To be right, right, betray it. श्रीगुरुभ्यो नमः हरिः ओम् मुखराशेष चिन्ता सन्तापलेपोद्भवमृतिमुखराशेषदोषातिदूरम् सद्भिर्वैराग्यभक्तिश्रुतिमतिनियतध्यानजज्ञानयोगात् गम्यं वन्दे मुकुन्दाविधमलमलं ब्रह्मवेदान्तवेद्यम् अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिध्यन्ति च मनोरथाः श्रीहरिवायुगुरुगळ ಚರಣಾರ್ವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಪರಮಪೂಜ್ಯ ಫಲಿಮಾರು ಮಠಾಧೀಶರ ಅಡಿದಾವರಿಗಳಲ್ಲಿ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿ ಹಿರಿಯ ವಿದ್ವಾಂಸರನ್ನು ಕೂಡ ನಮಸ್ಕರಿಸಿ ದಾಸ ಸಾಹಿತ್ಯದಲ್ಲಿ ಬಿಂಬ ಪ್ರತಿಬಿಂಬ ಭಾವ ಅನ್ನುವ ವಿಷಯವನ್ನು ಕುರಿತು ಪ್ರವಚನ ಮಾಡಬೇಕು ಅಂತ ತಿಳಿಸಿದ್ದಾರೆ ಪ್ರವಚನದ ಈ ಒಂದು ವಿಷಯವೇ ಕೇಳಿದಾಗ ಎಲ್ರಿಗೂ ಅನಿಸೆ ಅನಿಸ್ತದೆ ಇದು ಎಂಥ ಕಠಿಣವಾದ ವಿಷಯ ಅಂತ ಬಿಂಬದ ಬಗ್ಗೆ ಪ್ರತಿಬಿಂಬದ ಬಗ್ಗೆ ಮುಕ್ತಿಯೋಗ್ಯರಾದ ಸಜ್ಜನರು ಅವಶ್ಯವಾಗಿ ಅನುಸಂಧಾನ ಮಾಡಲೇಬೇಕು ಸರ್ವೇಷಾಂ ಬಿಂಬರೂಪೋ ಹರಿರೇವ ಅಂತ ಗೀತಾಭಾಷ್ಯದಲ್ಲಿ ಭಗವತ್ಪಾದರು ಹೇಳ್ತಾರೆ ಎಲ್ಲ ಜೀವಾತ್ಮರಿಗೂ ಬಿಂಬನಾಗಿ ಭಗವಂತ ಹರಿ ಇದ್ದಾನೆ ಅಂತ ಹರಿಯನ್ನು ಆರಾಧಿಸಿ ಅವನ ಪ್ರೀತಿಯನ್ನು ಸಂಪಾದಿಸಿ ಅವನ ಸಾಕ್ಷಾತ್ಕಾರವನ್ನು ಪಡೆದು ಅವನಿಂದಲೇ ನಾವು ಮುಕ್ತವನ್ ಮುಕ್ತಿಯನ್ನು ಪಡೀಲಿಕ್ಕೆ ಸಾಧ್ಯ ಅವಶ್ಯವಾಗಿ ಅನುಸಂಧಾನ ಮಾಡಬೇಕಾದಂಥ ವಿಚಾರವೇ ದಾಸ ಸಾಹಿತ್ಯದಲ್ಲಿ ಹಾಸುಹೊಕ್ಕಾಗಿ ಸೇರಿಕೊಂಡಂಥ ವಿಷಯ ಅಂದರೆ ಅದು ಬಿಂಬ ಪ್ರತಿಬಿಂಬ ಭಾವ ದಾಸರು ಮೇಲ್ನೋಟಕ್ಕೆ ಅನೇಕ ಮಾತುಗಳನ್ನು ಲೋಕದಲ್ಲಿರುವ ಏನೇನೋ ವಿಷಯಗಳನ್ನು ಹೇಳ್ತಾರೆ ಅನ್ನೋ ಹಾಗೆ ಮಾತನಾಡಿದರೂ ಅವರು ಒಳಗಿನಿಂದ ಆಡಿದ ಆ ಎಲ್ಲ ಮಾತುಗಳು ಕೂಡ ಬಿಂಬನಿಗೆ ಸಂಬಂಧಪಟ್ಟದ್ದು ಅಂತ ನಾವು ತಿಳಿಬಹುದು ಬಿಂಬ ಅಂತ ಯಾವುದನ್ನು ತಿಳಿಬೇಕು ಪ್ರತಿಬಿಂಬ ಅಂತ ಯಾವುದನ್ನು ತಿಳಿಬೇಕು ಅಂತ ಬಹಳ ಅದ್ಭುತವಾದ ವಿಷಯವನ್ನು ಅನುಸಂಧಾನ ಮಾಡಿಸ್ತಾರೆ ತಂತ್ರಸಾರ ಸಂಗ್ರಹಾದಿಗಳಲ್ಲಿ ಭಗವತ್ಪಾದರು ಪ್ರತಿಯೊಬ್ಬರಿಗೂ ಕೂಡ ಆದೇಶ ಮಾಡ್ತಾರೆ ಎಲ್ಲರೂ ಅವನ ಅನುಗ್ರಹವನ್ನು ಪಡೆದು ಮುಕ್ತರಾಗಬೇಕು ಅವನ ಸಾಕ್ಷಾತ್ಕಾರ ಪಡೀಲಿಕ್ಕೋಸ್ಕರವಾಗಿ ಪ್ರಯತ್ನ ಪಡಬೇಕು ಅವನು ನಡೆಸುವ ಕ್ರಿಯೆ ನಮ್ಮಿಂದ ನಡೀತಾ ಇದೆ ಅಂತ ತಿಳಿಬೇಕು ನಮ್ಮಿಂದ ಯಾವುದು ಸ್ವತಂತ್ರವಾಗಿ ನಡೀತಿಲ್ಲ ಅವನು ನಡೆಸ್ತಿದ್ದಾನೆ ಒಳಗಿದ್ದು ನಮ್ಮಿಂದ ನಡೀತಿದೆ ಅಷ್ಟೇ ಅನ್ನೋ ಭಾವನೆಯನ್ನು ಸದಾ ನಾವು ಮಾಡಬೇಕು ಅಂತ ಹೇಳ್ತಾರೆ ಬಿಂಬಕ್ರಿಯೆಯವ ಕ್ರಿಯೆವಾನ್ ಕ್ರಿಯಾ ನಮ್ಮಲ್ಲಿ ನಡೀತದೆ ಅಂದರೆ ಅದು ಬಿಂಬನ ಕ್ರಿಯೆಯಿಂದ ನಡೀತದೆ ಅಂತ ಚಿಂತನೆ ಮಾಡಬೇಕು ಅರಣ್ಯಕಾಚಾರ್ಯರು ಷೋಡಶಿಯಲ್ಲಿ ಹೇಳುವಾಗ ಒಂದು ಮಾತು ಹೇಳ್ತಾರೆ ಜೀವೆ ವಿಷ್ಣು ಹರಿನಾಮಕೇನ ಬಿಂಬರೂಪೇಣ ಮುಖಂ ಮುಖೇ ಹಸ್ತೌ ಈ ರೂಪದಿಂದ ಪರಮಾತ್ಮನಿದ್ದಾನೆ ಅಂತ ತಿಳಿಬೇಕು ಅಂತ ಹೇಳ್ತಾರೆ ನಮ್ಮ ಮುಖದಲ್ಲಿ ಭಗವಂತನ ಮುಖ ಅದಿದ್ದು ಎಲ್ಲ ಕೆಲಸ ಮಾಡ್ತದಂತೆ ನಮ್ಮ ಕೈಯಲ್ಲಿ ಪರಮಾತ್ಮನ ಬಿಂಬನ ಕೈ ಅದಿದ್ದು ಎಲ್ಲ ಕೆಲಸ ಮಾಡ್ತದಂತೆ ಇದೊಂದು ಅದ್ಭುತವಾದಂತಹ ಪ್ರಪಂಚ ಬಿಂಬ ಪ್ರಪಂಚ ಅನ್ನೋದು ಇದನ್ನು ನಾವು ಅನುಸಂಧಾನ ಮಾಡಲಿ ಇಂತ ನಮಗೆ ವ್ಯಾಖ್ಯಾನ ಮಾಡ್ತಾ ಬರ್ತಾರೆ ಅರಣ್ಯಕಾಚಾರ್ಯರು ಷೋಡಶಿಯಲ್ಲಿ ಈ ವಿಷಯದ ಪ್ರಸ್ತಾಪವನ್ನು ಮಾಡಿದ್ದಾರೆ ಷೋಡಶಿ ವಿಷಯವನ್ನು ಕೂಡ ಚಿಂತನೆ ಮಾಡಿಕೊಳ್ಬೇಕು ಇನ್ನಿತರ ಭಗವತ್ಪಾದರ ಮಾತುಗಳನ್ನು ಅನುಸಂಧಾನಕ್ಕೆ ತರಬೇಕು ವಿರೋಧ ಬಾರದಂತೆ ದಾಸ ಸಾಹಿತ್ಯದಲ್ಲಿ ಬರುವಂತಹ ಮಾತುಗಳನ್ನು ಕೂಡ ಉಪಾಸನೆಯಲ್ಲಿ ತಂದುಕೊಳ್ಬೇಕು ಚತುಷ್ಟಯರಲ್ಲಿ ಅತಿ ಹೆಚ್ಚು ಬಿಂಬದ ಬಗ್ಗೆ ಕೆಲಸ ಬಿಂಬದ ಬಗ್ಗೆ ಸಂಶೋಧನೆ ಬಿಂಬದ ಬಗ್ಗೆ ತಿಳುವಳಿಕೆಯನ್ನು ಜನಸಾಮಾನ್ಯರಿಗೆ ನೀಡಿದ್ದು ಅಂತ ನಾವು ನೋಡೋದು ಒಂದು ಗೋಪಾಲದಾಸರನ್ನು ಅವರ ನಂತರ ಅವರ ಶಿಷ್ಯರಾಗಿ ಜಗನ್ನಾಥದಾಸರನ್ನು ಇನ್ನಿತರ ಬೇರೆ ಬೇರೆ ದಾಸರು ಕೂಡ ಅಲ್ಲಲ್ಲಲ್ಲಿ ಆ ವಿಷಯವನ್ನು ಚೆನ್ನಾಗೇ ಅನುಸಂಧಾನ ಮಾಡಿಸ್ತಾರೆ ಗೋಪಾಲದಾಸರು ಪ್ರಾಯ ಅವತರಿಸಿದ್ದೇ ಜಗತ್ತಿಗೆ ಅನೇಕ ಸಜ್ಜನರನ್ನು ಬಿಂಬಮುಖರನ್ನಾಗಿ ಮಾಡಲಿಕ್ಕೆ ಅಂತೇನೋ ಅಂತ ಅರಸ್ತದೆ ಅಷ್ಟು ಗಟ್ಟಿಯಾಗಿ ಬಿಂಬವನ್ನು ಧ್ಯಾನ ಮಾಡು ಅಂತ ನೇರವಾಗಿ ಪದ್ಯದಲ್ಲಿ ಹೇಳಿದಂಥ ಮಹಾನುಭಾವರು ಅಂದರೆ ಅದು ಗೋಪಾಲದಾಸರು ಧ್ಯಾನಿಸು ಮನವೇ ಧ್ಯಾನಿಸು ಅಂತ ಬಹಳ ಪ್ರಸಿದ್ಧವಾದಂಥ ಒಂದು ಪದ್ಯ ಈ ಶಂಕರಾಭರಣ ರಾಗದಲ್ಲಿರೋ ಪದ್ಯವನ್ನು ಅಲ್ಲಲ್ಲಲ್ಲಿ ಪ್ರಾಚೀನರು ಬಹಳ ಚೆನ್ನಾಗಿ ಇದನ್ನು ಹೇಳೋದನ್ನು ನಾವು ಕೇಳ್ತಿರ್ತೇವೆ ಇಲ್ಲಿ ಹೇಳುವಾಗ ಅವರು ಬಿಂಬದ ಬಗ್ಗೆ ಅನುಸಂಧಾನವನ್ನು ಮಾಡಿಸ್ತಾರೆ ಜೀವ ಹೇಗಿದ್ದಾನೆ ಬಿಂಬನನ್ನು ಹೇಗೆ ತಿಳ್ಕೊಳ್ಬೇಕು ಅವನನ್ನು ಉಪಾಸನೆ ಮಾಡೋದರಿಂದ ಏನಾಗ್ತದೆ ಇದರಲ್ಲಿ ಸಾಕಷ್ಟು ಅವರು ಅನುಸಂಧಾನ ಕೊಡ್ತಾರೆ ಹೃದಯ ಸ್ಥಾನದಲ್ಲಿದ್ದ ಮೂರ್ತಿ ಬಲು ಅದ್ಭುತ ದಿವ್ಯ ಕೀರ್ತಿ ಅದೇ ಪದುಮ ಜಾಂಡಾದಿ ಪರಿಪೂರ್ತಿ ಹೃದಯಸ್ಥಾನ ಅಂತಿದೆ ಬಿಂಬಾನುಸಂಧಾನ ಮಾಡುವಾಗ ಈ ನಮ್ಮ ದೇಹದೊಳಗೆ ಮೂಲಾಧಾರ ನಾಭಿ ಕಮಲ ಮೂಲಾಧಾರದಲ್ಲೂ ಕಮಲ ಇದೆ ನಾಭಿಯಲ್ಲೂ ಕಮಲ ಇದೆ ಹೃದಯದಲ್ಲಿ ಕಮಲ ಇದೆ ಕಂಠದಲ್ಲಿ ಕಮಲ ಇದೆ ಭ್ರೂಮಧ್ಯದಲ್ಲಿದೆ ಶಿರಸ್ಸಿನಲ್ಲಿ ಸಹಸ್ರಾರ ಇಲ್ಲಿ ಶಿರಸ್ಸಿನಲ್ಲೂ ಕಮಲ ಇದೆ ಅಂತ ನಾವು ತಿಳಿಬೇಕು ಇದೆಲ್ಲ ಕಮಲಗಳು ಒಂದಾಗ ಒಳಗಡೆ ಮೂಲಾಧಾರದಿಂದ ಆರಂಭ ಮಾಡಿ ಶಿರಸ್ಸಿನ ಪರ್ಯಂತರ ಒಂದು ನಾಡಿ ಇದೆ ಆ ನಾಡಿಯ ಹೆಸರು ಸುಷುಮ್ನ ಅಂತ ಕರೀತಾರೆ ಅದನ್ನು ಬ್ರಹ್ಮನಾಡಿ ಅಂತ ಹೇಳು ಕರೀತದೆ ಇದು ಯಾವುದು ನಮಗೆ ಅರ್ಥ ಆಗದೇ ಇರೋ ಸಂಗತಿ ಅಲ್ಲ ಸಹಜವಾಗಿ ಮುಕ್ತಿಯೋಗ್ಯರಾಗಿದ್ದರೆ ಈ ವಿಷಯಗಳೆಲ್ಲ ಹೆಚ್ಚು ವಿವರಣೆ ಕೊಡದೇ ಇದ್ದರೂ ಅವರಿಗೆ ಅದನ್ನು ಅನುಸಂಧಾನ ಮಾಡಲಿಕ್ಕೆ ಬಂದ್ಬಿಡ್ತದೆ ಮೂಲಾಧಾರದಿಂದ ಆರಂಭ ಮಾಡಿ ಶಿರಹ್ ವ್ಯಾಪ್ಸಿರುವಂಥ ಒಂದು ನಾಡಿ ಅದು ಸುಷುಮ್ನ ಅಂತ ನಾಡಿ ಈ ಸುಷುಮ್ನ ನಾಡಿಯ ಎಡಬಲದಲ್ಲಿ ಮತ್ತೆ ಪುನಃ ಇನ್ನೆರಡು ನಾಡಿಗಳಿದ್ದಾವೆ ಇಡ ಮತ್ತು ಪಿಂಗಳ ಆ ಸುಷುಮ್ನ ನಾಡಿಯನ್ನು ನಾವು ಗಮನಿಸಬೇಕು ಕೇಂದ್ರೀಭೂತವಾದ ಸುಷುಮ್ನ ನಾಡಿಯ ಮಧ್ಯ ಭಾಗದಲ್ಲಿ ಹೃದಯ ಕಮಲ ಅಂತ ಅನುಸಂಧಾನ ಮಾಡಬೇಕು ಜೀವ ಅಣು ಜೀವನ ಪರಿಮಿತಿ ಹರಿಕಥಾಮೃತ ಸಾರದಲ್ಲಿ ನಾವು ಚಿಂತಿಸ್ತಾ ಇರುವಾಗ ಈ ಕುದುರೆ ಬಾಲದ ತುದಿಯನ್ನು ಮಾಡಿದರೆ ಆ ತುದಿಯನ್ನಂದ್ರೆ ತುದಿ ಅಂದರೆ ಒಂದು ಸಾವಿರದಷ್ಟು ಭಾಗ ಮಾಡಿದರೆ ಆ ಸಾವಿರದೊಳಗು ಒಂದು ಭಾಗವನ್ನು ನೂರು ಭಾಗ ಮಾಡಿದರೆ ನೂರು ಭಾಗದೊಳಗೆ ಒಂದು ಭಾಗ ಅಂದರೆ ಜೀವಾತ್ಮನ ಪರಿಮಿತಿ ಎಷ್ಟು ಅಣು ಇದೆ ಅಂತ ನಾವು ತಿಳಿಬೋದು ಪುರಂದರದಾಸರ ಮಾತಿನಲ್ಲಿ ಕೇಳೋದಾದರೆ ಜೀವನ ಪರಿಮಿತಿ ಮುಳ್ಳಿನ ತುದಿಯಷ್ಟಿದೆ ಅಂತ ಹೇಳ್ತಾರೆ ಒಂದು ಕಡೆ ಮುಳ್ಳು ಕೊನೆಯ ಮೇಲೆ ಮೂರು ಕೆರೆಯ ಕಟ್ಟಿ ಅಂತ ಹೇಳುವಾಗ ಅಷ್ಟು ಚಿಕ್ಕದಾಗಿದೆ ಜೀವಾತ್ಮನ ಪರಿಮಿತಿ ಕರುಣಾಸಾಗರನಾದ ಸ್ವತಂತ್ರನಾದ ಪರಿಪೂರ್ಣನಾದ ಜಗದ್ವ್ಯಾಪ್ತನಾದ ಶ್ರೀಹರಿ ಜಗತ್ತನ್ನೆಲ್ಲ ವ್ಯಾಪ್ಸಿರೋನಾದರೂ ಕೂಡ ಇಷ್ಟು ಅಣುವಾದಂತಹ ಜೀವಾತ್ಮನೊಳಗೂ ಅವನಿಂದ ಕ್ರಿಯೆಗಳನ್ನು ನಡೆಸಬೇಕು ಅವನಿಂದ ಕರ್ಮದ ಅನುಭವವನ್ನು ಉಣಿಸಬೇಕು ಅವನಿಂದ ಅವನಿಗೆ ಮುಕ್ತಿ ಕೊಡಿಸ್ಬೇಕು ಸಾಧನೆ ಮಾಡಿಸ್ಬೇಕು ಅಂಥೇಳಿ ಅವನೊಳಗೂ ಕೂಡ ತಾನು ಅಣುವಿನೊಳಗೆ ಅಣುವಾಗಿದ್ದು ಬಿಂಬನಾಗಿರ್ತಾನಂತೆ ಇದು ಬಿಂಬರೂಪದ ವಿಶೇಷವಾದ ಅನುಸಂಧಾನ ಮಾಡಿಸ್ತಾರೆ ಜೀವಾತ್ಮನು ನಾವು ಇದನ್ನು ಅನುಸಂಧಾನಕ್ಕೆ ತರಬೇಕಾದರೆ ನಮ್ಮ ಈ ದೇಹದೊಳಗೆ ಮೊದಲು ಈ ಸ್ಥೂಲ ದೇಹ ಈ ಸ್ಥೂಲ ದೇಹ ಆದಮೇಲೆ ಒಳಗಡೆಯಲ್ಲಿ ದಾಸ ಸಾಹಿತ್ಯದ ಪರಿಚಯ ಇದ್ದವರಿಗೆ ತಿಳಿದಿರ್ತದೆ ಇನ್ನೇ ಮೂರು ದೇಹ ಅಂತ ಹೇಳ್ತೇವೆ ಮೂರು ದೇಹದೊಳಗೆ ಒಂದು ದೇಹ ಇದೇ ಇಲ್ಲ ಅನ್ನೋದು ಸ್ವಲ್ಪ ಬೇರೆಯವರ ವಿಚಾರ ಒಳಗೆ ಮತ್ತೆ ಮೂರು ದೇಹ ಅಂದರೆ ಒಳಗಿರುವ ದೇಹ ಅದು ಲಿಂಗ ದೇಹ ಮತ್ತೊಂದು ದೇಹ ಅನಿರುದ್ಧ ದೇಹ ಅಂತ ತಿಳಿಸ್ತೇವೆ ವಿಶೇಷವಾದ ಚಿಂತನೆ ಇವೆಲ್ಲ ಸ್ಥೂಲ ದೇಹ ಅನಿರುದ್ಧ ದೇಹ ಲಿಂಗ ದೇಹ ಸ್ವರೂಪ ದೇಹ ಅಂತೊಂದಿದೆ ಈ ನಾಲ್ಕು ದೇಹಗಳು ಜೀವನನ್ನು ಆವರಿಸಿರುವಂಥ ದೇಹಗಳೇ ಅದರಲ್ಲಿ ಸ್ಥೂಲ ದೇಹ ಅನಿರುದ್ಧ ದೇಹ ಲಿಂಗ ದೇಹ ಅದು ಜೀವನಿಂದ ಬೇರ್ಪಟ್ಟು ಹೋಗೋದೆ ಆದರೆ ಈಗ ಅದು ಬೇರ್ಪಡಿಸ್ಲಿಕ್ಕೆ ಸಾಧ್ಯವಿಲ್ಲೇನೋ ಅನ್ನೋ ಹಾಗೆ ಜೀವನನ್ನು ಹಾಲು ನೀರಿನಂತೆ ಮಿಶ್ರಣಗೊಂಡಿದೆಯಂತೆ ಜೀವಾತ್ಮ ಇಷ್ಟು ಅಣುವಾಗಿದ್ದು ಈ ಲಿಂಗ ದೇಹಗಳಿಂದ ಲಿಂಗ ದೇಹ ಅನಿರುದ್ಧ ದೇಹದಿಂದ ವ್ಯಾಪ್ಸಿದ್ದದ್ದನ್ನು ಒಂದು ಕಲ್ಪನೆ ಕೊಡ್ತಾರೆ ದಾಸರು ಈ ಭತ್ತ ಇರ್ತದೆ ಭತ್ತ ಅಕ್ಕಿ ಮೇಲೆ ಹೊಟ್ಟು ಹೇಗೆ ಅಂಟುಕೊಂಡಿರ್ತದೋ ಆ ಸಿಪ್ಪೆ ಅಷ್ಟು ಸುಲಭಿ ಸುಲಭವಾಗಿ ತೆಗಿಲಿಕ್ಕೆ ಬರಲ್ಲ ಹಾಗೆ ಅಕ್ಕಿ ಇದ್ದ ಹಾಗೆ ಜೀವಾತ್ಮ ಭತ್ತ ನೋಡಿದರೆ ಕಲ್ಪನೆಗೆ ಬರ್ತದೆ ಹೊಟ್ಟಿನಂತೆ ಈ ದೇಹಗಳಂತೆ ಜೀವಾತ್ಮನನ್ನ ಹೊಟ್ಟಿನಂತೆ ಈ ದೇಹಗಳು ಅಂಟ್ಕೊಂಡ್ಬಿಟ್ಟಿದಾವಂತೆ ಇದು ಒಂದು ಜೀವನ ಕಲ್ಪನೆಯನ್ನು ನಾವು ಮಾಡಬೇಕಾದದ್ದು ಪದ್ಧತಿ ಈ ಸ್ಥೂಲ ದೇಹದೊಳಗೆ ಆಗಲೇ ತಿಳಿಸಿದಂಥ ಮೂಲಾಧಾರದಿಂದ ಆರಂಭ ಮಾಡಿ ಶಿರಹ್ ಪರ್ಯಂತರಿ ಏನು ಸುಷುಮ್ನ ಇದೆ ಆ ನಾಡಿಯ ಮಧ್ಯದಲ್ಲಿರುವಂಥ ಹೃದಯ ಕಮಲದೊಳಗೆ ಭಗವಂತ ಅಂತ ಅನುಸಂಧಾನ ಮಾಡಬೇಕಂತ ಅವನು ಬಿಂಬನಿದ್ದಾನೆ ಅಂತ ಚಿಂತನೆ ಮಾಡಬೇಕು ಒಳಗಡೆ ಇನ್ನೂ ಒಂದು ವಿಶೇಷ ಅಂದರೆ ಹೃದಯದೊಳಗೆ ಮುಖ್ಯ ಪ್ರಾಣ ದೇವರು ಇರ್ತಾರೆ ಆ ಮುಖ್ಯ ಪ್ರಾಣ ಪರಮಾತ್ಮನನ್ನು ಆರಾಧನೆ ಮಾಡ್ತಾ ಇರ್ತಾನೆ ಆ ಮುಖ್ಯಪ್ರಾಣನ ಪಾದದ ಅಡಿಯಲ್ಲಿ ಜೀವಾತ್ಮನಿದ್ದಾನೆ ಅನ್ನೋದು ದಾಸ ಸಾಹಿತ್ಯದಲ್ಲಿ ನಾವು ಅನುಸಂಧಾನ ಮಾಡುವಾಗ ಕೇಳ್ತೇವೆ ಬಿಂಬರೂಪಿ ಪರಮಾತ್ಮ ಹೃದಯ ಕಮಲದಲ್ಲಿ ನೆಲೆಸಿದ್ದಾನೆ ಆ ಹೃದಯದ ಕಮಲಗಳ ದಳಗಳು ಎಂಟು ಸಂಖ್ಯೆಯಲ್ಲಿದೆ ದಳದ ಸಂಖ್ಯೆ ಎಂಟು ಹಾಗಾಗಿ ಎಂಟು ದಳದ ಕಮಲ ನೋಡ್ರಿ ನಿಮಗೆ ಕಲ್ಪನೆಗೆ ಬರಬಹುದು ಅಂತ ಅಂದ್ಕೊಳ್ತೀನಿ ಸ್ಥೂಲ ದೇಹ ಅನಿರುದ್ಧ ದೇಹ ಲಿಂಗ ದೇಹ ಒಳಗಿರುವ ಮತ್ತೊಂದು ದೇಹ ಇದೆಯಲ್ಲ ಅದಕ್ಕೆ ಸೂಕ್ಷ್ಮ ದೇಹ ಅಂತನೋ ಸ್ವರೂಪ ದೇಹ ಅಂತನೋ ಹೆಸರಿನಿಂದ ತಿಳ್ಕೊಂಡಿರೋಣ ಸದ್ಯಕ್ಕೆ ಈ ದೇಹದ ಕಲ್ಪನೆ ಜೀವಾತ್ಮನ ಅಣುತೆಯ ಕಲ್ಪನೆ ಮೂಲಾಧಾರದಿಂದ ಆರಂಭ ಮಾಡಿ ಬ್ರಹ್ಮರಂಧ್ರದವರೆಗಿರುವಂತಹ ಆ ನಾಡಿಯ ಕಲ್ಪನೆ ನಾಡಿಯ ಮಧ್ಯದಲ್ಲಿರುವಂತಹ ಕೇಂದ್ರ ಸ್ಥಾನದಲ್ಲಿ ಹೃದಯ ಕಮಲ ಎಂಟು ದಳದ ಕಮಲ ಆ ಕಮಲದೊಳಗೆ ಪರಮಾತ್ಮ ಅವನ ಪಾದದಡಿಯಲ್ಲಿ ಮುಖ್ಯ ಪ್ರಾಣ ಅವನ ಪ್ರ ಪಾದದಡಿಯಲ್ಲಿ ಜೀವಾತ್ಮ ಅಂತ ಇಷ್ಟು ಕಲ್ಪನೆಯನ್ನು ತಿಳಿಸ್ತಾರೆ ಇನ್ನು ಉಳಿದ ಕಮಲಗಳ ವಿವರಣೆ ಸದ್ಯಕ್ಕೆ ಬೇಡ ಈ ಮೂಲಾಧಾರದ ಕಮಲ ನಾಭಿ ಕಮಲ ಕಂಠಕಮಲ ಮಧ್ಯದ ಕಮಲ ಅದು ಮತ್ತೊಂದ್ಸಲಿ ನೋಡೋಣ ಸದ್ಯದಲ್ಲಿ ಬಿಂಬ ಪ್ರತಿಬಿಂಬ ಭಾವದ ಬಗ್ಗೆ ನೇರವಾಗಿ ನಾವು ವಿಷಯಕ್ಕೆ ಬರೋದಾದರೆ ಇಷ್ಟಿದೆ ಲಿಂಗದೇಹ ಅನಿರುದ್ಧ ದೇಹಗಳು ನಮ್ಮ ಸ್ಥೂಲ ದೇಹದೊಳಗೆ ನಡೆಯುವಂಥ ಏನೆಲ್ಲ ಕ್ರಿಯೆ ಇದೆ ಈ ನಡೆಸುವ ಕ್ರಿಯೆ ಹಿಂದೆ ಆ ಇಂದ್ರಿಯಾಭಿಮಾನಿ ದೇವತೆಗಳ ಮುಖ್ಯವಾದಂತಹ ಶಕ್ತಿ ಅವರ ಪ್ರೇರಣೆ ಇರ್ತದೆ ಅವರಿಗೆ ಮನೆಯ ರೂಪದೊಳಗೆ ಒಳಗಿರುವಂತಹ ಅನಿರುದ್ಧ ದೇಹ ಲಿಂಗದೇಹಗಳು ಆಗಿರ್ತಾವೆ ಅಲ್ಲೂ ಮತ್ತೆ ಸ್ವಲ್ಪ ಅನುಸಂಧಾನಕ್ಕೆ ಬೇರ್ಪಡಿಸಿದ ಕೆಲವು ವಿಷಯಗಳಿದ್ದಾವೆ ಇರಲಿ ಸದ್ಯಕ್ಕೆ ತತ್ವಮಾನಿ ದೇವತೆಗಳು ದೇಹದ ಒಳಗೆ ಪ್ರವೇಶ ಮಾಡಲಾರರು ಅವರೇನಿದ್ರು ದೇಹ ಅನಿರುದ್ಧ ದೇಹವನ್ನು ತಮ್ಮ ಮನೆ ಮಾಡ್ಕೊಂಡಿರಬೇಕು ಅಂತ ಭಗವಂತ ವ್ಯವಸ್ಥೆ ಮಾಡಿದಾನಂತ ಎಂಥ ವಿಚಿತ್ರ ಪರಮಾತ್ಮ ಅಂದರೆ ಈಗೆಲ್ಲ ಎಂಪ್ಲಾಯೀಸಿಗೆಲ್ಲ ಮನೆ ಕಟ್ಟಿಕೊಡ್ಬೇಕು ಅಂತ ಅಲ್ಲಲ್ಲಿ ಅಲ್ಲಲ್ಲಿ ಮಾಡಿರ್ತಾರೆ ಒಂದು ಹೌಸಿಂಗ್ ಸೊಸೈಟಿ ಅಂತ ಭಗವಂತ ಏನು ಮಾಡಿದ್ದಾನೆ ಅಂದರೆ ಸೃಷ್ಟಿ ಮಾಡಿದ ಪಿಂಡಾಂಡದೊಳಗೆ ದೇವತೆಗಳು ವಾಸ ಮಾಡ್ಕೊಂಡಿರಲಿಕ್ಕೆ ಅಂತ ಒಂದು ಹೌಸಿಂಗ್ ವ್ಯವಸ್ಥೆ ಬೇರೆ ಅಂತೆ ಕಾರ್ಯಾಲಯವನ್ನಾಗಿ ತತ್ವಮಾನಿ ದೇವತೆಗಳಿಗೆ ಇಂದ್ರಿಯಗಳನ್ನು ಮಾಡಿದಾನಂತ ನೋಡಿ ಇದು ಸೂಕ್ಷ್ಮ ಪರಿಚಯ ಮಾಡಿಕೊಳ್ಳಿಕ್ಕೆ ಈ ಲೌಕಿಕ ದೃಷ್ಟ ಅಂತ ಕಣ್ಣು ಕಿವಿ ಮೂಗು ಬಾಯಿ ಆ ಆ ಶಬ್ದಗಳಿಂದ ಹೇಳಿದರೆ ಬೇಗ ಅರ್ಥ ಆಗ್ಬೋದು ನಮಗೆ ಸುಲಭವಾಗಿ ಆ ಇಂದ್ರಿಯಗಳಿಗೆ ಅಭಿಮಾನಿ ದೇವತೆಗಳು ಇದನ್ನು ಕಾರ್ಯಾಲಯ ಮಾಡಿಕೊಂಡು ಕಾರ್ಯಗಳನ್ನು ನಡೆಸ್ತಿರ್ತಾರಂತೆ ಈಗ ಕಣ್ಣಿನಿಂದ ನೋಡಿಸುವ ದೇವತೆ ಯಾರು ಸೂರ್ಯ ಹೊರಗಿನಿಂದ ಬೆಳಕನ್ನು ಜಗತ್ತಿಗೆಲ್ಲ ಕೊಟ್ಟು ಕಣ್ಣಿನಿಂದಲೂ ಕೂಡ ಒಳಗಿನಿಂದ ನೋಡಿಸುವ ಕೆಲಸವನ್ನು ಮಾಡ್ತಾನೆ ಹಾಗೆ ಕೈಗೆ ಅಭಿಮಾನಿ ಕಾಲಿಗೆ ಅಭಿಮಾನಿ ಅಭಿಮಾನಿ ಗಂಧ ಅಭಿಮಾನಿ ರಸನೇಂದ್ರಿಯ ಅಭಿಮಾನಿ ಆ ದೇವತೆಗಳನ್ನ ನಾವು ತತ್ವಮಾನಿ ದೇವತೆಗಳು ಅಂತ ಚಿಂತನೆ ಮಾಡ್ಬೇಕು ಬಹಳ ಸುಲಭ ಇದೆ ಇದ್ರದ್ದು ಕಲ್ಪನೆ ನಿಮಗೆ ಇದು ಯಾವುದೂ ಕಷ್ಟ ಇದ ವಿಷಯವೇ ಅಲ್ಲ ಆದರೆ ನಾವದರ ಕಡೆ ಇಲ್ಲಿ ಶ್ರದ್ಧೆ ತೋರ್ತಾ ಇಲ್ಲ ಅದು ವಿಪರ್ಯಾಸ ಅಷ್ಟೆ ಆ್ಯಕ್ಚುಲಿ ಇದರೊಳಗೆ ಮುಣುಗಿದ ಮೇಲೆ ಜಗತ್ತಿನೊಳಗೆ ಇನ್ನೇನು ಇಲ್ಲ ಅಂತ ಗೊತ್ತಾಗ್ತದೆ ನೋಡಿ ಕಣ್ಣು ಕಿವಿ ಮೂಗು ಬಾಯಿಗೆ ಅದದೇ ಆದಂತ ಅಭಿಮಾನಿ ದೇವತೆಗಳು ಅದನ್ನು ಕಾರ್ಯಾಲಯ ಅಂತ ಮಾಡಿಕೊಂಡು ಒಳಗಿರುವ ಮುಖ್ಯ ಪ್ರಾಣನ ಪ್ರೇರಣೆಗೆ ಆದೇಶಕ್ಕೆ ಒಳಪಟ್ಟು ನಮ್ಮಿಂದ ತೋರಿಸ್ಬೇಕಾದದ್ದನ್ನು ಕೇಳಿಸ್ಬೇಕಾದದ್ದನ್ನು ನೋಡಿಸ್ಬೇಕಾದದ್ದನ್ನು ತಿನ್ನಿಸ್ಬೇಕಾದದ್ದನ್ನು ಮಾಡಿಸ್ತಾ ಇರ್ತಾರಂತೆ ಇದೆಲ್ಲ ನೋಡಿ ಇದು ಒಂದು ಅದ್ಭುತವಾದಂಥ ವ್ಯವಸ್ಥೆ ಇದಕ್ಕೆ ಇವತ್ತಿನ ಭಾಷೆಯಲ್ಲಿ ಹೇಳೋದಾದರೆ ಇಂಥ ಸಾಫ್ಟ್ವೇರನ್ನು ಜಗತ್ತಿನಲ್ಲಿ ಇನ್ಯಾರೂ ಕಂಡುಹಿಡಿದಿಲ್ಲ ಅಂತ ತಿಳ್ಕೊಂಡ್ರೆ ಸಾಕು ಇದೆಲ್ಲ ಆಟೋ ಸಿಸ್ಟಮ್ನಲ್ಲಿ ನಡೀತದೆ ಇಲ್ಲಿ ಮ್ಯಾನ್ಯಲ್ ಅನ್ನೋ ವ್ಯವಸ್ಥೆಯನ್ನು ತಿಳ್ಕೊಳ್ಬಾರ್ದು ಎಲ್ಲ ಆಟೋ ವ್ಯವಸ್ಥೆ ಮಾಡಿದ್ದಾನೆ ಯಾವುದು ತೋರಿಸ್ಬೇಕು ಯಾವುದು ತೋರಿಸ್ಬಾರ್ದು ಅನ್ನೋದು ಮೊದಲೇ ಫಿಕ್ಸ್ ಇರ್ತದೆ ನಮಗದು ಆಕಸ್ಮಿಕ ಅನ್ನೋ ಹಾಗೆ ಮಾಡಬೇಕು ಅಂತ ಇರ್ತದೆ ಆದರೆ ಇವತ್ತಿಂಥ ರೂಪ ನೋಡಬೇಕು ಇಂಥವ್ರ ಜೊತೆಗೆ ಇವನು ಮಾತಾಡಬೇಕು ಆ ಮಾತಿನಿಂದ ಇವನಿಗೆ ಸಂತೋಷ ಆಗಬೇಕು ಇವ್ರ ಮಾತಿನಿಂದ ಇವನಿಗೆ ದುಃಖ ಆಗಬೇಕು ಎಲ್ಲ ಫಿಕ್ಸ್ ಇರ್ತದೆ ಮೊದಲೇನೆ ಇದನ್ನು ಮಾಡಿಸ್ಲಿಕ್ಕೆ ಕಾರ್ಯಾಲಯವನ್ನಾಗಿ ಇಂದ್ರಿಯಗಳನ್ನು ಮಾಡಿ ಆ ಇಂದ್ರಿಯಗಳೊಳಗೆ ಇನ್ ರೂಪದಲ್ಲಿ ಅರ್ಥಾತ್ ಕರ್ಮಚಾರಿಗಳ ರೂಪದಲ್ಲಿ ಭಗವಂತ ಒಬ್ಬೊಬ್ಬ ಜೀವರಿಗೆ ಅನಂತ ಜೀವರಾಶಿಗಳ ಅವರವರ ಸ್ಥೂಲ ದೇಹದೊಳಗೆ ಈ ದೇವತೆಗಳನ್ನು ಇಲ್ಲಿ ನೀವು ಕೆಲಸ ಮಾಡ್ರಿ ಅಂತ ವ್ಯವಸ್ಥೆ ಮಾಡಿದ್ದಾನೆ ಇದು ಅನುಸಂಧಾನಕ್ಕೆ ತರಬೇಕು ತತ್ವಮಾನಿ ದೇವತೆಗಳ ಪರಿಚಯ ಆಯಿತು ಅವರನ್ನು ಸ್ಮರಣೆ ಮಾಡಿದ್ವಿ ದೊಡ್ಡ ದೊಡ್ಡ ಭಾಗ್ಯ ಇವತ್ತು ನಮ್ಮದೆಲ್ಲ ಇನ್ನೇನು ಮಾಡಿದೆಯೋ ಎಲ್ಲೋ ಬೇಡ ತತ್ವಮಾನಿ ದೇವತೆಗಳು ಅಂತ ಇಷ್ಟು ಅಂದರೆ ಸಾಕಂತೆ ಜಾಗೃತರಾಗಿ ಬಿಡ್ತಾರಂತೆ ಅವರೆಲ್ಲ ಆಟೋ ಕನೆಕ್ಟ್ ಆಗೋರು ನಾವು ಮ್ಯಾನ್ಯುವಲ್ ಕನೆಕ್ಟ್ ಆಗೋರನ್ನ ಜೊತೆಗೆ ಜೊತೆಗಿದ್ದುಕೊಂಡು ಗುದ್ದಾಡ್ತಿದ್ದೆವು ಸುಮ್ಮನೆ ಅವರು ಆಟೋ ಕನೆಕ್ಟ್ ಆಗೋರನ್ನ ತುಂಬ ಸ್ಮಾರ್ಟ್ ಇದೆ ಆ್ಯಕ್ಚುಲಿ ಅಧ್ಯಾತ್ಮ ಆ ಸ್ಮಾರ್ಟ್ನೆಸ್ಸನ್ನು ನಾವು ತಿಳಿಲಿಲ್ಲ ಇವತ್ತು ದೊಡ್ಡ ದುರಂತ ಅಲ್ಲಲ್ಲಲ್ಲಿ ತಿಳಿದ ಸಂಖ್ಯೆ ಕಡಿಮೆ ಇದೆ ತಿಳಿದವರದ್ದು ಅದನ್ನೇ ತಿಳಿಲಿಕ್ಕೆ ಶುರು ಮಾಡಿದರೆ ನಾವು ನಿಜವಾಗ್ಲೂ ಸ್ಮಾರ್ಟ್ ಆಗಿಬಿಡ್ತೇವೆ ಎಷ್ಟು ಸ್ಮಾರ್ಟ್ ಇದೆ ನೋಡ್ರಿ ಈ ವಿಷಯ ಅದ್ಭುತವಾಗಿದೆ ಚಿಂತನೆಗೆ ಸರಿ ಸ್ಥೂಲ ದೇಹ ಇದೊಂದು ಕಾರ್ಯಕ್ಷೇತ್ರ ಇದು ತತ್ವಮಾನಿ ದೇವತೆಗಳಿಗಾಗಿದೆ ಅನಿರುದ್ಧ ದೇಹ ಲಿಂಗ ದೇಹ ಇದು ತತ್ವಮಾನಿ ದೇವತೆಗಳ ವಾಸಸ್ಥಾನ ಅದರೊಳಗಿರುವಂತಹ ಸ್ವರೂಪ ದೇಹ ಇದೆಯಲ್ಲ ಅದು ಅದು ಜೀವಾತ್ಮ ಪರಮಾತ್ಮ ಮಾತ್ರ ಇರಲಿಕ್ಕಿರುವಂಥ ಸ್ಥಳ ಅಲ್ಲಿ ಮುಖ್ಯ ಪ್ರಾಣನೂ ಸನ್ನಿಹಿತನಾಗಿರ್ತಾನೆ ಅನ್ನೋ ವ್ಯವಸ್ಥೆ ಇದೆ ದಾಸ ಸಾಹಿತ್ಯದಲ್ಲಿ ಹಾಗಾಗಿ ಸ್ವರೂಪ ದೇಹದೊಳಗೆ ಯೋಚನೆ ಮಾಡಿರಿ ನಿಮಗೆ ಅದ್ಭುತ ರಹಸ್ಯ ಅರ್ಥ ಆಗ್ತದೀಗ ಈ ಸ್ವರೂಪ ಜೀವ ಜೀವಾತ್ಮ ಪರಮಾತ್ಮ ಇರ್ತಾನೆ ಸ್ವರೂಪದಿಂದ ಹೊರಬರೋದು ಅನ್ನೋದು ಜೀವನಿಗಿಲ್ಲ ಯಾಕಂದರೆ ಅವನು ದೇಹ ಅವನಿಂದ ಬೇರ್ಪಡಿಸ್ಲಿಕ್ಕಾಗದ್ದು ಆದರೆ ಪರಮಾತ್ಮ ಮಾತ್ರ ಸ್ವರೂಪದ ಒಳಗೂ ಇರ್ತಾನೆ ಸ್ವರೂಪದ ಹೊರಗೂ ಇರ್ತಾನೆ ಲಿಂಗ ದೇಹದೊಳಗೂ ಇರ್ತಾನೆ ಸ್ಥೂಲ ದೇಹದೊಳಗೂ ಇರ್ತಾನೆ ಅನಿರುದ್ಧ ದೇಹದೊಳಗೂ ಇರ್ತಾನೆ ತತ್ವಬಾನಿ ದೇವತೆಗಳೊಳಗೂ ಇರ್ತಾನೆ ಎಲ್ಲರೊಳಗಿರ್ತಾನಂತ ಒಳ ಹೊರಗೆ ವ್ಯಾಪಿಸಿಹನು ಅಂತ ಅದಕ್ಕೆ ಅವನನ್ನು ಒಳ ಹೊರಗೆ ವ್ಯಾಪಿಸಿದ್ದಾನೆ ಅಂತ ಚಿಂತನೆ ಮಾಡ್ರಿ ಅಂತ ಹೇಳ್ತಾರೆ ಒಳ ಹೊರಗೆ ಎಂದಾಗ ಒಳಗೆ ಭಗವಂತ ಬಿಂಬ ಮಾತ್ರ ಅಂತ ತಿಳ್ಕೊಳ್ಳಿ ಹೊರಗೆ ಎಂದಾಗ ಅನೇಕ ರೂಪಗಳು ಅಂತ ಅನುಸಂಧಾನ ಮಾಡಿ ಇದನ್ನು ಬೇರೆ ಬೇರೆ ರೀತಿ ಆಯಾಮದಲ್ಲಿ ಅನುಸಂಧಾನ ಕೊಡುತ್ತದೆ ಶಾಸ್ತ್ರದಲ್ಲಿ ಅಂತರ್ಧ್ವಾಯನುಪಲಭ್ಯವರ್ತ್ಮನೆ ಭೂಯೋ ನಮ ಸದ್ವ್ರಜಿನಚ್ಚಿದೇ ಸತಾ ಅಸಂಭವಯಿಲ ಸತ್ವಮೂರ್ತೆಯೇ ಅನುಪಲಭ್ಯ ಅನುಪಲಭ್ಯವರ್ತ್ಮನೆ ಇದು ಬಿಂಬರೂಪಿ ಭಗವಂತನ ಬಗ್ಗೆ ಹೇಳಿದ್ದು ಅದನ್ನು ಪುರುಷ ಅಂತ ಹೇಳು ಕರೆದದ್ದಿದೆ ಕಾಲ ಅಂತ ಒಂದು ರೂಪ ಪುರುಷ ಅಂತ ಇನ್ನೊಂದು ರೂಪ ಈ ಕಾಲ ಅನ್ನೋ ಹೆಸರಿನ ರೂಪ ಒಂದೂ ಇದೆ ಅದು ಬಹಳನೂ ಇದೆ ಅದು ಯಾವತ್ತಿದ್ರೂ ಸ್ವರೂಪ ದೇಹದಿಂದ ಹೊರಗಿದೆ ಅದೇ ತದಭಿನ್ನನಾದ ಭಗವಂತನೇನೆ ಪುರುಷ ಅನ್ನೋ ಹೆಸರಿನಲ್ಲಿ ಅಂತರ್ಧ್ರುವಾಯ ಅಂದರೆ ಜೀವಾತ್ಮನ ಸ್ವರೂಪ ದೇಹದೊಳಗೂ ಇದ್ದಾನಂತೆ ಈ ಎರಡರಲ್ಲಿ ಹೊರಗಿನ ಕಾಲರೂಪ ಅಂತೇನು ನಾವು ತಿಳಿತೇವೆ ಅದು ಬೇರೆ ಬೇರೆ ಹೆಸರಿನಿಂದ ಬೇರೆ ಬೇರೆ ರೂಪಗಳು ಏನಿದ್ದಾವೆ ರೂಪಗಳು ಬೇರೆ ಬೇರೆ ಅಂದಾಗ ಯಾರೂ ಅಪಾರ್ಥ ಮಾಡ್ಕೊಳ್ಬಾರ್ದು ಭಗವಂತನ ರೂಪಗಳಲ್ಲಿಯೂ ಐಕ್ಯ ತಿಳಿಬೇಕು ಅಂತ ಹೇಳ್ತಾರೆ ಭಗವತ್ಪಾದರು ಅದರ ಬಗ್ಗೆ ವಿಷಯ ಆಮೇಲೆ ನೋಡೋಣ ಆ ಎಲ್ಲ ರೂಪಗಳು ಹೊರಗಿನ ಅಭಿಲಾಷೆಗಳನ್ನು ನಮಗೆ ತಾತ್ಕಾಲಿಕವಾಗಿ ಪೂರ್ಣ ಮಾಡಲಿಕ್ಕಿರುವಂಥ ರೂಪಗಳಂತೆ ನೀವೀಗ ರಾಮ ಕೃಷ್ಣ ಗೋವಿಂದ ಅಥವಾ ನರಸಿಂಹ ವರಾಹ ಕೂರ್ಮ ಎಷ್ಟೆಲ್ಲ ರೂಪಗಳನ್ನು ಇವತ್ತು ಹೊರಗಿನಿಂದ ನಾವು ಏನೆಲ್ಲ ತಿಳಿತೇವೆ ಕೇಳ್ತೇವೆ ಆರಾಧಿಸ್ತೇವೆ ನಾಮಸ್ಮರಣೆ ಮಾಡ್ತೇವೆ ಇದೆಲ್ಲ ಒಂದು ಹಂತ ಅಷ್ಟೇ ಒಂದು ಒಂದು ಹಂತದ ವ್ಯವಸ್ಥೆ ಏನಂದ್ರೆ ಏನೋ ಪಡಿಬೇಕಿದೆ ಏನೋ ಪಡಿಬೇಕಿದೆ ಏನೋ ಬೇಡವಾದದ್ದನ್ನು ಕಳ್ಕೋಬೇಕಿದೆ ಅಂತ ಮಾಡೋದಷ್ಟೇ ಇವೆಲ್ಲ ತಾತ್ಕಾಲಿಕ ವ್ಯವಸ್ಥೆಗಳು ಅದನ್ನು ಮಾಡ್ಕೊಳ್ರಿ ಪರವಾಗಿಲ್ಲ ಅಂದರೆ ಐಹಿಕ ಅಭಿಲಾಷೆಗಳು ಮನುಷ್ಯನಿಗೆ ಪೂರೈಸಿಕೊಳ್ಳಿಕ್ಕೆ ಐಹಿಕ ಕೆಲವು ಅನಿಷ್ಟಗಳನ್ನು ದೂರ ಮಾಡಿಕೊಳ್ಳಿಕ್ಕೆ ತನ್ನ ಭಕ್ತರಿಗೋಸ್ಕರ ಭಗವಂತ ಕಾಲ ಅನ್ನೋ ಹೆಸರಿನಿಂದ ಅನಂತರೂಪನೂ ಆಗಿದ್ದು ರಾಮಕೃಷ್ಣಾದಿಗಳನ್ನು ತನ್ನ ಭಕ್ತರಿಂದ ತಾನೇ ಅರ್ಪ್ ಅರ್ಚನೆ ಮಾಡಿಸ್ಕೊಳ್ಳುವವನಾಗಿ ಅವರಿಗೆ ಆ ಕಾಲದ ಅಭಿಲಾಷೆಗಳನ್ನು ಪೂರ್ಣ ಮಾಡ್ತಾ ಇರ್ತಾನಂತೆ ಈಗ ಇದ್ರ ಬಗ್ಗೆ ಒಂದು ಸ್ಥೂಲವಾದ ಕಲ್ಪನೆ ನಾವು ನೋಡಿಕೊಳ್ಳೋದಾದರೆ ನಮಗಿವತ್ತೊಂದು ಬೇಡವಾದದ್ದು ನಮ್ಮ ಹತ್ರ ಬಂದಿದೆ ನಾವು ಅದನ್ನು ದೂರ ಮಾಡಿಕೊಳ್ಬೇಕು ನಮ್ಮ ಶತ್ರು ಸ್ಥಾನದಲ್ಲಿದೆ ಆ ಶತ್ರು ನಮ್ಮನ್ನು ಬಿಟ್ಟು ಹೋಗ್ತಾ ಇಲ್ಲ ಏನು ಮಾಡಬೇಕು ಸರಿ ಹಾಗಾದರೆ ಒಂದು ಕೆಲಸ ಮಾಡು ನೃಸಿಂಹ ಮಂತ್ರವನ್ನು ಆರಾಧಿಸು ಆ ಶತ್ರುವಿಗೆ ಏನು ಮಾಡಬೇಕು ಹೇಗೆ ಬುದ್ಧಿ ಪ್ರ ಬದಲಾಗಬೇಕು ಬದಲಾವಣೆ ಮಾಡಿ ನಿನ್ನತ್ರ ಬರದೇ ಇರೋ ಹಾಗೆ ನೋಡ್ಕೊಳ್ತಾನೆ ನೃಸಿಂಹ ಮಂತ್ರವನ್ನು ಜ್ವರ ಬಂದಿದೆ ಜ್ವರ ಇಂತ ದಾಸರು ಹರಿಕಥಾಮೃತ ಸಾರದಲ್ಲಿ ಹೇಳಿದ್ದನ್ನು ನೋಡ್ತೇವೆ ಅಂಥವು ಮಾಡಿಕೊಡ್ರಿ ಅಥವಾ ಏನೋ ವಿವಾಹ ಆಗಬೇಕಿದೆ ಮಕ್ಕಳಾಗಬೇಕಿದೆ ಇತ್ಯಾದಿ ಇತ್ಯಾದಿಗಳು ಆ ಆ ಥರದ್ದನ್ನೆಲ್ಲ ಪೂರೈಸ್ಕೊಳ್ಳಿಕ್ಕೆ ಈ ಹೊರಗಿನ ರೂಪಗಳನ್ನೆಲ್ಲ ಪರಮಾತ್ಮ ಇಟ್ಟಿದಾನಂತೆ ಅಂದರೆ ಇದಕ್ಕೆ ಬೇಕಂದರೆ ಇವತ್ತಿನ ಭಾಷೆಯಲ್ಲಿ ಹೇಳೋದಾದರೆ ಇದು ಎಕ್ಸ್ಟ್ರನಲ್ ಅಂತ ಹೇಳ್ಬೋದು ಏಕೆಂದರೆ ಇದು ಎಕ್ಸ್ಟರ್ನಲ್ ವ್ಯವಸ್ಥೆ ನಿಂಗೆ ಏನು ಬೇಕೋ ಕೊಡಲಿಕ್ಕಿದೆ ನಾನಂತೂ ನಿಂತಿದ್ದೇನೆ ನಾನು ಇರೋದೇ ನಿನಗೆ ಕೊಡಲಿಕ್ಕೋಸ್ಕರ ಕೆಲವ್ರು ತಿಳ್ಕೊಂಡಿದ್ದಾರೆ ದೇವರು ಕೊಡಲಿಕ್ಕೆ ನಿಂತಿರ್ತಾನೆ ಅವನು ಎಲ್ಲಿ ಕೊಡ್ತಾನೆ ಬಿಡ್ರಿ ನಿಂತಿರ್ತಾರೆ ಮತ್ತು ಅವನಲ್ಲಿ ಇನ್ಯಾರು ಕೊಡೋರು ಅವನು ನಿಂತಿದ್ದೇ ಕೊಡಲಿಕ್ಕೆ ನಾವು ಅವನನ್ನೇ ಕೇಳಬೇಕು ಅವನನ್ನೇ ಮೊರೆ ಹೋಗಬೇಕು ಜಗಳ ಆಡಿದ್ರು ಅವನ ಜೊತೆಗೆ ಆಡಬೇಕು ಹಾಸ್ಯ ಮಾಡಿದ್ರು ಅವನ ಜೊತೆಗೆ ಮಾಡಬೇಕು ಬೈದರೂ ಅವನ್ನೇ ಬೈಬೇಕು ಅವ ಬೈದರೂ ನಾವು ಬೈಸ್ಕೋಬೇಕು ಎರಡೂ ಇರಬೇಕು ಮತ್ತು ಅಂಥೇಳಿ ನಾಳೆಯಿಂದ ಬೈಲಿಕ್ಕೆ ಶುರು ಮಾಡಬೇಡ್ರ ಮತ್ತೆ ಅಂದರೆ ಭಗವಂತನ ಜೊತೆಯಲ್ಲಿ ಎಲ್ಲ ರೀತಿಯಿಂದಲೂ ವ್ಯವಹಾರ ಮಾಡಲಿಕ್ಕೆ ಬರ್ತದೆ ಅವನ ಜೊತೆಯಲ್ಲಿರ್ಬೇಕು ಯಾವಾಗಲೂ ಸರಿ ಏನು ಬೇಕೋ ಅದು ಇದೆಲ್ಲ ಹೊರಗಡೆ ಎಕ್ಸ್ಟರ್ನಲ್ ವ್ಯವಸ್ಥೆ ಈಗ ನಮಗೆ ಮುಕ್ತಿ ಬೇಕು ಅಂತ ಆಸೆ ಆಗಿದೆ ಈ ಕಲ್ಪನೆ ಇಲ್ಲ ಮುಕ್ತಿ ಅಂದ್ರೆ ಕಲ್ಪನೆ ಇಲ್ಲ ಮುಕ್ತಿ ಬೇಕು ಅಂತ ಈಗ ಆಸೆ ಆಗಿದೆ ಸಂಸಾರ ಸಾಕಿದೆ ಏನು ಬೇಡ ಇದು ಮದುವೆ ಮುಂಜವಿ ಮನೆ ಮಡದಿ ಮಕ್ಕಳು ಈ ಬಂಗಾರ ಈ ಒಡವೆ ಈ ಪದವಿ ಆಸ್ತಿ ಸಾಕಿದು ಬೇಡ ಸಾಕಿನ್ನು ಅಂತ ಅನಿಸ್ತದೆ ಯಾವಾಗೋ ಅನಿಸ್ತದೆ ಮುಕ್ತಿಯೋಗ್ಯ ಜೀವನಿಗೆ ಎಷ್ಟೋ ಜನ್ಮಗಳು ಕಳೆದ ಮೇಲೆ ಯಾವಾಗೋ ಒಂದು ಸಲೀಲಿ ಬುದ್ಧಿಗೆ ಬಡೀತದೆ ಸಾಕಪ್ಪ ಇದು ಸಾಕು ಬೇಡ ಅಂತ ಅನಿಸ್ಲಿಕ್ಕೆ ಶುರು ಆಗ್ತದೆ ಆವಾಗ ಏನು ಅವನು ಎಲ್ಲ ಥರದ ವ್ಯಸನಗಳನ್ನು ನೋಡಿಬಿಡ್ತಾನೆ ಎಲ್ಲ ಥರದ ಕಷ್ಟಗಳನ್ನು ನೋಡ್ತಾನೆ ಶಮದ ಮಾದಿ ಸಂಪದ್ಭರಿತನ ಸಂಪದ್ಭರಿತನ ಆಗ್ತಾನೆ ಸಾಕಿನ್ನು 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 ಅಂತ ಅಷ್ಟು ಅಂದಾಗ ಅವನಿಗೇನು ಮಾಡಬೇಕು ಅವನು ಯಾವ ದಾರಿ ಹುಡುಕೊಂಡು ಹೋಗಬೇಕು ಎಲ್ಲಿಗೆ ಹೋಗಬೇಕು ಭಾಳ ಪ್ರಶ್ನೆ ಈಗ ಅಲ್ಲ ಇದು ನಾಟಕದ ಪ್ರಶ್ನೆ ಅಲ್ಲ ಮತ್ತು ಇದೇನೋ ಡಾಂಬಿಕವಾಗಿ ಕೇಳ್ತಾ ಇರೋದಲ್ಲ ತುಂಬ ಅನುಭವ ಆದಮೇಲೆ ಹೀಗೊಂದು ಯೋಚನೆ ಶುರು ಆಗ್ತದಂತೆ ಈ ಎಷ್ಟೋ ಜನ್ಮಗಳು ಕಳೆದವನಿಗೆ ಶುರು ಆಗಿರ್ತದೆ ಈ ಥರದ ಜಿಜ್ಞಾಸೆ ಆ ಜಿಜ್ಞಾಸೆ ಶುರು ಆದಾಗ ಅವನಿಗೆ ಇಷ್ಟು ದಿವಸ ನೀವು ಬರೀ ಎಕ್ಸ್ಟರ್ನಲಲ್ಲಿ ಆಟ ಆಡೋದೆಲ್ಲ ಇನ್ನು ಮೇಲೆ ಇಂಟರ್ನಲ್ಲಿಗೆ ಬಾ ಅಂತ ಕರಿತಾನಂತೆ ಭಗವಂತ ಇಷ್ಟು ದಿವಸ ಬರೀ ಇದು ಹೊರಗೆ ಹೊರಗೆ ಆಟ ಆಡ್ತಾ ಇದ್ದಿ ಇದೇನು ಹೊರಗೆ ಆಟ ಆಡ್ತಾ ಇದ್ದಿ ಬರೀ ಈಗ ನೀನು ಒಳಗೆ ಬಾ ಅಂತ ಕರೀತಾನೆ ಒಳಗೆ ಬರಬೇಕಾದ್ರೆ ಒಳಗೆ ಬರಿಸಲಿಕ್ಕೆ ಅಂತ ಒಬ್ಬ ಮಾರ್ಗದರ್ಶಕರು ಬೇಕು ಒಳಗೆ ಬರಸುವಷ್ಟು ಸುಲಭ ಇಲ್ಲ ನಾವು ಯಾರೂ ಒಳಗೆ ಹೋಗಲ್ಲ ಅಷ್ಟು ಸುಲಭವಾಗಿ ಅದಕ್ಕೆ ಏನಂತ ಕರೀತಾರೆ ಬಿಂಬೋಪಾಸಕ ಗುರುಪ್ರಾಪ್ತಿ ಅಂತ ಕರೀತಾರೆ ಈ ಜೀವಾತ್ಮನಿಗೆ ಈತನೇ ಬಿಂಬ ಅಂತ ಹೇಳಿಕೊಡ್ಬೇಕಲ್ಲ ಒಬ್ಬರು ಈ ಜೀವನಿಗೆ ಇವನು ಬಿಂಬ ಈ ಜೀವನಿಗೆ ಇವನು ಬಿಂಬ ಇದನ್ನು ಹೇಳೋಕ್ಕೊಬ್ರು ಬೇಕಲ್ಲ ಅವನನ್ನು ಹೀಗೆ ಉಪಾಸನೆ ಮಾಡು ಅವನಲ್ಲಿ ಇಷ್ಟು ಗುಣ ಚಿಂತನೆ ಮಾಡು ಅಲ್ಲಿವರೆಗೂ ಮೊದಲನೇ ಹಂತದಲ್ಲಿ ಏನು ಮಾಡ್ತಿರ್ತೇವೆ ನಾವು ಸತ್ ಚಿತ್ ಆನಂದ ಆತ್ಮ ಅಂತ ನಾಲ್ಕು ರೂಪಗಳನ್ನು ನಾಲ್ಕು ಗುಣಗಳನ್ನು ಅನುಸಂಧಾನ ಮಾಡಲಿ ಅಂತ ಯಾವುದಾದ್ರೂ ಒಬ್ಬ ಗುರುಗಳು ನಮಗೆ ಶಾಸ್ತ್ರಾವಲೋಕನ ಮಾಡಿದಾಗ ಪರೋಕ್ಷ ಜ್ಞಾನ ಸಂಪನ್ನನಾದವನಿಗೆ ಹೇಳುತ್ತಾರೆ ಇದು ಎಲ್ರಿಗೂ ಅವಶ್ಯವಿಹಿತವಾದದ್ದು ಅವನ್ನೆಲ್ಲ ಮಾಡಿ ಮಾಡಿ ಒಂದು ಹಂತ ತಲುಪಿದ ಮೇಲೆ ಒಳಗಿಂದ ಬೇಕು ಅಂತ ಅನಿಸ್ಲಿಕ್ಕೆ ಶುರು ಆಗ್ತದೆ ಅದು ಯಾವಾಗ ಅನಿಸ್ಲಿಕ್ಕೆ ಶುರು ಆಗ್ತದೆ ಅದು ಗೊತ್ತಿಲ್ಲ ಏನು ಅಂತ ಅದ್ರ ಬಗ್ಗೆ ರಹಸ್ಯ ಅಷ್ಟು ಸುಲಭ ಇಲ್ಲ ಅದು ಅನಿಸ್ತದೆ ಐ ಜಿ ಆಚಾರ್ಯರು ಅಂತ ಕೇಳ್ತೇವೆ ವ್ಯಾಸತತ್ವಜ್ಞ ತೀರ್ಥರು ಅವರಿಗೆ ಮನಸ್ಸಿನೊಳಗೆ ಬಂತಂತೆ ಗೋಪಾಲದಾಸರಿಗಾದ ಆದ ಬಿಂಬಾಪರೋಕ್ಷ ನನಗೆ ಆಗ್ತಾ ಇಲ್ಲ ಅಂತ ಕಥೆಯಲ್ಲಿ ಹೇಳ್ತಾರೆ ಹಿರಿಯರು ಅವ್ರಿಗೆ ಈ ಜನ್ಮದಲ್ಲೇ ಆದದ್ದರಿಂದ ಅವರು ಎಷ್ಟು ಯಾವಾಗಲೂ ಆನಂದದಿಂದ ಇರ್ತಾರೆ ಆ ಭಗವಂತನ ಜೊತೆಯಲ್ಲಿ ನಲ್ದಾಡ್ತಿರ್ತಾರಲ್ಲ ನನಗೆ ಅಂತ ಕೇಳಿದ್ರಂತ ಅವರು ಐಜಿ ಆಚಾರ್ಯರಾದಾಗ ಕೇಳಿದ್ರಂತೆ ಗೋಪಾಲದಾಸರು ಅವರಿಗೆ ಇಲ್ಲ ಅದು ಈ ಜನ್ಮಕ್ಕೆ ಸಂಬಂಧಪಟ್ಟದ್ದಲ್ಲ ಅದು ಮತ್ತೊಂದು ಜನ್ಮ ನೋಡ್ರಿ ಅದು ಅದೂ ಒಂದು ಜನ್ಮ ಅಂತ ಅದಕ್ಕೆ ಫಿಕ್ಸ್ ಇರ್ತದೆ ಕ್ಲೃಪ್ತ ಅದು ವ್ಯವಸ್ಥೆ ಇಲ್ಲ ಈ ಜನ್ಮಕ್ಕೆ ಸಂಬಂಧಪಟ್ಟದ್ದು ಅಲ್ಲ ಈಗ ಬ್ಯಾಡ ಅದು ಒಂದು ಜನ್ಮ ಕಳಿಲಿ ಮುಂದಿನ ಜನ್ಮಕ್ಕೆ ಬರಲಿ ಅದು ಆಮೇಲೆ ನೋಡೋಣಂತೆ ಅಂದ್ರೆ ಇಲ್ಲ ಇಲ್ಲ ಈಗೇ ಬೇಕು ಅಂತ ಅಪರೋಕ್ಷ ಜ್ಞಾನಿಗಳು ಗೋಪಾಲದಾಸರು ಆಗು ಹೋಗುಗಳನ್ನು ಅವರಿಗೆ ಯಾರಾದರೂ ಇನ್ನೊಬ್ರು ಹೇಳಿಕೊಡ್ಬೇಕೆ ಆಗತಾದಿ ತ್ರಿಕಾಲದ್ಯಂ ಆಗಮಾರ್ಥ ವಿಶಾರದಂ ತ್ಯಾಗ ಭೋಗ ಸಮಾಸಕ್ತ ಇಲ್ಲ ಇಲ್ಲ ಬೇಕು ಬೇಕು ಅಂತ ಅಷ್ಟು ಹಠ ಹಿಡಿದಾಗ ಒಂದು ಜನ್ಮ ಕಳಿಬೇಕು ಅಂತ ಹರಿಸಂಕಲ್ಪ ಇದೆ ಅದರ ಅಭಿಪ್ರಾಯ ಹೀಗಿರ್ಬೋದು ಹಾಗಾಗಿ ನೀವು ಯತಿಗಳಾಗ್ರಿ ಸನ್ಯಾಸಿಗಳಾಗ್ರಿ ಎಂದು ಬಿಟ್ರಂತೆ ಅದು ಒಂದು ಜನ್ಮದ ವ್ಯವಸ್ಥೆ ಅಂದ್ರಂತೆ ಗಾರ್ಹಸ್ಥದಿಂದ ಸನ್ಯಾಸಕ್ಕೆ ಬಂದರೆ ಒಂದು ಜನ್ಮ ಕಳೆದಂತೆ ಅದರ ಪ್ರಭಾವದಿಂದ ನಿಮಗೆ ಒಂದು ಜನ್ಮ ಕಳೀತಲ್ಲ ಹಾಗಾದರೆ ನಿಮಗೆ ಆಗ್ತದೆ ಅಂತ ಹೇಳಿ ಅವರ ಮೂಲಕವಾಗಿ ಅವರಿಗೆ ಅಪರೋಕ್ಷ ಆಯಿತು ಅಂತ ಅವರ ಕಥೆಯಲ್ಲಿ ಕೇಳ್ತೇವೆ ನಾವು ಯಾವಾಗ ಬಿಂಬಾಪರೋಕ್ಷ ಆಯಿತೋ ಗೋಪಾಲದಾಸರ ಹಾಗೂ ವ್ಯಾಸತತ್ವಜ್ಞ ತೀರ್ಥರ ಮಧ್ಯದಲ್ಲಿ ನಡೀತಾ ಇದ್ದಂತಹ ವಿಚಿತ್ರವಾದ ಭಗವಂತನ ಚಿಂತನೆಗಳು ಕಾಲ ಮೀರಿ ದೇಶ ಮೀರಿ ಹೋಗಿರ್ತಿತ್ತಂತೆ ಎಲ್ಲಿವರೆಗೂ ಅಂದರೆ ಒಮ್ಮೆ ಸಂಧ್ಯಾಕಾಲದಲ್ಲಿ ಒಮ್ಮೆ ಸಂಧ್ಯಾಕಾಲದಲ್ಲಿ ಅವರಿಬ್ಬರು ಬಹಳ ವಿಶೇಷ ಆಲೋಚನೆಯಲ್ಲಿ ಉಪಾಸನೆಯಲ್ಲಿ ಆರಾಧನೆಯಲ್ಲಿ ತೊಡಗಿದ್ದಾರೆ ಭಗವಂತನ ಆರಾಧನೆಯಲ್ಲಿ ವಿಚಿತ್ರ ಅಂದರೆ ಸಂಧ್ಯಾಕಾಲ ಮೀರಿ ಹೋಯಿತು ಈಗ ನೋಡಿ ಸಂಧ್ಯಾಕಾಲ ಮೀರಿದ ಮೇಲೆ ಸೂರ್ಯ ಅರ್ಘ್ಯ ಕೊಟ್ಟರೆ ಅದು ಮೀರಿತ್ತು ಅಂತ ಪಾ ಮತ್ತೆ ಪ್ರಾಯಶ್ಚಿತ್ತ ಕೊಡಬೇಕು ಅದಕ್ಕೆ ಪ್ರತ್ಯವಾಗಿ ಇದೆ ಎಷ್ಟು ಸಮಸ್ಯೆ ಅದು ಇವೆಲ್ಲ ವಿಷಯಗಳು ಇವತ್ತು ಲೋಕದಲ್ಲಿ ಅರ್ಥ ಮಾಡಿಸೋದು ಕಷ್ಟ ಆಗಿದೆ ಅದು ದೊಡ್ಡ ಅಪರಾಧ ಅಫೆನ್ಸ್ ಅದು ನಾವು ನಮಗೆ ಇವತ್ತು ಸಂಧ್ಯಾಕಾಲ ಮೀರಿದರೆ ಬಹಳ ಖುಷಿ ಅನ್ನೋ ಹಂಗೆ ನಾವಿದ್ದೇವೆ ಹಬ್ಬ ಅಂತೂ ಮಲಗಲಿಕ್ಕೆ ಅಂತೂ ಟೈಮ್ ಆಯ್ತಲ್ಲಪ್ಪ ಅನ್ನೋ ಹಂಗೆ ಸಂಧ್ಯಾಕಾಲ ಬಂದಾಗ ಸಮಯಕ್ಕೆ ಸರಿಯಾಗಿ ಅರ್ಘ್ಯ ಕೊಡದೆ ಗಾಯತ್ರಿ ಜಪ ಮಾಡ್ದೇನೆ ಅದೆಂತ ದೇವರ ಆರಾಧನೆಯಲ್ಲಿ ಕುಳಿತಿರೋದು ಸಂಧ್ಯಾಕಾಲ ಮೀರಿ ಹೋಯ್ತಲ್ಲ ಅಂದ್ರೆ ದಾಸರಂತಾರೆ ಸಂಧ್ಯಾಕಾಲ ಮೀರಿದೆ ಸೂರ್ಯನಿಲ್ಲ ಅಂತ ಯಾಕಂತೀರಿ ಸೂರ್ಯ ಇದ್ದ ನೋಡ್ರಿ ಅಂತ ಆಕಾಶದಲ್ಲಿ ಸೂರ್ಯನ ತೋರಿಸಿದ್ರಂತೆ ಲೋಕದ ಎಲ್ಲ ಮಂದ ಜನರಿಗೆ ಸೂರ್ಯ ಇಲ್ಲ ಆದರೆ ದಾಸರಿಗೆ ಮಾತ್ರ ಸೂರ್ಯ ಇದ್ದಾನೆ ಇದು ಯಾವ ಶಕ್ತಿ ಇದು ಯಾರ ಶಕ್ತಿ ಸೂರ್ಯ ಬರೀ ಹೊರಗಿಲ್ವೋ ಸೂರ್ಯ ಹೊರಗಿದ್ದಾನೆ ಅಂತ ತಿಳ್ಕೊಂಡಿದ್ರಿ ಬರೀ ಅವನು ಬರೀ ಹೊರಗಿಲ್ಲ ಹನ್ನೆರಡು ಸೂರ್ಯ ಒಳಗಿದ್ದಾನೆ ಅವರು ಒಳಗಿದ್ದಾನೆ ಅವ ಕರೆದಾಗ ಬರ್ತಾನೆ ಬೇಡ ಅಂದ್ರೆ ಹೋಗ್ತಾನೆ ಯಾರ ಪ್ರಭಾವ ಇದೆಲ್ಲ ಬಿಂಬ ಸಾಕ್ಷಾತ್ಕಾರ ಆದಮೇಲೆ ಭಗವಂತ ಏನು ಮಾಡಿಸ್ತಾನೆ ಅಂದರೆ ನಿತ್ಯ ಕರ್ಮಾನುಷ್ಠಾನದಲ್ಲಿಯೂ ಕೂಡ ಅವರಿಗೆ ಒಂದು ವೇಳೆ ಏನಾದರೂ ಅಸಂಪ್ರಜ್ಞಾದ ಸಮಾಧಿ ಸ್ಥಿತಿಗೆ ಹೋದರು ಅಂತಾದರೆ ಕಾಲವೇದಿಂದ ಏನಾದರೂ ಕಾಲಾತೀತೆಯಿಂದ ಏನಾದರೂ ಸಮಸ್ಯೆ ಬರ್ತದೆ ಅಂತ ಅನಿಸಿದರೆ ಅದನ್ನೂ ಪರಮಾತ್ಮ ಲೆಕ್ಕಿಸಲ್ಲಂತೆ ಇದು ಬಿಂಬರೂಪ ಸಾಕ್ಷಾತ್ಕಾರಕ್ಕಿರುವ ಶಕ್ತಿ ಅಂತ ಅನುಸಂಧಾನ ಮಾಡಿಸ್ತಾರೆ ಭಾರಿ ಅದ್ಭುತವಾದ ಶಕ್ತಿ ಇದೆ ಬಿಂಬ ಸಾಕ್ಷಾತ್ಕಾರಕ್ಕೆ ಅದರಲ್ಲಿ ಸಂಪ್ರಜ್ಞಾತ ಸಮಾಧಿ ಅಸಂಪ್ರಜ್ಞಾತ ಸಮಾಧಿ ಅಂತೆಲ್ಲ ಹೇಳ್ತಾರೆ ಇರಲಿ ಅದೊಂದು ತುಂಬ ಶಾಸ್ತ್ರೀಯವಾದರೆ ಕಠಿಣವಾಗ್ತದೆ ಅದರಲ್ಲೂ ಅನುಸಂಧಾನಕ್ಕೆ ತರಿಸ್ಲಿಕ್ಕೆ ಯಥಾಮತಿ ಪ್ರಯತ್ನ ಪಡ್ತಿದ್ದೇನೆ ನಾವೆಲ್ಲ ಸ್ಥೂಲ ದೇಹದೊಳಗೆ ಅನಿರುದ್ಧ ಲಿಂಗ ದೇಹದೊಳಗೆ ಇದ್ದುಕೊಂಡು ಸ್ವರೂಪ ದೇಹದೊಳಗೆ ನಾವಿದ್ದ ನಮ್ಮ ಬಗ್ಗೆ ನಮ್ಮನ್ನು ನಿಯಂತ್ರಿಸುವ ಪರಮಾತ್ಮನ ಬಗ್ಗೆ ತಿಳಿಯದೇ ಹೋದರೆ ನಮ್ಮ ಸ್ವರೂಪದ ಅಭಿವ್ಯಕ್ತಿ ಆಗೋದು ಹೇಗೆ ಸ್ವರೂಪ ಅಭಿವ್ಯಕ್ತಿನೇ ಸೃಷ್ಟಿಯ ಪ್ರಯೋಜನ ಭಗವಂತ ನಮ್ಮನ್ನು ಸೃಷ್ಟಿ ಮಾಡಿದ್ದು ಯಾಕೆ ಸ್ವರೂಪದ ಅಭಿವ್ಯಕ್ತಿಗಾಗಿ ಅಷ್ಟೇ ಬೇರೆ ಏನಿಲ್ಲ ಉದ್ದೇಶ ದೇವರಿಗೆ ಲಾಭ ಇಲ್ಲ ಭಗವಂತನಿಗೆ ಸೃಷ್ಟಿಯಿಂದ ಯಾವ ಲಾಭ ಇಲ್ಲ ಅವನಿಗೆ ಪ್ರಯೋಜನ ಇಲ್ಲ ಆದರೆ ಸೃಷ್ಟಿ ಮಾಡ್ತಾನೆ ಯಾಕೆ ಮಾಡ್ತಾನೆ ಭೂತ್ಯೈ ನಿಜಾಶ್ರಿತ ಜನಸ್ಯ ಹಿ ಸೃಜ್ಯ ಸೃಷ್ಟೌ ಈಕ್ಷ ಪರನಾಮ ನಿಮೇಶ ನೋಡಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅವರವರ ಸ್ವರೂಪದ ಅಭಿವ್ಯಕ್ತಿನೇ ಸೃಷ್ಟಿಯ ಮೂಲ ಉದ್ದೇಶ ಸ್ವರೂಪ ಅಭಿವ್ಯಕ್ತಿ ಅಂದರೆ ಏನು ಅನಂತ ಜೀವರು ಮೂರರಿಂದ ವಿಭಕ್ತರು ಅಂತ ತಿಳಿಬೋದು ಒಂದು ಸ್ವರೂಪದಲ್ಲಿ ಒಂದು ಸುಖ ಇದೆ ಅದಕ್ಕೆ ಸುಖ ಸ್ವರೂಪ ಅಂತ ಕರೀಬಹುದು ಹಿಂಗೆ ತಿಳ್ಕೊಳ್ಳಿ ಎ ಬಿ ಸುಖ ಮತ್ತು ದುಃಖಗಳೇ ಸ್ವರೂಪದೊಳಗಿದ್ದಾವೆ ಸಿ ದುಃಖ ಮಾತ್ರ ಸ್ವರೂಪದಲ್ಲಿದೆ ಇದನ್ನು ಸಿ ಇದನ್ನು ಇನ್ನೊಂದು ಅರ್ಥದಲ್ಲಿ ಹೇಳಿದ್ರು ಯೋಗ್ಯರು ತಮೋಯೋಗ್ಯರು ನಿತ್ಯ ಸಂಸಲ್ಪ ನಿಮಗೆ ಆ ಶಬ್ದಗಳಿಗಿಂತ ಇದು ಶಬ್ದ ಸುಲಭವಾಗಿ ತಿಳ್ಕೊಳ್ಬೋದು ಬೇಕಂದ್ರೆ ಸ್ವರೂಪದಲ್ಲಿ ಸುಖ ಇರುವವರು ಎ ಸುಖ ದುಃಖವನ್ನು ಮಿಶ್ರಣ ಮಾಡ್ಕೊಂಡಿರೋರು ಬಿ ದುಃಖ ಮಾತ್ರ ಸ್ವರೂಪದಲ್ಲಿ ಇಟ್ಟುಕೊಂಡಿರೋರು ಇದ್ದಾರೆ ಅವರಿಗೆ ಸಿ ಅಂತ ತಿಳ್ಕೊಳ್ಬೋದು ಭಗವಂತ ತನ್ನ ಉದರದಲ್ಲಿದ್ದ ಜೀವರಾಶಿಗಳನ್ನು ಮುಷ್ಟಿಯಿಂದ ತೆಗೆದು ಸೃಷ್ಟಿಗೆ ತರಿಸಿದ ಸರಿ ಅದರಲ್ಲಿ ಮತ್ತೇನು ವಿವಾದ ಮಾಡೋದು ಬೇಡ ಮತ್ತು ಸೃಜ್ಯ ಸೃಷ್ಟಿ ಮುಷ್ಟಿ ಅದು ಸದ್ಯಕ್ಕೆ ಬೇಡ ಈಗ ಸೃಜ್ಯ ಸೃಷ್ಟೌ ಈ ಕ್ಷಾ ಬಭೂವ ಪರನಾಮ ನಿಮೇಷ ಕಾಂತೆ ಅಂತಿದೆ ಮುಷ್ಟಿಯಿಂದ ತೆಗೆದು ಸೃಷ್ಟಿಗೆ ತಂದ ಸೃಷ್ಟಿಗೆ ತಂದ ಆ ಅನಂತ ಜೀವರಾಶಿಗಳಲ್ಲಿ ಈ ಮೂರು ಪ್ರಭೇದ ಇತ್ತಂತೆ ಆ ಸೃಷ್ಟಿಗೆ ತಂದ ಜೀವರು ಏನಾಗಬೇಕು ಅಂತ ಭಗವಂತ ಆಲೋಚಿಸಿದ್ದ ಅಂದರೆ ಯಾರು ಸುಖ ಸ್ವರೂಪದ ಜೀವನಿದ್ದಾನೆ ಅವನಿಗೆ ಸುಖ ಸ್ವರೂಪ ಅಭಿವ್ಯಕ್ತಿ ಆಗಲಿ ಈಗ ಒಂದು ಸೀಡ್ ಇದೆ ಒಂದು ಬೀಜ ಇದೆ ಆ ಬೀಜವನ್ನು ನೀವೆಲ್ಲಿವರೆಗೂ ಭೂಮಿ ಒಳಗೆ ಬಿತ್ತಲ್ಲ ಅಲ್ಲಿವರೆಗೂ ಆ ಬೀಜದ ಮೇಲಿನ ಲೇಯರ್ಗಳು ಯಾವುದು ಕಳಚಲ್ಲ ಲೇಯರ್ಗಳು ಕಳಚಿ ಕಳಚಿ ಕೊನೆಗೆ ಅದು ಅಂಕುರ ಆಗಿ ಗಿಡವಾಗಿ ಮರವಾಗಿ ಹಣ್ಣು ಕೊಡ್ತದೆ ಆದ್ರೆ ಮೊದಲಿರುವ ಸ್ಥಿತಿ ಅದು ಸೀಡ್ದು ಎಷ್ಟಿರ್ತದೆ ಅದ್ ಪರಿಮಿತಿ ನೋಡಿರ್ತೇವಲ್ಲ ಜೀವಾತ್ಮನೂ ಕೂಡ ಒಂದು ಸೀಡ್ ಇದ್ದ ಹಾಗೆ ಬೀಜ ಹಾಗೆ ಈ ಸೃಷ್ಟಿ ಅನೇಕ ಬಾರಿ ನಡೆದಿದೆ ಅಲ್ವಾ ಈಗ ನಾವೆಲ್ಲ ಭೂಮಿಯಲ್ಲಿ ಜನ್ಮಗಳನ್ನು ತಳೆದು ಬಂದಿದ್ದೇವಲ್ಲ ಇದೆಲ್ಲ ಸೃಷ್ಟಿಯು ಕೂಡ ಜೀವಾತ್ಮನ ಮೇಲಿರುವ ಲೇಯರ್ಗಳನ್ನು ಬಿಡಿಸ್ಲಿಕ್ಕೆ ಮಾಡ್ತಾ ಇರುವ ಕೆಲಸ ಅಂತ ತಿಳಿ ತೊಳಿಬೇಕಲ್ಲ ಮತ್ತೆ ಮಣ್ಣಿನೊಳಗೆ ಬೀಜ ಸೇರಿದರೆ ಅಷ್ಟೇ ಅದರದ್ದು ಲೇಯರ್ಗಳು ಹೋಗಿ ಒಳಗಿರುವ ಶಕ್ತಿ ವ್ಯಕ್ತ ಆಗೋದು ಇದೇ ಕಲ್ಪನೆ ಮಾಡಿಕೊಳ್ಳಿ ಹೀಗೆ ಭಗವಂತ ನಮ್ಮನ್ನು ಸೃಷ್ಟಿಯಲ್ಲಿ ತಂದು ನಮ್ಮ ನಮ್ಮೇಲಿರುವಂತಹ ಕರ್ಮದ ಅವಿದ್ಯಾ ಕಾಮ ಕರ್ಮಾದಿ ರೂಪವಾದಂಥ ಈ ಲೇಯರ್ಗಳನ್ನು ಬಿಡಿಸಿ ಬಿಡಿಸಿ ಒಳಗಿರುವಂಥ ನಮ್ಮತನವನ್ನು ವ್ಯಕ್ತ ಮಾಡಬೇಕು ಅಂತ ಹೊರಡ್ತಾನೆ ಈ ನಮ್ಮತನ ವ್ಯಕ್ತ ಆಗೋದು ಅಂದರೆ ಸುಖ ಅಭಿವ್ಯಕ್ತಿ ಸುಖ ಸ್ವರೂಪನಿಗೆ ದುಃಖ ಅಭಿವ್ಯಕ್ತಿ ದುಃಖ ಸ್ವರೂಪನಿಗೆ ಈ ಬೇವಿನಕಾಯಿ ಹಾಗಲಕಾಯಿ ಮರಗಳಲ್ಲಿ ಆ ಬೀಜಗಳು ಅದರದ್ದೇ ಸ್ವರೂಪವನ್ನು ಹೇಗೆ ವ್ಯಕ್ತ ಮಾಡಿ ಅದದರದೇ ಹಣ್ಣುಗಳನ್ನು ಕೊಡ್ತಾವೋ ಹಾಗಿದ್ದ ಹಾಗೆ ಅಂತ ಕಲ್ಪನೆ ಮಾಡಿಕೊಡ್ರಿ ಈ ಸ್ವರೂಪ ಅಭಿವ್ಯಕ್ತಿಗೆ ಮುಖ್ಯ ಕಾರಣ ಯಾರು ಮುಖ್ಯ ಭಗವಂತನ ಕಾರಣ ರೂಪ ಯಾವುದು ಅದು ಬಿಂಬ ಅಂತ ತಿಳಿಬೇಕು ಬಿಂಬ ಏನು ಮಾಡ್ತಾನೆ ಆರಾಧಿಸುವಂಥ ಈ ಜೀವಾತ್ಮನಿಗೆ ಆ ಸ್ವರೂಪದ ಅಭಿವ್ಯಕ್ತಿಯನ್ನು ಕೊಡ್ತಾನಂತೆ ಇದು ಮತ್ತೊಂದು ರೂಪದಿಂದ ಕೊಡೋದಿಲ್ಲ ಎಕ್ಸ್ಟರ್ನಲ್ ರೂಪ ಸ್ವರೂಪದ ಅಭಿವ್ಯಕ್ತಿ ಮಾಡಲ್ಲ ಇಂಟರ್ನಲ್ ರೂಪ ಮಾತ್ರ ಸ್ವರೂಪದ ಅಭಿವ್ಯಕ್ತಿ ಮಾಡುತ್ತದೆ ಹಾಗಾಗಿ ನಮ್ಮ ಶಾಸ್ತ್ರಗಳು ಮತ್ತು ದಾಸ ಸಾಹಿತ್ಯ ಎಲ್ಲರನ್ನು ಏನು ಮಾಡಲಿಕ್ಕೆ ಹೊರಡ್ತು ಅಂದರೆ ಅಲ್ಲಪ್ಪ ನೀನು ಭೂಮಿಗೆ ಬಂದದ್ದೇ ನಿನ್ನ ಸ್ವರೂಪವನ್ನು ಅಭಿವ್ಯಕ್ತಿ ಮಾಡಿಕೊಳ್ಬೇಕು ಅಂತಲ್ಲೇನೋ ನಿನ್ನ ತಂದದ್ದೇ ಆ ತಂದೆ ಪರಮಾತ್ಮ ಸ್ವರೂಪದ ಅಭಿವ್ಯಕ್ತಿಗೆ ಹಾಗಾದರೆ ಸ್ವಲ್ಪ ಒಳಗೆ ಬಾ ಅಂತ ಕರೀತಾರಂತೆ ಅದಕ್ಕೆ ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನೋ ಕಣ್ಣಿಲ್ಲದವನು ಕುರುಡ ಅಂತನಬೇಡಿ ಕಾಲಿಲ್ಲದವನು ಕುಂಟ ಅಲ್ಲ ಕಿವಿ ಇಲ್ಲದವನು ಕಿವುಡ ಅಲ್ಲ ಯಾರು ಹಾಗಾದರೆ ಬಿಂಬನನ್ನು ಅಂತರ್ಯಾಮಿಯಾದ ಬಿಂಬನನ್ನು ಕಾಣಲಿಕ್ಕೆ ಪ್ರಯತ್ನ ಪಡದೆ ಇರೋನು ಅಂಗವಿಕಲ ಅಂತ ತಿಳಿರಿ ಅಂತಂದ್ರೆ ಅದಕ್ಕೆ ಇವನನ್ನು ತಿಳಿರಿ ಬೇರೆ ಇವನೇ ನಿಜವಾಗಲೂ ಅಂಗವಿಕಲ ಹಾಗಾದರೆ ಹಾಗಾದ್ರೆ ನಾವು ನೀವು ಅವಶ್ಯವಾಗಿ ಮಾಡಬೇಕಾಗಿರೋದು ಬಿಂಬೋಪಾಸನೆ ಅದು ನಮ್ಮ ಸ್ವರೂಪದ ಅಭಿವ್ಯಕ್ತಿಗೋಸ್ಕರ ಅಂತ ಪ್ರಯೋಜನವನ್ನ ತಿಳಿದ್ವಿ ವಿಷಯ ಬಿಂಬ ವಿಷಯದ ತಿಳುವಳಿಕೆಯಿಂದಾಗುವ ಆಗುವ ಪ್ರಯೋಜನ ಸ್ವರೂಪದ ಅಭಿವ್ಯಕ್ತಿ ಸಂಬಂಧ ಜೀವಾತ್ಮ ಪರಮಾತ್ಮನಿಗಿರುವಂತಹ ಅದ್ಭುತವಾದ ಸಂಬಂಧ ನಂಟಸ್ತಿಕೆ ಈ ನಂಟಸ್ತಿಕೆಯ ಬಗ್ಗೆ ಒಂದು ಸ್ವಲ್ಪ ಮಾತಾಡಬೇಕು ಅಲ್ಲಲ್ಲಲ್ಲಲ್ಲಿ ದಾಸರು ಹೇಳಿದ್ದಾರೆ ಅನುಸಂಧಾನಕ್ಕೆ ತರಲಿಕ್ಕೆ ಪ್ರಯತ್ನ ಪಡಬೇಕು ಈ ಬಿಂಬ ವಿಶೇಷ ಅಂದರೆ ಲೋಕದಲ್ಲಿಯೂ ವ್ಯವಹಾರ ಮಾಡ್ತೀವಿ ಬಿಂಬ ಬಿಂಬ ಅಂತ ಮಾಡುವ ವ್ಯವಹಾರದೊಳಗೆ ನಮಗೇನು ಅನ್ನಿಸ್ತದೆ ಒಂದು ಕನ್ನಡಿ ಇದೆ ಕನ್ನಡಿ ಮುಂದೆ ಒಬ್ಬ ಒಬ್ಬ ವ್ಯಕ್ತಿ ನಾವೇ ನಾವೇ ನಿಂತ್ಕೊಳ್ತೇವೆ ನಮ್ಮ ಮುಖವನ್ನು ನಾವು ಬಿಂಬ ಅಂತ ವ್ಯವಹಾರ ಮಾಡ್ತೇವೆ ಕನ್ನಡಿಯಲ್ಲಿ ಕಂಡದ್ದನ್ನು ನಾವು ಪ್ರತಿಬಿಂಬ ಅಂತ ವ್ಯವಹಾರ ಮಾಡ್ತೇವೆ ಇದೊಂದು ಬಿಂಬ ಪ್ರತಿಬಿಂಬ ಶಬ್ದದ ಬಳಕೆ ಅಲ್ಲಲ್ಲಲ್ಲಿ ನಾವು ನೋಡ್ತೇವೆ ಹಾಗಾದ್ರೆ ಇಲ್ಲಿ ಅಂದರೆ ಒಳಗೆ ಸ್ವರೂಪ ದೇಹ ಒಳಗೆ ಜೀವಾತ್ಮ ಇದ್ದಾನೆ ಅಲ್ಲೇ ಪರಮಾತ್ಮನಿದ್ದಾನೆ ಅಂತ ಆದ್ರೆ ಪರಮಾತ್ಮ ಜೀವಾತ್ಮರಿಬ್ ಸ್ವರೂಪದೇಹದೊಳಗಿದ್ರೆ ಕನ್ನಡಿ ಯಾವುದು ಒಂದು ಸಮಸ್ಯೆ ಮತ್ತೆ ಕನ್ನಡಿ ಯಾವುದು ಈ ಥರದ ಬಿಂಬ ಪ್ರತಿಬಿಂಬ ವ್ಯವಸ್ಥೆಯನ್ನು ನೀವು ಹೇಳಿದ್ರೆ ಕನ್ನಡಿ ಯಾವುದು ಇದು ಕಷ್ಟ ಹೇಳಲಿಕ್ಕಾಗಲ್ಲ ಹಾಗಾಗಿಯೇ ನಾವು ಶಾಸ್ತ್ರಗಳನ್ನು ಅವಲೋಕನೆ ಮಾಡಿರಬೇಕು ಬಿಂಬ ಪ್ರತಿಬಿಂಬ ಭಾವದಲ್ಲಿ ಅನೇಕ ಥರ ಇದೆಯಂತೆ ವೈವಿಧ್ಯ ಇದೆ ಅಂತ ನಿಮಗೆ ಅನೇಕ ಥರ ಬಿಂಬ ಪ್ರತಿಬಿಂಬ ಭಾವ ಇದೆ ಅನ್ನಲಿಕ್ಕೂ ಉದಾಹರಣೆಗಳಿದ್ದಾವೆ ಬಹಳ ವಿಚಿತ್ರ ಈಗ ಒಂದಿಷ್ಟು ಸ್ಥಳಗಳನ್ನು ನಾವು ನೋಡ್ತೀವಿ ಗುಡ್ಡಗಾಡ ಪ್ರದೇಶದಲ್ಲಿ ಆ ಗುಡ್ಗಾಡ ಪ್ರದೇಶದಲ್ಲಿ ನಾವು ಹೋಗಿ ಜೋರಾಗಿ ಕೂಗಿದರೆ ಆ ಕೂಗಿದ್ದು ಮತ್ತೆ ಪುನಃ ಅಲ್ಲಿ ನಮಗೆ ಕೇಳಿಸುವಂತೆ ಪ್ರತಿಧ್ವನಿ ಆಗ್ತದೆ ಇದು ಪ್ರತಿಧ್ವನಿ ಅಂತ ನೀವು ಕೇಳಿರ್ತೀರಿ ಅಲ್ಲಿಯೂ ಬಿಂಬ ಪ್ರತಿಬಿಂಬ ಭಾವ ಇದೆ ಆ್ಯಕ್ಚುಲಿ ಆ ಬಿಂಬ ಪ್ರತಿಬಿಂಬ ಭಾವದಲ್ಲಿ ಅಲ್ಲಿ ಕನ್ನಡಿ ಯಾವುದು ಅಂತ ಹುಡುಕ್ಲಿಕ್ಕೆ ಹೋದರೆ ಸಿಗಲ್ಲ ನಿಮಗೆ ಕನ್ನಡಿ ತಕ್ಷಣಕ್ಕೆ ನೋಡಿ ಅದು ವೈಬ್ರೇಷನ್ ಅಂತ ಕರಿತೇವೆ ಅನೇಕ ಥರ ಇದೆ ಬಿಂಬ ಪ್ರತಿಬಿಂಬ ಭಾವ ಅದರಲ್ಲಿ ಜೀವಾತ್ಮ ಪರಮಾತ್ಮರಿಗಿರುವಂಥ ಬಿಂಬ ಪ್ರತಿಬಿಂಬ ಭಾವ ಎಂಥದ್ದು ಅದನ್ನು ಅನುಸಂಧಾನ ಮಾಡಬೇಕು ಈ ಬಿಂಬ ಪ್ರತಿಬಿಂಬ ಭಾವದ ಬಗ್ಗೆ ಯೋಚಿಸಿದಾಗ ವ್ಯಾಸರು ಬ್ರಹ್ಮಸೂತ್ರದಲ್ಲಿ ಹೇಳಿದ್ದು ಓಂ ಅತ ಏವಚ ಉಪಮ ಸೂರ್ಯಕಾದಿವತ್ ಅಂತಂದರು ಇದು ಸೂತ್ರ ನೆನಪಿಟ್ಟುಕೊಳ್ಬೇಕೆಲ್ಲರೂ ಓಂ ಅತ ಏವಚ ಉಪಮ ಸೂರ್ಯಕಾದಿವತ್ ಅಂತಂದರು ಸೂರ್ಯಕ ಅಂದರೆ ಸೂರ್ಯಕ ಶಬ್ದದಿಂದ ಕರೆಯೋದು ಈ ಕಾಮನ ಬಿಲ್ಲಿಗೆ ಹೆಸರದು ಕಾಮನ ಬಿಲ್ ಇಂದ್ರಚಾಪೋ ರವೇರ್ ಯಥ ಅಂತ ಭಗವತ್ಪಾದರ ವಾಕ್ಯ ಸೂರ್ಯ ಪ್ರಜ್ವಲಿಸ್ತಿರ್ತಾನೆ ಚೆನ್ನಾಗಿ ಯಾವಾಗಲಾದರೂ ಒಮ್ಮೆ ಆಕಾಶದೊಳಗೆ ಮೋಡಗಳೆಲ್ಲ ವ್ಯಾಪರಿಸಿರ್ತಾವೆ ಯಾವಾಗಲೋ ಯಾವಾಗಲೂ ಬರಲ್ಲ ಇದು ಯಾವಾಗಲೋ ಒಮ್ಮೆ ಮೋಡಗಳು ವ್ಯಾಪಿಸಿದಾಗ ಹಾಗೆ ನಮಗೆ ಕಾಮನ ಬಿಲ್ ಕಾಣಿಸ್ತದೆ ಈಗ ನೋಡಿ ಸೂರ್ಯ ಹಾಗೂ ಕಾಮನ ಬಿಲ್ ಅನ್ನು ಸ್ವಲ್ಪ ನೀವು ಅಬ್ಸರ್ವ್ ಮಾಡಿದರೆ ಸ್ಪಷ್ಟ ಕಲ್ಪನೆಗೆ ಬರ್ತದೆ ಇಲ್ಲಿ ಬಿಂಬ ಪ್ರತಿಬಿಂಬ ಭಾವ ಎಂಥದ್ದು ಅಂತ ಇಲ್ಲಿ ಕನ್ನಡಿ ಯಾವುದು ಅಂತ ಹುಡುಕ್ಲಿಕ್ಕೆ ಹೋದರೆ ಕಷ್ಟವೇ ನಿಮಗೆ ತಕ್ಷಣಕ್ಕೆ ಗೊತ್ತಾಗಲ್ಲ ಆದರೆ ಹೇಳಲಿಕ್ಕೆ ಬರ್ತದೆ ರಿಫ್ಲೆಕ್ಟ್ ಆಗಲಿಕ್ಕೆ ಅತ್ಯಂತ ಅವಶ್ಯಕ ಇರುವ ಒಂದು ಸಾಧನವನ್ನು ಶಾಸ್ತ್ರಗಳಲ್ಲಿ ಉಪಾಧಿ ಅಂತ ಕರೆದ್ರಷ್ಟೇ ಅದು ಏನು ಬೇರೆ ಅಲ್ಲ ಅದು ಅದು ಭಾರೀ ಕಷ್ಟ ಅಂತ ತಿಳಿಯೋದು ಅವಶ್ಯಕತೆ ಇಲ್ಲ ಎಲ್ಲಿ ನೀವು ರಿಫ್ಲೆಕ್ಟ್ ಆಗಬೇಕೋ ಅಲ್ಲೊಂದು ಬೇಕೇ ಬೇಕು ಮಾಧ್ಯಮ ಈಗ ನಿಮ್ಮ ಮುಖ ಹೇಗೆ ಅಲಂಕೃತ ಆಗಿದೆ ಅಂತ ನೀವೇ ನೋಡ್ಕೊಳ್ಬೇಕಾದ್ರೆ ಅನಿವಾರ್ಯವಾಗಿ ನಮ್ಮ ಎದುರುಗಡೆಗೆ ಏನು ಬೇಕಾಗ್ತದೆ ಕನ್ನಡಿ ಬೇಕಾಗ್ತದೆ ಬೇರೆ ಬೇರೆ ಉಪಾಯ ಇಲ್ಲ ಅಂದರೆ ಯಾವುದು ನಿಮ್ಮಂತೆ ಮತ್ತೊಂದನ್ನು ನೀವು ನೋಡಬೇಕು ಅಂತ ಅಪೇಕ್ಷೆ ಪಡ್ತೀರಿ ಅವಾಗೆಲ್ಲ ನಿಮಗೊಂದು ಮಾಧ್ಯಮದ ಅವಶ್ಯಕತೆ ಇದೆ ಆ ಮಾಧ್ಯಮವು ಎರಡು ರೀತಿ ಇದೆ ಎಕ್ಸ್ಟ್ರನಲ್ ಮಾಧ್ಯಮ ಇಂಟರ್ನಲ್ ಮಾಧ್ಯಮ ಅಂತ ಮತ್ತದನ್ನು ಚಿಂತನೆ ಮಾಡ್ತೀವಿ ಇರಲಿ ಸದ್ಯಕ್ಕೆ ಈ ಅಭಿಪ್ರಾಯವನ್ನು ಅನುಸಂಧಾನಕ್ಕೆ ತರೋಣ ಆಕಾಶದಲ್ಲಿ ಸೇರ್ಕೊಂಡಂಥ ಏನು ಮೋಡಗಳಿವೆ ಅದು ನೀರಿನ ರೂಪ ನೀರಿನಲ್ಲಿ ಸೂರ್ಯನಲ್ಲಿರುವ ಏಳು ಬಣ್ಣಗಳು ಕೂಡ ಸೂರ್ಯನಲ್ಲಿ ಏಳು ಬಣ್ಣ ಇದೆ ಅವನು ಸಪ್ತವರ್ಣ ಸಪ್ತಾರ್ಚಿ ಸಪ್ತಾಶ್ವ ಎಲ್ಲ ಸಪ್ತಾವ ಅಂತ ವೇದಗಳು ಹೇಳ್ತಾವೆ ಸೂರ್ಯನ ಬಗ್ಗೆ ಏಳು ಬಣ್ಣದವನಾದ ಸೂರ್ಯ ಈ ಮೋಡಗಳ ನೀರಿನಲ್ಲಿ ತನ್ನ ಕಿರಣಗಳನ್ನು ಹಾಸುಹಕ್ಕಾಗಿ ಬೀರಿದರೆ ಸೂರ್ಯನೊಳಗೆ ಬಹಳ ಇದ್ದದ್ದು ಕಾಮನಬಿಲ್ಲಿನ ರೂಪದಲ್ಲಿ ಅಲ್ಪವಾಗಿ ಕಾಣ್ಲಿಕ್ಕೆ ಆಗ್ತದೆ ಸೂರ್ಯಾಸ್ತ ಆದಮೇಲೆ ಯಾವತ್ತಾದರೂ ನೀವು ಕಾಮನ ಬಿಲ್ ಕಂಡದ್ದಿದೆ ಹೇಳ್ರಿ ನೋಡೋಣ ಸೂರ್ಯಾಸ್ತ ಆದಮೇಲೆ ಕಾಮನ ಬಿಲ್ ಕಾಣ್ತು ಅಂತ ಸಾಧ್ಯನ ಅದು ಆಗಿದೆ ಎಲ್ಲಾದರೂ ಇಲ್ಲ ಹಾಗಾದರೆ ಸೂರ್ಯ ಇರಬೇಕು ಕಾಮನ ಬಿಲ್ ಕಾಣಿಸ್ತಾ ಇದೆ ಸೂರ್ಯ ಇಲ್ಲ ಕಾಮನಬಿಲ್ಲು ಇಲ್ಲ ಸೊ ಇಲ್ಲಿ ನೀವು ಈ ಉದಾಹರಣೆಯನ್ನು ಹೇಗೆ ಅಪ್ಲೈ ಮಾಡ್ಕೊಳ್ಬಹುದು ಒಳಗಿರುವ ಪರಮಾತ್ಮ ಸೂರ್ಯನಾದರೆ ಒಳಗಿರುವ ಜೀವಾತ್ಮ ಸೂರ್ಯಕ ಅವನೇ ಕಾಮನಬಿಲ್ಲಿನಂತಿದ್ದಾನೆ ಹೀಗೆ ಅನುಸಂಧಾನ ಮಾಡ್ರಿ ಅಂತ ತಿಳಿಸ್ತಾರೆ ಈಗ ಇಲ್ಲಿ ನೋಡಿ ಯೋಚನೆ ಮಾಡ್ರಿ ಅಷ್ಟು ಪ್ರಕಾಶ ಇದ್ದದ್ರಿಂದ ಬೈಫರ್ಕೇಟ್ ಮಾಡ್ಲಿಕ್ಕೆ ಬರ್ತಾ ಇಲ್ಲ ಸೂರ್ಯನೊಳಗೆ ಏಳು ಬಣ್ಣ ಇದೆ ಅಂತ ಅದರದ್ದು ಅಲ್ಪ ವ್ಯವಸ್ಥೆ ನೀರಿನಲ್ಲಿ ರಿಫ್ಲೆಕ್ಟ್ ಆಗಿ ಬಂದದ್ರಿಂದ ಕಾಮನ ಮೂಡಿದಾಗ ಸಹಜವಾಗಿ ಕೆಟ್ ಮಾಡಬಹುದು ಇದು ಈ ಬಣ್ಣ ಇದು ಈ ಬಣ್ಣ ಇದು ಈ ಬಣ್ಣ ಇದು ಅಲ್ಪ ಅಂತ ಅರ್ಥ ಆಯಿತು ಯೋಚಿಸಿ ನಿಮಗೆ ಭಗವಂತ ನಮ್ಮೊಳಗೆ ಇದ್ದು ನಮ್ಮೊಳಗೆ ಸೂರ್ಯನಂತೆ ಬೆಳಗಸ್ ಬೆಳಗುತ್ತಾ ಇದ್ದು ಅನಂತ ಶಕ್ತಿ ಸರ್ವೋತ್ತಮ ಸರ್ವೇಶ್ವರ ಸರ್ವಾತ್ಯಂತ ವಿಲಕ್ಷಣ ಎಲ್ಲ ರೀತಿಯಿಂದ ತಾನು ನಮ್ಮೊಳಗೇ ಬಿಂಬನಾಗಿದ್ದು ತನ್ನ ರೂಪವನ್ನು ಇರಿಸಿ ಭಾರೀ ಪ್ರಕಾಶವನ್ನು ಬೀರಿದ ಅಂದರೆ ನಾವ್ಯಾರೂ ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಆ ಕರುಣಾಸಾಗರನಾದ ಶ್ರೀಹರಿ ಏನು ಮಾಡುತ್ತಾನೆ ಅಂದರೆ ಅಲ್ಪ ವ್ಯವಸ್ಥೆಗೆ ಅನುಗುಣವಾಗಿ ಅಂದರೆ ತನ್ನೊಳಗಿರುವ ಜ್ಞಾನವನ್ನು ಜೀವಾತ್ಮನೊಳಗೆ ಬೈಫರ್ತ್ಕೇಟ್ ಮಾಡಲಿಕ್ಕೆ ಬರುವ ಹಾಗೆ ಮಾಡಿ ಒಂದು ಅಲ್ಪ ವ್ಯವಸ್ಥೆಯನ್ನು ಜಾಗೃತಗೊಳಿಸ್ತಿರ್ತಾರೆ ಅದೇ ಇಷ್ಟದ ಅಂತ ನೋಡ್ರಿ ಅದೇ ಇಷ್ಟದ ಈಗೆಲ್ಲ ನಾವು ನೀವು ಎಲ್ಲ ಹೆಂಗೆ ಹೆಂಗೆ ಮಾತಾಡ್ತಿದ್ದೇವೆ ನೋಡ್ರಿ ಅದ ಇಷ್ಟದ ಅಲ್ಲದ ಎಲ್ಲ ಇಲ್ಲಿ ಸುಮ್ಮನೆ ನಡೀತಾ ಇದೆ ಅಷ್ಟೇ ಅಲ್ಲ ಒಳಗಿರುವ ಆ ಪರಮಾತ್ಮ ಯಚ್ಚಾತ್ಮನೇ ಪ್ರತಿ ಮುಖ ಸಥಾ ಮುಖ ಅಂತ ಪ್ರಹ್ಲಾದ ರಾಜರು ಹೇಳ್ತಾರೆ ಎಲ್ಲ ಒಳಗಿದೆ ಅದು ಈಗ ವ್ಯಕ್ತ ಮಾಡಲಿಕ್ಕೆ ಇದೊಂದು ವ್ಯವಸ್ಥೆ ಮಾಡಿಕೊಂಡಿರ್ತಾನೆ ಇಲ್ಲೇನಾಯ್ತು ಈಗ ಅಂದರೆ ಈ ಉದಾಹರಣೆಯಲ್ಲಿ ಸ್ವಲ್ಪ ಸಮಸ್ಯೆ ಏನು ನಮಗೆ ಅಂದರೆ ಮೋಡಗಳು ಬೇರೆ ಕಾಮನ ಬಿಲ್ ಅಲ್ಲಿ ರಿಫ್ಲೆಕ್ಟ್ ಆಗಿದೆ ಅದು ಬಣ್ಣಗಳ ರೂಪದ್ದು ಸೂರ್ಯವಂತ ಟಿಗಿದ್ದಾನೆ ಇಲ್ಲಿ ಸ್ವಲ್ಪ ನಿಮಗೆ ತಿಳ್ಕೊಳ್ಳುವಾಗ ಏನು ಕಠಿಣ ಆಗ್ತದೆ ಅಂದರೆ ಇಲ್ಲಿ ಯಾವುದು ಮೋಡಗಳು ಅಂತ ಮೋಡ ಯಾವುದು ಇಲ್ಲಿ ಮೋಡ ಯಾವುದು ಅಂದರೆ ನಮ್ಮ ದೇಹದೊಳಗಿರುವ ಆವಾಗಲೇ ಹೇಳಿದ್ನಲ್ಲ ಇಂಟರ್ನಲ್ ದೇಹ ಅಂತ ಮತ್ತೆ ಜೀವನದಿಂದ ಬೇರ್ಪಡಿಸ್ಲಿಕ್ಕೆ ಆಗದ್ದು ಆ ಸ್ವರೂಪ ದೇಹವನ್ನು ಹಿರಿಯರು ಏನು ಹೇಳ್ತಾರೆ ಅಂದರೆ ಉಪಾಧಿ ಅಂತಂತಾರಂತೆ ಉಪಾಧಿ ಅನ್ನೋ ಶಬ್ದ ಬಹಳ ವಿಶೇಷವಾಗಿದೆ ಅದನ್ನು ಯೌಗಿಕ ವ್ಯುತ್ಪತ್ತಿ ತೊಗೊಂಡು ಇಲ್ಲಿ ಸಮಸ್ಯೆ ಮಾಡ್ಕೊಳ್ಬಾರ್ದು ಉಪ ಸಮೀಪೇ ಸ್ವಗತ ಗುಣಾನ್ ಆದತ್ತೆ ಅನ್ನೋದನ್ನು ಈಗ ಸದ್ಯಕ್ಕೆ ಸದ್ಯಕ್ಕೆ ತಕ್ಷಣಕ್ಕೆ ಇಟ್ಕೊಳ್ಬೇಡಿ ಈಗ ನೋಡಿ ಅದನ್ನು ವಿವರಣೆ ಮಾಡಿ ಹೇಳ್ತೀನಿ ಭಗವಂತ ಈ ಸ್ವರೂಪದೇಹ ಅನ್ನೋ ಉಪಾಧಿಯನ್ನು ಮಾಡಿ ಅಲ್ಲೇ ಜೀವಾತ್ಮನನ್ನು ಇರಿಸಿ ಇದು ಅಭಿನ್ನೋಪಾಧಿ ಅಂದರೆ ಪ್ರತಿಬಿಂಬದಿಂದ ಬೇರ್ಪಡಿಸ್ಲಿಕ್ಕಾಗದಂಥ ಒಂದು ಉಪಾಧಿಯನ್ನು ಇಲ್ಲಿಟ್ಟಿದ್ದಾನೆ ಅಂತ ನಿಮ್ಗೆ ಅನುಸಂಧಾನ ಮಾಡ್ತಾರೆ ಇಲ್ಲಿ ನೋಡಿ ಸ್ವರೂಪ ದೇಹವನ್ನು ಜೀವನನ್ನು ಬೇರ್ಪಡಿಸ್ಲಿಕ್ಕೆ ತೋರಿಸ್ಲಿಕ್ಕೆ ಬರಲ್ಲ ಇಲ್ಲಿ ಈ ಕನ್ನಡಿ ಇದೆ ಕನ್ನಡಿ ಬೇರೆ ಕನ್ನಡಿ ಬೇರೆ ಬಿಂಬ ಬೇರೆ ಸ್ವಾರಸ್ಯ ಅಂದರೆ ಕನ್ನಡಿಯಲ್ಲಿ ಮೂಡಿದ ಪ್ರತಿಬಿಂಬ ಇದೆ ಅಲ್ಲ ಅದು ಕೂಡ ದ್ವೈತ ಸಿದ್ಧಾಂತದ ಪ್ರಕಾರ ಅದೊಂದು ಬೇರೆಯೇ ಅಂತ ವ್ಯವಸ್ಥೆ ಇದೆ ಅದು ಬೇರೆಯೇ ಅದು ಹೌದು ಅದು ಯಾಕೆ ಅಂದರೆ ಅದು ಹುಟ್ಟಿದ್ದು ಆ ಸಮಯದೊಳಗೆ ಅದು ಪ್ರತ್ಯೇಕ ಅದಕ್ಕೆ ಸಾಕಷ್ಟು ವ್ಯಾಸರಾಜರು ಅನುಸಂಧಾನಕ್ಕೆ ತರಿಸಿದ್ದಾರೆ ವ್ಯಾಸರಾಜರು ಮಹಾನುಭಾವರು ಬಿಂಬ ಪ್ರತಿಬಿಂಬ ಭಾವದ ಹಾಗೂ ಉಪಾಧಿ ಮತ್ತು ಪ್ರತಿಬಿಂಬಗಳ ಅತ್ಯಂತ ಭೇದ ಇರುವ ಜಾಗಗಳನ್ನು ತೋರಿಸ್ತಾರೆ ಭೇದ ಇಲ್ಲದ ಉಪಾದಿಗೂ ಪ್ರತಿಬಿಂಬಕ್ಕೂ ಭೇದ ಇಲ್ಲದಂಥ ಜಾಗಗಳನ್ನು ತೋರಿಸ್ತಾರೆ ಉದಾಹರಣೆಯಾಗಿ ಪ್ರಕೃತದಲ್ಲಿ ನೀವು ಯೋಚಿಸಿ ಜೀವಾತ್ಮ ಅನ್ನೋನು ಪ್ರತಿಬಿಂಬ ಆ ಪ್ರತಿಬಿಂಬನಾದ ಜೀವಾತ್ಮನಿಂದ ಬೇರ್ಪಡಿಸ್ಲಿಕ್ಕಾಗದ ದೇಹ ಇದೆ ಸ್ವರೂಪ ದೇಹ ಅದೇ ಉಪಾಧಿ ಅಲ್ಲಿ ಒಳಗೆ ಎರಡನ್ನೂ ಪ್ರೇರೇಪಿಸಿ ಅವುಗಳನ್ನು ನಡೆಸುವವನು ಒಳಗಿರುವ ಪರಮಾತ್ಮ ಬಿಂಬ ಅಂತ ಚಿಂತನೆ ಮಾಡಬೇಕಂತೆ ಇದು ಹೊರಗಿನ ಉಳಿದೆಲ್ಲ ಬಿಂಬ ಪ್ರತಿಬಿಂಬ ಭಾವಕ್ಕಿಂತಲೂ ಈ ಬಿಂಬ ಪ್ರತಿಬಿಂಬ ಭಾವದಲ್ಲಿ ಈ ವಿಶೇಷತೆಯನ್ನು ನಾವು ಅನುಸಂಧಾನ ಮಾಡಲೇಬೇಕು ಅಂತ ವ್ಯಾಖ್ಯಾನ ಮಾಡ್ತಾರೆ ಹಾಗಾಗಿ ಜೀವಾತ್ಮನಿಂದ ಬೇರ್ಪಡಿಸಿ ತೋರಿಸುವಂಥ ಪ್ರತಿಬಿಂಬ ಇದಲ್ಲ ಉಪಾಧಿ ಇದಲ್ಲ ಬಿಂಬ ಪ್ರತಿಬಿಂಬ ಅಂತ ಬಂದ ಕೂಡಲೇನೆ ಉಪಾಧಿ ಬರಲೇಬೇಕು ನೆನಪಿರಲಿ ಉಪಾಧಿ ಬಿಟ್ಟು ಬಿಂಬ ಪ್ರತಿಬಿಂಬ ಭಾವವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದರಲ್ಲಿಯೂ ಅತಯವಚ ಉಪಮ ಅನ್ನುವ ಸೂತ್ರಕ್ಕೆ ವ್ಯಾಖ್ಯಾನಿಸುವಾಗ ಇನ್ನೂ ಹೆಚ್ಚಿನ ವಿಶೇಷಗಳನ್ನು ಹೇಳ್ತಾರೆ ಕೆಲವರ ದೃಷ್ಟಿಯಲ್ಲಿ ಈ ಒಳಗಿರುವ ಜೀವಾತ್ಮನಿಗೆ ಒಳಗಿರುವ ಪರಮಾತ್ಮನಿಗೆ ಹೊರಗಿರುವ ಈ ಸ್ಥೂಲ ದೇಹವನ್ನು ಉಪಾಧಿ ಅನುಭವದಲ್ಲ ಅನ್ನೋ ಚರ್ಚೆ ಇದೆ ಹೊರಗಿರುವ ಈ ಉಪಾಧಿ ಅಂದರೆ ಈಗೇನು ನಮ್ಮ ದೇಹ ಇದೆ ಅದಕ್ಕೆ ಕೆಲವು ದಾರ್ಶನಿಕರು ಈ ಸ್ಥೂಲ ದೇಹವನ್ನು ಉಪಾಧಿ ಅಂತ ಭಾರಿ ಭಾರಿ ಗ್ರಂಥಗಳನ್ನು ಬರೆದು ಬಿಟ್ಟಿದ್ದಾರೆ ಮಹಾನುಭಾವರು ಆದರೆ ಒಂದು ಸ್ವಾರಸ್ಯ ಕೃಷ್ಣ ಪರಮಾತ್ಮ ಇದನ್ನು ಅಲಗಳಿತಾನೆ ಹಾಗಿಲ್ಲ ಯಾಕಂದರೆ ಈ ಸ್ಥೂಲ ದೇಹ ನಾಶ ಇದೆ ಸ್ಥೂಲ ದೇಹ ನಾಶ ಇದೆ ಕನ್ನಡಿ ಒಡೆದ್ರೆ ಕನ್ನಡಿ ಒಳಗಿರುವಂಥ ಪ್ರತಿಬಿಂಬವೂ ಕೂಡ ಏನಾಗಬೇಕು ಒಡೆದು ಹೋಗಿರ್ತದೆ ಅಂದರೆ ನಾಶ ಆಗಿರ್ತದೆ ಒಂದು ವೇಳೆ ಇದೇ ಸ್ಥೂಲ ದೇಹವೇ ಕೇವಲ ಉಪಾಧಿ ಅಂತ ಆಗಿದ್ದರೆ ಇದನ್ನೇ ಪ್ರತಿಬಿಂಬ ಅಂತ ಮಾಡಿಕೊಂಡದ್ದು ಇದನ್ನು ಇಟ್ಕೊಂಡು ಪ್ರತಿಬಿಂಬ ಅಂತ ಜೀವಾತ್ಮನಾದದ್ದರಿಂದ ಜೀವ ಏನಾಗಬೇಕಾಯಿತು ನಾಶ ಇತ್ತು ಅದಕ್ಕೆ ಭಗವಂತ ಆ ಥರದ ವ್ಯವಸ್ಥೆಯನ್ನು ಹೇಳದಲ್ಲಿ ಹೇಳಲಿಲ್ಲ ಅದಕ್ಕೆ ಕೃಷ್ಣನ ಗೀತೆಯ ಮಾತಿನಲ್ಲಿ ನೀವು ಸೂಕ್ಷ್ಮ ಗಮನಿಸ್ಬೋದು ಅಂತವಂತ ಇಮೇ ದೇಹ ಅಂತ ಕೈ ಮಾಡಿದ್ನಂತೆ ನಿತ್ಯ ಸೋಕ್ತಾ ಶರೀರಿಣ ಅಂತಂದಂತ ಆ ಸೂಕ್ಷ್ಮ ನೋಡ್ರಿ ಆ ಆ ಧ್ವನಿಯಲ್ಲಿ ಏರಳಿತ ಇದೆ ಕೃಷ್ಣ ಏನಂದ ಅರ್ಜುನ ಅಂತವಂತ ಇಮೇ ದೇಹ ಅನ್ನಂತೆ ದೇಹ ಇಮೆ ಇಮೆ ಅನ್ನೋ ಶಬ್ದದಲ್ಲಿ ಸ್ವಾರಸ್ಯ ಪ್ರತ್ಯಕ್ಷದಿಂದ ಗ್ರಹಿಸ್ತಾ ಇರುವ ಈ ದೇಹಗಳಷ್ಟೇ ಅಂತವಂತಹ ಅಂತ ಕೃಷ್ಣ ಸ್ಟ್ರೆಸ್ ಕೊಡಬೇಕಾದ್ರೆ ಕೃಷ್ಣನ ಮನಸ್ಸಿನೊಳಗೆ ಶರೀರಿನ ನಿತ್ಯ ಸೋಕ್ತಾ ಅಂತ ಮತ್ತೆ ಶರೀರ ಶಬ್ದ ಹಾಕಬೇಕಾದ್ರೆ ಓ ಅಂತ ಇಲ್ಲದೇ ಇರೋ ಯಾವುದೋ ಒಂದು ಶರೀರ ಇದೆ ಅನ್ನೋದು ಕೃಷ್ಣನ ಮನಸ್ಸಿನಲ್ಲಿ ಇರಬೇಕಲ್ವಾ ನೋಡಿ ಒಂದೇ ಶ್ಲೋಕದಲ್ಲಿ ಇಮೇ ದೇಹ ಅಂತವಂತಹ ನಿತ್ಯೋಕ್ತ ಶರೀರಿಣ ಅಂತ ಮತ್ತೆ ದೇಹ ಶಬ್ದವನ್ನು ಒಂದ್ಸಲಿ ಆಡ್ತಾನೆ ಶರೀರಿಣ ಅಂತ ಮತ್ತೆ ಪುನಃ ಆಡ್ತಾನೆ ಅಂದರೆ ಕೃಷ್ಣನ ಮನಸ್ಸಿನೊಳಗೆ ಒಂದು ಸೂಕ್ಷ್ಮ ಅಭಿಪ್ರಾಯ ಏನಿದೆ ಅಂದರೆ ನೀನು ಪ್ರತ್ಯಕ್ಷದಲ್ಲಿ ನೋಡುವಂಥ ಸ್ಥೂಲ ದೇಹ ಇದೆಯಲ್ಲ ಅದೆಲ್ಲ ನಾಶ ಹೊಂದಿರೋ ದೇಹ ಅದು ಉಪಾಧಿ ಅಲ್ಲ ನಿತ್ಯ ಸೋಕ್ತ ಶರೀರಿಣ ನಾಶ ಇಲ್ಲದೇ ಇರೋ ಒಂದು ದೇಹ ಇದೇನೋ ಅದು ಸ್ವರೂಪ ದೇಹ ಆ ಸ್ವರೂಪ ದೇಹ ಉಪಾಧಿಯ ಸ್ಥಾನದಲ್ಲಿದ್ದು ಭಗವಂತ ತನ್ನೊಳಗಿರುವಂಥ ಗುಣಗಳನ್ನೆಲ್ಲ ಈ ಜೀವಾತ್ಮನೊಳಗೂ ಅವನ ಸ್ವರೂಪದ ಯೋಗ್ಯತೆಗೆ ಅನುಗುಣವಾಗಿ ವ್ಯಕ್ತ ಮಾಡ್ತಾನೆ ಇದು ಬಿಂಬ ಪ್ರತಿಬಿಂಬ ಭಾವ ಅಂತ ಚಿಂತನೆ ಮಾಡಬೇಕಂತ ನಾವು ಈಗ ನೋಡಿ ಎಷ್ಟು ಅದ್ಭುತವಾದ ಚಿಂತನೆಗೆ ಬಂತು ಹಾಗಾಗಿ ಇಮೆ ನಿತ್ಯ ಸ್ಯೋಕ್ತ ಶರೀರಿಣ ಅಂತ ಹೇಳುವಾಗ ಪರಮಾತ್ಮ ಯಾವುದೋ ಒಂದು ಶರೀರ ಇದೆ ಅದಕ್ಕೆ ನಾಶವೇ ಇಲ್ಲ ಅನ್ನೋದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಹೇಳಿದ ಹೇಳಿ ಏನು ತೋರಿಸಿದ ಅಂದರೆ ಎಲ್ಲಿ ಬಿಂಬ ನಿತ್ಯ ಆಗಿರ್ತದೆ ಉಪಾಧಿಯೂ ನಿತ್ಯ ಆಗಿರ್ತದೆ ಅಲ್ಲಿ ಆತ್ಮ ಜೀವಾತ್ಮ ಪ್ರತಿಬಿಂಬನೂ ಕೂಡ ನಿತ್ಯನೇ ಆಗಿರಬೇಕು ಈ ಯುಕ್ತಿಯಿಂದ ಪರಮಾತ್ಮ ಜೀವಾತ್ಮನನ್ನು ನಿತ್ಯ ಅಂತ ಸಮರ್ಥನೆ ಮಾಡ್ತಾನೆ ಅಂತಾರೆ ಮಂತ್ರಾಲಯ ಪ್ರಭುಗಳು ಎಷ್ಟು ಸೂಕ್ಷ್ಮವಾದ ಚಿಂತನೆಗೆ ಬಂತು ನೋಡ್ರಿ ಈಗ ನಾವು ಹೆಮ್ಮೆ ಪಡಬೇಕಂತೆ ಯಾಕೆ ಹೆಮ್ಮೆ ಪಡಬೇಕು ಅಂದರೆ ದೇವ್ರು ಎಷ್ಟು ಹಳೇ ಬನೋ ಅಷ್ಟೇ ನಾವು ಹಳೆ ಬಾ ಅಂತ ದೇವರಿಗಿಂತ ಏನು ಕಡಿಮೆ ಇಲ್ಲ ನಾವು ಯಾರು ಹಳೆ ಬಾ ಅನ್ನೋದರಲ್ಲಿ ಅಷ್ಟು ಹಳೆಬರಂತೆ ಬರಂತೆ ನಾವೆಲ್ಲ ಅಂತ ಭಗವಂತನೇ ಹೇಳ್ದ ಏಯ್ ನಾನೆಷ್ಟು ಹಳೇ ಬನೋ ಅಷ್ಟೇ ನೀನು ಹಳೆ ಬಾ ಯಾಕೆ ಅಳತಿದ್ದೀ ಅಂತಂದಂತು ಎಷ್ಟು ಖುಷಿ ಆಗ್ತದ್ರಿ ಹೀಗಂದರೆ ಯಾರು ಹೇಳ್ತಾರೆ ಈ ಥರ ಮಾತುಗಳನ್ನು ಇಷ್ಟೇ ಹೇಳ್ದೇನೆ ಮತ್ತೊಂದು ಮಾತು ಹೇಳ್ತಾನೆ ಅದು ಸ್ವಲ್ಪ ಕಠಿಣ ಅದು ಬಿಂಬ ಪ್ರತಿಬಿಂಬ ಭಾವಕ್ಕೆ ಸಂಬಂಧಪಟ್ಟದ್ದು ಒಂದು ಹೇಳ್ತೀನಿ ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ ಅಂತ ಹೇಳ್ತಾನೆ ಕೃಷ್ಣ ನೋಡಿ ಇಲ್ಲಿ ಹೀಗೆ ಹೇಳ್ದ ನಿತ್ಯ ಸೋಕ್ತ ಶರೀರಿಣ ಅಂತ ಹೇಳ್ದ ಹದಿನೈದನೇ ಅಧ್ಯಾಯದಲ್ಲಿ ಹೇಳುವಾಗ ಮಮೈವಾಂಶೋ ಜೀವಲೋಕೆ ಅಂತ ಹೇಳಿಬಿಟ್ಟೆ ಓ ಎಲ್ರಿಗೂ ತಲೆ ಈ ಮಾತು ಕೇಳಿದಾಗ ಅನೇಕ ದಾರ್ಶನಿಕರು ಕುಣದಾಡಿಬಿಟ್ರು ನೋಡಿದ್ರಾ ಜೀವಾತ್ಮನೇ ಪರಮಾತ್ಮ ಅನ್ಲಿಕ್ಕೆ ಇದಕ್ಕಿಂತ ಬೇರೆ ಮಾತು ಬೇಕೇನ್ರಿ ಮಮೈವ ಅಂಶ ಅಂತ ಕೃಷ್ಣ ಹೇಳಿದ್ದಾನೆ ಅಂತ ಜೀವಾತ್ಮ ಭಗವಂತನ ಒಂದು ಅಂಶ ಅಂತ ಹೇಳಿದ ಈ ಅಂಶ ಅನ್ನೋ ಶಬ್ದ ಎಲ್ಲರಿಗೂ ಬುದ್ಧಿ ಕೆಡಿಸ್ಬಿಟ್ಟಿದೆ ಇದಕ್ಕೆ ನಾವು ಹೇಗೆ ಅನುಸಂಧಾನ ಮಾಡಬೇಕು ಈ ಬಿಂಬ ಪ್ರತಿಬಿಂಬ ಭಾವದ ಪರಿವಿಲ್ಲದೆ ಇರುವವನಿಗೆ ಅಂಶ ಅನ್ನೋ ಮಾತನ್ನು ಅರ್ಥ ಮಾಡ್ಕೊಳ್ಳಿಕ್ಕಾಗಲ್ಲ ಈಗ ನೋಡಿ ಸೂರ್ಯನ ಪ್ರತಿಬಿಂಬ ಕಾಮನಬಿಲ್ಲ ಆದಾಗ ಕಾಮನಬಿಲ್ಲು ಸೂರ್ಯನ ಒಂದು ಅಂಶ ಅಂತ ಹೇಳ್ಬೋದು ಸೂರ್ಯನಲ್ಲಿರೋ ಏಳು ರೂಪಗಳು ಅಲ್ಪಶಕ್ತಿ ಅಲ್ಪವಾಗಿ ಕಾಮನ್ ಬಿಲ್ನಲ್ಲಿ ಹೇಳಿದೆ ಅಂತ ಹೇಳ್ಬೋದು ಹಾಗೆ ಭಗವಂತ ಏನು ಮಾಡಿದ ಅಂದರೆ ನನ್ನದೇ ಒಂದು ಅಂಶನೋ ನೀವೆಲ್ಲ ಯಾಕೆ ತಲೆ ಕೆಡಿಸ್ಕೊಂಡಿರಿ ಅಂತಂದಂತೆ ಅಂದರೆ ದೇವರಿಗೆ ನಮ್ಮನ್ನು ಮತ್ತಷ್ಟು ಹತ್ತಿರ ಇದ್ದೇವೆ ಅಂತ ಹೇಳಬೇಕಲ್ಲ ಸತ್ಯವನ್ನು ಯಾರು ಹೇಳ್ತಾರೆ ರಸ್ತೆಯಲ್ಲಿ ನೀವೆಲ್ಲ ನಮ್ಮ ಅಂಶ ಅಂತ ಹೇಳ್ತಾರೇನು ಯಾರಾದರೂ ಯಾರು ಹೇಳ್ತಾರೆ ನೀವು ನಮ್ಮ ಸಂಬಂಧಿಕರು ನೀವು ನಮ್ಮ ಬಂಧುಗಳು ಅಂದರೆ ಭಗವಂತನ ಮನಸ್ಸಿನೊಳಗಿರುವ ಭಾವ ನಿಜವಾಗಲೂ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ ಸೂಕ್ಷ್ಮ ಇದೆ ಅರ್ಜುನ ನಿನಗೆ ಒಂದು ಜನ್ಮದ ಸಂಬಂಧನೋ ನಿನಗೆ ಒಂದು ಜನ್ಮದ ಗುರು ಒಂದು ಜನ್ಮದ ಅಪ್ಪ ಒಂದು ಜನ್ಮದ ಅಣ್ಣ ಒಂದು ಜನ್ಮದ ದೊಡ್ಡಪ್ಪ ನನಗೆ ಇವರೆಲ್ಲ ಇದ್ದಾರಲ್ಲ ನನಗೆ ಅವರಿಗೂ ಇರುವ ಸಂಬಂಧ ಕರಳು ಬಳ್ಳಿನೇ ಕತ್ತರಿಸ್ಕೊಳ್ಳಿಕ್ಕಾಗಿಲ್ಲ ಅಂತ ಸಂಬಂಧ ನೀವೆಲ್ಲ ನನಗೆ ಅಂತ ನಾನು ಈ ತಾಯಿ ಗರ್ಭದಿಂದ ಹೊರ ಬಂದ ಕೂಡಲೇ ಮಗುವಿನ ಕರಳು ಬಳ್ಳಿಯನ್ನು ಕತ್ತರಿಸ್ತಾರೆ ಇಲ್ಲದೆ ಇದ್ದರೆ ಇಬ್ರಿಗೂ ಅನಾಹುತ ತಪ್ಪಿದ್ದಲ್ಲ ಅಂತ ಭಗವಂತ ಏನು ಮಾಡ್ಕೊಂಡಿದ್ದಾನೆ ನಮ್ಮ ನಿಮ್ಮೆಲ್ಲರನ್ನ ಅಂದರೆ ಕರಳು ಬಳ್ಳಿನೇ ಕತ್ತರಿಸಿಲ್ಲಂತೆ ಇದುವರೆಗೂ ಕತ್ತರಿಸಿದ್ರೆ ಯಾರು ಉಳಿಯಲ್ಲ ಅದಕ್ಕೆ ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನ ಇದು ಬಿಂಬ ಪ್ರತಿಬಿಂಬ ಭಾವದ ಅದ್ಭುತವಾದ ಸ್ವಾರಸ್ಯವಾದ ವಿಷಯ ಇದು ಅಂದರೆ ನಮಗೂ ಪರಮಾತ್ಮನಿಗೂ ಇರುವ ಸಂಬಂಧನೇ ಇನ್ನೊಂದು ಹೆಸರಿನಲ್ಲಿ ಬಿಂಬ ಪ್ರತಿಬಿಂಬ ಭಾವ ಅಂತ ಕರೆದದ್ದು ಅದನ್ನೇ ಕೃಷ್ಣ ಮಮೈವಾಂಶ ಅನ್ನೋ ಶಬ್ದದಿಂದ ತೋರಿಸ್ತಾನೆ ಅಂಶ ಎರಡು ರೀತಿ ಇದೆ ಭಿನ್ನಾಂಶ ಅಭಿನ್ನಾಂಶ ಅಂತ ನೋಡಿ ಇವೆಲ್ಲ ಚಿಂತನೆ ಮಾಡಿರ್ಬೇಕು ನಾವು ಭಗವಂತ ಮತ್ಸ್ಯ ಕೂರ್ಮ ವರಾಹ ನೃಸಿಂಹ ಇದೆಲ್ಲ ಅವತಾರಗಳನ್ನು ಮಾಡಿದ್ದಾನೆ ಇದು ಎಲ್ಲ ದೇವರ ಅಂಶ ಅಂತ ಪುರಾಣಗಳಲ್ಲಿ ವ್ಯವಹಾರ ಮಾಡುತ್ತಾರೆ ಇಮೆ ಕಲಾಹ ಅಂತ ಒಂದು ಕಡೆ ವ್ಯವಹಾರ ಇದೆ ಇಮಾ ಕಲಾಹ ಅಂತ ಒಂದು ಕಡೆ ಇಮೆ ಅಂಶಾಹ ಅಂತ ಒಂದು ಕಡೆ ವ್ಯವಹಾರ ಇದೆ ಅಂಶ ಮತ್ತು ಕಲೆ ಶಬ್ದಗಳಿಂದ ಪುರಾಣಗಳಲ್ಲಿ ಮತ್ಸ್ಯಕೂರ್ಮಾದಿ ಅವತಾರಗಳನ್ನು ಹೇಳ್ತಾರೆ ಹೌದು ಆ ವ್ಯವಹಾರ ಸತ್ಯ ಅದನ್ನು ನಾವು ಹೇಗೆ ತಿಳಿಬೇಕು ಅಂದರೆ ಇದು ಅಭಿನ್ನಾಂಶ ಅಂದರೆ ಸ್ವರೂಪಾಂಶ ಅಂತ ಚಿಂತನೆ ಮಾಡಬೇಕಂತ ಇದು ನೆನಪಿರಲಿ ಈ ರಹಸ್ಯ ಹಾಗಾಗಿ ಎಲ್ಲೆಲ್ಲಿ ಮತ್ಸ್ಯ ಕೂರ್ಮ ವರಾಹಾದಿ ಅವತಾರಗಳ ಅಂಶ ಶಬ್ದದ ಬಳಕೆ ಇದೆ ಅವುಗಳಲ್ಲಿ ಅದೆಲ್ಲ ಭಗವಂತನ ಸ್ವರೂಪಾಂಶ ಅಂತ ಉಪಾಸನೆ ಮಾಡಬೇಕು ಎಲ್ಲಿ ಈ ಪೃಥು ಚಕ್ರವರ್ತಿ ಧ್ರುವ ರಾಜ ಅಥವಾ ಈಗ ಹೇಳಿದಂತೆ ಮಮೈವಾಂಶ ಇಂಥ ಶಬ್ದಗಳು ಬರ್ತಾವೆ ಅವು ಅಂಶಗಳೇ ಆದರೆ ಅವು ಅಭಿನ್ನಾಂಶ ಅಲ್ಲ ಅವನ ಹೇಗೆ ತಿಳಿಬೇಕು ಅಂತಾರೆ ಅವನ ಭಿನ್ನಾಂಶ ಇದು ಮಂತ್ರಾಲಯ ಪ್ರಭುಗಳು ಗೀತಾವಿವೃತ್ತಿಯಲ್ಲಿ ಮಮೈವಾಂಶ ಅನ್ನೋದಕ್ಕೆ ಭಿನ್ನಾಂಶ ಅಂತ ಸ್ಪಷ್ಟವಾಗಿ ಅರ್ಥ ಬರೆದು ಚಿಂತನೆ ಮಾಡಿಸ್ತಾರೆ ಯಾವ ಅರ್ಥದಲ್ಲಿ ಪರಮಾತ್ಮ ಭಿನ್ನಾಂಶ ಅಂದ ಹೇಗೆ ಇದು ಅಂದರೆ ಮೊದಲು ಅಧ್ಯಾಯಗಳಲ್ಲಿ ನೋಡಿರಬೇಕು ನಾವು ಭಗವಂತ ಬಿಂಬ ಜೀವಾತ್ಮ ಪ್ರತಿಬಿಂಬ ಜೀವನಿಂದ ಬೇರ್ಪಡಿಸ್ಲಿಕ್ಕಾಗದ ಅವನಿಂದ ಅಭಿನ್ನವಾದ ಸ್ವರೂಪ ದೇಹವೇ ಅಲ್ಲಿ ಉಪಾಧಿ ಈ ಅಭಿಪ್ರಾಯವನ್ನು ಕೃಷ್ಣ ಮನಸ್ಸಿನಲ್ಲಿಟ್ಟುಕೊಂಡು ಆ ಎರಡು ಮೂರನೇ ಅಧ್ಯಾಯದಲ್ಲಿ ಏನು ತಾನೇ ಎಕ್ಸ್ಪ್ಲೇನ್ ಮಾಡಿದ್ದ ಹದಿನೈದನೇ ಅಧ್ಯಾಯದ ಭಗವದ್ಗೀತೆಯಲ್ಲಿ ಅದರ ಸಾರವನ್ನು ಮಮೈವಾಂಶೋ ಜೀವಲೋಕೆ ಅನ್ನೋ ಶಬ್ದದಿಂದ ಹೇಳ್ದ ಏಕೆಂದರೆ ಹದಿನೈದನೇ ಅಧ್ಯಾಯ ಇಡೀ ಭಗವದ್ಗೀತೆಯ ಸಾರ ಹಾಗಾಗಿ ಇಡೀ ಭಗವದ್ಗೀತೆಯಲ್ಲಿ ಎಲ್ಲೆಲ್ಲೆಲ್ಲೆಲ್ಲಿ ವಿಷಯ ಯಾವುದು ಬಂದಿರ್ತದೆ ಅದನ್ನು ಹದಿನೈದನೇ ಅಧ್ಯಾಯದಲ್ಲಿ ಹೇಳಿದಾನೆ ಒಂದು ಚಿಕ್ಕ ಚಿಕ್ಕ ಪದದಿಂದ ಹಾಗಾಗಿ ಮಮೈವಾಂಶ ಅಂದದ್ದು ಇಮೆ ಅನಿತ್ಯ ನಿ ನಿತ್ಯ ಸೋಕ್ತ ಶರೀರಿಣ ಅನ್ನೋ ಮಾತಿನಲ್ಲಿ ಇನ್ನು ಬೇರೆ ಬೇರೆ ಇನ್ನೂ ಮಾತುಗಳಿದ್ದಾವೆ ಅವುಗಳನ್ನೆಲ್ಲ ಸಂಗ್ರಹಿಸಿ ಪರಮಾತ್ಮ ಆಡಿದ ಅಂತ ಅನುಸಂಧಾನ ಮಾಡಬೇಕು ಹೀಗೆ ಭಿನ್ನಾಂಶ ಅಭಿನ್ನಾಂಶ ಅದರಲ್ಲಿ ಜೀವಾತ್ಮ ಯಾವತ್ತಿದ್ದರೂ ಭಿನ್ನಾಂಶ ಅಂತ ಕರೆಸ್ಕೊಂಡ ಅಂಶ ಅನ್ನೋದು ಯಾವಾಗಲೂ ಆಗಿರ್ತದಂತ ಹೀಗಾಗಿ ಶಾಸ್ತ್ರಗಳಲ್ಲಿ ಏನು ಮಾಡಿದರು ಜೀವನದೊಂದು ಪಟ್ಟಿ ಕೊಡ್ಲಿಕ್ಕೆ ಶುರು ಮಾಡಿದರು ಅದನ್ನೇ ದಾಸರು ಸಂಗ್ರಹ ಮಾಡಿದರು ಅಲ್ಪಶಕ್ತಿ ಅಲ್ಪಜ್ಞ ಅಲ್ಪ ಗುಣ ಎಲ್ಲ ಅಲ್ಪ ಅಲ್ಪ ಅಂತ ಏನೊಂದು ಅಬ್ಜೆಕ್ಟಿವ್ ಇಟ್ಕೊಂಡು ದಾಸರು ಎಲ್ಲೆಲ್ಲಿ ಸಂಗ್ರಹ ಮಾಡ್ತಾರಲ್ಲ ಅದೆಲ್ಲ ಪ್ರತಿಬಿಂಬಕ್ಕೆ ಸೇರಿದ್ದು ಅಂತ ತಿಳ್ಕೊಳ್ಬೇಕಂತ ಮತ್ತು ದಾಸರು ಏನು ಮಾಡಿದರು ಪೂರ್ಣ ಶಕ್ತಿ ಪೂರ್ಣ ಗುಣ ಪೂರ್ಣ ಅಂತ ಎಲ್ಲ ಹೇಳ್ತಾ ಬಂದ್ರಲ್ಲ ಅದು ಬಿಂಬನಿಗೆ ಸೇರಿದ್ದು ಅಂತ ತಿಳ್ಕೊಳ್ಬೇಕಂತ ಹೀಗೆ ಬಿಂಬ ಪ್ರತಿಬಿಂಬ ಭಾವದೊಳಗೆ ಅಂಶ ಜೀವಾತ್ಮ ಪ್ರತಿಬಿಂಬ ಅಂಶಿ ಪರಮಾತ್ಮ ಅವನು ಬಿಂಬ ಸ್ವರೂಪ ದೇಹ ಜೀವನದಿಂದ ಅಲ್ಲ ಅದು ಅವಲ್ಲಿ ಉಪಾಧಿ ಅಂತ ಹೀಗೆ ತಿಳಿಯಿರಿ ಇದು ಬಿಂಬ ಪ್ರತಿಬಿಂಬ ಭಾವದ ಕಲ್ಪನೆ ನಾವು ಮಾಡಿಕೊಳ್ಬೇಕು ಅಂತ ತಿಳಿಸಿ ಅದು ಇದೆಲ್ಲ ಆ್ಯಕ್ಚುಲಿ ಇದು ಆ್ಯಕ್ಚುಲಿ ಇದು ಡ್ರೈ ಸಬ್ಜೆಕ್ಟು ನಾನು ಯಾವಾಗಲೂ ಹೇಳ್ತೀನಿ ಪ್ರವಚನದಲ್ಲಿ ಪ್ರವಚನಕಾರರಿಗೆ ಎರಡು ಥರದ ಸಬ್ಜೆಕ್ಟ್ ಕೊಡ್ತಾರೆ ಒಂದು ತುಂಬ ಅದ್ಭುತವಾಗಿ ಎಲ್ಲರೂ ಕಥೆ ಕೇಳ್ಕೊಂಡು ಆರಾಮಾಗಿರುವಂಥ ಸಬ್ಜೆಕ್ಟ್ ಒಂದಿರ್ತದೆ ಲವಲವಿಕೆಯ ಸಬ್ಜೆಕ್ಟ್ ಅದು ಅಲ್ಲೇನಿಲ್ಲ ನೀವು ಹೇಳಿದ್ದೇ ಸರಿ ಅದು ಆಡಿದ್ದೇ ಆಟ ಅನ್ನೋ ಇರ್ತದೆ ಈ ವಿಷಯ ಇದೆ ಅಲ್ಲ ಇದು ಹೇಳಿದ್ದೇ ಸರಿ ಆಡಿದ್ದೇ ಆಟ ಇಲ್ಲ ಇದು ಸಿಕ್ಕಾಪಟ್ಟೆ ಅಭ್ಯಾಸ ಇರಬೇಕು ಇದಕ್ಕೆ ಹೀಗೆ ಸುಧಾ ಗ್ರಂಥದಲ್ಲಿ ಟೀಕಾಕೃತ್ ಪಾದ್ರೆ ಹೇಳಿದ್ದರ ಅಭಿಪ್ರಾಯ ಭಾಷ್ಯದಲ್ಲಿ ಭಗವತ್ಪಾದರ ಮಾತು ದಾಸ್ ಸಾಹಿತ್ಯದಲ್ಲಿ ಅಲ್ಲಲ್ಲಲ್ಲಿ ಗೋಪಾಲದಾಸರು ಹೆಚ್ಚಾಗಿ ಹೇಳಿದಂತಹ ಆ ಭಗವಂತನ ಬಿಂಬ ಮತ್ತು ಪ್ರತಿಬಿಂಬದ ಕಲ್ಪನೆ ಇದನ್ನೆಲ್ಲ ಅವಲೋಕನೆ ಮಾಡಿದರೆ ನಮಗಿಷ್ಟು ತಿಳುವಳಿಕೆ ಬರ್ತಾ ಇದೆ ಅದನ್ನು ನೋಡಿರ್ವಿ ಇನ್ನೊಂದು ಕೊನೆಯ ವಿಷಯವನ್ನು ನಾವು ಅನುಸಂಧಾನ ಮಾಡಬೇಕು ಈ ಹೃದಯ ಕಮಲದೊಳಗೆ ಬಹಳ ಪ್ರಸಿದ್ಧ ವಿಷಯನೇ ಜಗನ್ನಾಥದಾಸರು ಹೇಳಿಕೊಟ್ಟಿದ್ದು ಹೆಚ್ಚು ನಾನು ಮಾ ಶಬ್ದಗಳನ್ನು ವಾಕ್ಯಗಳನ್ನು ಉದಾಹರಿಸಿಲ್ಲ ಇಲ್ಲಿ ಪಾಯಿಂಟ್ ಮಾಡಿಕೊಂಡುದರಲ್ಲಿ ಸ್ವಲ್ಪ ಹೇಳಿದ್ದೇನೆ ಅಷ್ಟೇ ಬಿಂಬ ಕ್ರಿಯಾಬಿಂಬ ಗುಣಬಿಂಬ ಅಂತ ಮೂರು ಥರದ ಬಿಂಬವನ್ನು ಹೇಳಿದ ಒಂದು ಮಾತು ಇದೆ ಪ್ರಾಯ ಆ ದ್ರವ್ಯ ಬಿಂಬ ಕ್ರಿಯಾಬಿಂಬ ಅನ್ನೋ ಶಬ್ದ ಬಿಂಬ ಬೇರೆ ಬೇರೆ ಅಂತನೋ ಅರ್ಥದಲ್ಲಿ ಆಡಿದ್ದಲ್ಲ ದ್ರವ್ಯಕ್ಕೂ ಬಿಂಬನ ಪ್ರಭಾವ ಹೇಗಿದೆ ಜೀವ ಅನುಭವಿಸುವ ಗುಣಕ್ಕೂ ಬಿಂಬನ ಪ್ರಭಾವ ಹೇಗಿದೆ ಜೀವನಿಂದ ನಡೆಯುವ ಕ್ರಿಯೆಗೆ ಒಳಗಿರುವ ಬಿಂಬನ ಪ್ರಭಾವ ಹೇಗಿದೆ ಈ ಅಭಿಪ್ರಾಯದಿಂದ ದ್ರವ್ಯ ಬಿಂಬ ಕ್ರಿಯಾಬಿಂಬ ಗುಣಬಿಂಬ ಅಂತ ಹಿರಿಯರು ಅನುಸಂಧಾನ ಮಾಡಿಸ್ತಾರೆ ಅದನ್ನು ತಿಳಿಬೇಕು ಅಂಥೇಳಿ ಬಿಂಬವೇ ಮೂರಿದೆ ಅನ್ನೋ ಭಾವನೆಯನ್ನು ಮಾಡ್ಕೊಳ್ಳೋದಲ್ಲ ಜಗನ್ನಾಥದಾಸರ ದೃಷ್ಟಿಕೋನ ಹರಿಕಥಾಮೃತ ಸಾರದಲ್ಲಿ ಒಂದು ಮಾತು ಅವರು ನಮ್ಮ ದೇಹದ ಹೃದಯ ಕಮಲದ ಎಂಟು ದಳದೊಳಗೆ ಆ ಎಂಟು ದಳಗಳು ಎಂಟು ದಿಕ್ಕಿನಲ್ಲಿದ್ದು ಭಗವಂತ ತಾನೇ ಬಿಂಬ ಬೇರೆ ಬೇರೆ ರೂಪಗಳನ್ನು ಧರಿಸಿ ಆ ದಿಕ್ಕಿನ ದೇವತೆಯಿಂದ ಆರಾಧಿಸ್ಕೊಳ್ತಾನೆ ಆಗ ಜೀವಾತ್ಮನಲ್ಲಿ ವಿಧ ವಿಧವಾದ ವಿಧ ವಿಧವಾದ ಬದಲಾವಣೆ ಕಂಡು ಬರ್ತದೆ ಇದು ಬಿಂಬನ ಅನುಸಂಧಾನ ಮಾಡುವಾಗ ಎಲ್ಲರೂ ತಿಳ್ಕೊಳ್ಳ್ರಿ ಅಂತ ಹೇಳ್ಕೊಡ್ತಾರೆ ಇದೊಂದು ವಿಷಯ ಹೇಳ್ತೀನಿ ಶ್ಲೋಕ ಮೂರಿದೆ ಆ ಶ್ಲೋಕ ಸದ್ಯಕ್ಕೆ ಬೇಡ ಈಗ ವಿಷಯ ಮಾತ್ರ ಹೇಳೋ ಪ್ರಯತ್ನ ಮಾಡ್ತೀನಿ ನಮ್ಮ ಹೃದಯ ಕಮಲ ಇದೆ ಆ ಹೃದಯ ಕಮಲದಲ್ಲಿ ಎಂಟು ದಳ ಅಂದಮೇಲೆ ಎಂಟು ದಿಕ್ಕುಗಳಿರಲೇಬೇಕೆ ಆ ಎಂಟು ದಿಕ್ಕಿನ ಪರಿಚಯ ನಮಗಿದ್ದರಿಂದ ದಿಕ್ಕಿಗೆ ಅಭಿಮಾನಿ ದೇವತೆಗಳಿದ್ದೇ ದಿಕ್ ಪಾಲಕರು ಅಂತ ಕರಿತೀವಿ ಹೊರಗೂ ಇದ್ದಾರೆ ಒಳಗೂ ಇದ್ದಾರಷ್ಟೇ ಆ ದಿಗ್ ದೇವತೆಗಳು ಒಳಗಿದ್ದವರು ಭಗವಂತ ಬಿಂಬನಾಗಿ ತಮ್ಮ ತಮ್ಮ ಮನೆಗೆ ಬಂದಾಗ ಅವ್ರು ಆರಾಧನೆ ಮಾಡಲಿಕ್ಕೆ ಶುರು ಮಾಡ್ತಾರಂತೆ ಅಲ್ಲಿ ಆರಾಧನೆ ನಡೆದಾಗ ಜೀವನಲ್ಲಿ ಬೇರೆ ಬದಲಾವಣೆ ಆಗ್ತದಂತೆ ಅದಕ್ಕೆ ಅವರು ಹೇಳೋ ಅಭಿಪ್ರಾಯ ಈಗ ಹೃದಯ ಕಮಲದೊಳಗೆ ಇವತ್ತು ಹೇಳಿದ ವಿಷಯ ಮತ್ತೆ ನಾವು ಮರೆಯೋದು ಬೇಡ ಅಂತ ನಾನು ಭಾವಿಸ್ತೀನಿ ಇವತ್ತು ಮಾಡಿದ ಸ್ವೀಟ್ ಮರೆಯೋಣ ನಿನ್ನೆ ಮಾಡಿದ್ದು ಈಗಾಗಲೇ ಮರ್ತಿದ್ದೇವೆ ಮೊನ್ನೆದು ಮರೆಯೋಣ ನಾವು ಮಾಡಿದ ಆಟೋಪಟೋಪಗಳನ್ನು ಮರೆಯೋಣ ಇನ್ನೊಬ್ಬರ ಬಗ್ಗೆ ಹೀಯಾಳಿಸಿದ್ದು ಮರೆಯೋಣ ಮುಂದೆ ಹೀ ಆಳಿಸದಂತೆ ನೋಡಿಕೊಳ್ಳಿ ಅಂತ ದೇವರಲ್ಲಿ ಬೇಡೋಣ ಯಾಕಂದರೆ ಬಿಂಬದ ಆರಾಧನೆ ಉದ್ದೇಶವೇ ಅದಲ್ವೇ ಸ್ವಾಮಿನ್ ನಿರ್ದೋಷ ಮದ್ದೋಷ ವಿರೇಚಯ ನಮೋಸ್ತುತೆ ಭಗವನ್ಯನ್ಮಯಾ ಕರ್ಮ ಶುಭಂ ಕಾರಯಸೆ ಪ್ರಭೋ ತತ್ ಸರ್ವಂ ವಿಷ್ಣು ಪೂಜಾಸ್ತು ಅಂತ ಹೇಳ್ತೇವಲ್ವೇ ತತ್ ಸರ್ವಂ ವಿಷ್ಣು ಪೂಜಾಸ್ತು ಬಿಂಬಾನುಸಂಧಾನದಿಂದ ನಾವು ಮಾಡ್ಲಿಕ್ಕೆ ಶುರು ಮಾಡಿಬಿಟ್ರೆ ಒಳಗಿರುವ ಬಿಂಬರೂಪಿ ಶ್ರೀಹರಿ ಏನು ಮಾಡಿದರೂ ತನ್ನ ಪೂಜೆ ಅಂತ ಮಾಡಿಬಿಡ್ತಾನಂಥದನ್ನು ಬಿಂಬೋಸಿ ಪ್ರತಿಬಿಂಬೋಸ್ಮಿ ತವಯದ್ಯಪಿ ಚ ಅಂತರಂ ನಾನೆಲ್ಲಿ ಸ್ವಾಮಿ ನೀನೆಲ್ಲಿ ನೀನೆಲ್ಲಿ ನಾನೆಲ್ಲಿ ನನ್ನಂಥವನನ್ನು ನಿನ್ನ ಬಿಂಬ ಮಾಡಿಕೊಂಡಿದ್ದಿ ಅಂದರೆ ಇದು ನನ್ನ ಭಾಗ್ಯ ಅಂತಂದ್ರಂತೆ ಈ ಅಭಿಪ್ರಾಯದಲ್ಲಿ ನನ್ನ ಭಾಗ್ಯ ದೊಡ್ಡದೋ ನನ್ನ ಭಾಗ್ಯ ದೊಡ್ಡದೋ ಅಂದದ್ದಂತೆ ದಾಸರಾಯರು ನನ್ನಂಥ ಒಬ್ಬ ಅಣು ನನ್ನಂಥ ಒಬ್ಬ ತೃಣ ನನ್ನಂಥ ಒಬ್ಬ ಅಲ್ಪ ಎಲ್ಲಿ ನೀನು ಎಲ್ಲಿ ನಾನು ಇಂಥವನನ್ನು ನೀನೊಬ್ಬ ಪ್ರತಿಬಿಂಬ ಅನ್ನೋ ಸ್ಥಾನ ಕೊಟ್ಟು ನಿನ್ನ ಮಗ ನಿನ್ನ ಮಗ ಅಂತ ನನ್ನಂಥವನನ್ನು ಮಾಡಿಕೊಂಡಿದ್ದೀಯಲ್ಲ ಸ್ವಾಮಿ ಇದಕ್ಕಿಂತ ಏನಿದೆ ನನಗೆ ಭಾಗ್ಯ ಅಂತಾರೆ ಇದೇ ಸೂಕ್ಷ್ಮ ವಿಚಾರಗಳು ಒಬ್ಬ ಬಿಂಬ ಸಾಕ್ಷಾತ್ಕಾರ ಮಾಡಿಕೊಂಡ ವ್ಯಕ್ತಿಯ ಪಾದವನ್ನು ತೊಳೆದರೆ ಪಾದದ ನೀರು ಕೂಡ ಸುಗಂಧವಾಗಿರ್ತದಂತೆ ಇಷ್ಟು ಸೂಕ್ಷ್ಮ ಇದೆ ಅನುಸಂಧಾನ ಯಾವುದು ಬಹಳ ಸೂಕ್ಷ್ಮ ಇದು ಅವರ ದೇಹ ಸುಗಂಧ ಭರಿತವಾಗಿರ್ತದೆ ಅವರು ಕುಳಿತ ಜಾಗದಲ್ಲಿ ಅವರ ಅರ ಅರ ಅಂತಂದರೆ ಸುತ್ತಲೂ ಇರುವಂಥ ಒಂದು ಪ್ರಭಾವ ಆ ಪ್ರಭಾವವೂ ಕೂಡ ಆಗಿರ್ತದಂತೆ ಆಡುವ ಮಾತು ಸಾವಿರಾರು ಜನರ ಮನಸ್ಸನ್ನು ಆಕರ್ಷಣೆ ಮಾಡ್ತದಂತೆ ಆಡಿದ್ದೇ ಸಿದ್ಧಾಂತ ಅವರಾಡಿದ್ದೇ ವೇದ ಮಂತ್ರ ಅವರು ನೋಡಿದವರೇ ಪುಣ್ಯಾತ್ಮ ಇದು ಬಿಂಬ ಸಾಕ್ಷಾತ್ಕಾರ ಮಾಡಿಕೊಂಡವ್ರಿಗಿರುವ ಲಾಭ ಅದ್ಭುತವಾದ ಲಾಭ ಅವರು ಬಯಸಬೇಕಾಗಿಲ್ಲ ಅವರು ಬಯಸದೇನೆ ದ್ಯುನದಿ ನಿವಹ ಜಗನ್ನಾಥ ಜಗನ್ನಾಥದಾಸರು ಹೇಳ್ತಾರೆ ದ್ಯುನದಿ ನಿವಹ ದಂದದಿ ಗಂಗೆಯ ಪ್ರವಾಹದಂತೆ ಅವರಿಗೆ ಬೇಕು ಬೇಡ ಅಂತ ಕೇಳದೇನೆ ಭಗವಂತ ಅವರ ಮುಂದೆನೆ ತಂದು 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 ಸುರಿತಿರ್ತಾನಂತೆ ಸಂಪತ್ತುಗಳನ್ನು ಇದು ಬಿಂಬ ಸಾಕ್ಷಾತ್ಕಾರದ ಫಲವಲ್ಲದೆ ಮತ್ತು ಇನ್ನೇನು ಅಂತ ಹೇಳ್ತಾರೆ ಅಷ್ಟು ಅದ್ಭುತವಾದ ವಿಷಯ ಬಿಂಬದ ವಿಷಯನೇ ಹಾಗೆ ಅಂಥ ಬಿಂಬದ ಬಗ್ಗೆ ನಾವು ನೀವುಗಳು ಅನುಸಂಧಾನ ಮಾಡಬೇಕಾದ್ರೆ ಶಬ್ದದಲ್ಲಿದ್ದೀವಿ ನಾವಿವತ್ತು ಬರೀ ಶಬ್ದ ಬ್ರಹ್ಮಣಿ ನಾವು ಯಾರೂ ಒಳಗೆ ಹೋಗಿಲ್ಲ ಬರೀ ಶಬ್ದ ಬರೀ ಮೇಲ್ಮೇಲ್ ತೇಲ್ತಿದ್ದೇವಷ್ಟೇ ಇನ್ನೂ ಏನು ಅದ್ಭುತ ನೋಡ್ರಿ ಈ ವಿಷಯ ಹೃದಯದ ಎಂಟು ದಳದೊಳಗೆ ಆ ಪೂರ್ವದಳ ಇದೆ ಪೂರ್ವ ದಳ ಅಂದರೆ ಪೂರ್ವ ದಿಕ್ಕಿನ ದಳ ಅಂತ ಭಾವಿಸೋಣ ಅಲ್ಲಿ ಇಂದ್ರದೇವರಿರ್ತಾರೆ ಆ ಇಂದ್ರದೇವರನ್ನು ಮುಗಿಸ್ಲಾ ಆ ಇಂದ್ರ ದೇವರನ್ನು ಭಗವಂತ ಸಂತೋಷಪಡಿಸ್ಬೇಕು ಅಂತ ಒಳಗಿರುವ ಬಿಂಬರೂಪಿ ಶ್ರೀಹರಿ ತಾನು ಅವರ ಮನೆಗೆ ಹೋಗುವಾಗ ಉಪೇಂದ್ರನಾಗಿ ಹೋಗ್ತಾನಂತೆ ಓ ನೋಡಿ ಬಿಂಬ ಉಪೇಂದ್ರನಾಗಿ ಹೋಗ್ತಾನೆ ಇಂದ್ರ ಯಾವಾಗ ಉಪೇಂದ್ರನನ್ನು ಆರಾಧನೆ ಮಾಡಲಿಕ್ಕೆ ಇಂಟರ್ನಲ್ಲಿ ಶುರು ಮಾಡಿರ್ತಾನೆ ನಮಗಾವಾಗ ಪ್ರವಚನ ಕೇಳಬೇಕು ದೇವರ ಪೂಜೆ ಮಾಡಬೇಕು ಇನ್ನೊಬ್ರಿಗೇನು ಆಡಬಾರ್ದು ಹೀಗೆ ಪುಣ್ಯ ಕೆಲಸಗಳು ನಡೀಲಿಕ್ಕೆ ಶುರು ಆಗ್ತಾವಂತೆ ಅದೇ ಪರಮಾತ್ಮ ಅದರ ಪಕ್ಕದ ದಿಕ್ಕು ಅಗ್ನಿ ಅಂತ ಅಗ್ನಿಯ ದಳಕ್ಕೆ ಹೋದರೆ ಅಲ್ಲಿ ಭಗವಂತ ಪರಶುರಾಮನಾಗಿ ತೆರಳ್ತಾನೆ ಪರಶುರಾಮನ ಆರಾಧನೆ ಅಗ್ನಿ ಮಾಡ್ಲಿಕ್ಕೆ ಶುರು ಮಾಡಿದ ಅಂದರೆ ನಮಗೆ ನಿದ್ರೆ ಬರಲಿಕ್ಕೆ ಶುರು ಆಗ್ತದಂತೆ ನಿದ್ರೆ ಆಲಸ್ಯಗಳು ಅಥವಾ ನಿದ್ರೆ ಆಲಸ್ಯ ಜಾಸ್ತಿ ಆಗಿದೆ ಅಂದ್ರೆ ತಿಳ್ಕೊಂಬಿಡ್ಬೋದು ಒಳಗಿರುವ ಬಿಂಬ ಆಗ್ನೇಯನ ಮನೆಗೆ ಹೋಗಿದ್ದಾನೆ ಅಂತ ಅಂತ ಹೀಗೆ ಯಮನ ಮನೆಗೆ ಬರ್ತಾನೆ ಅಲ್ಲಿರುವ ಬಿಂಬರೂಪಿ ಪರಮಾತ್ಮ ಆವಾಗ ಅವರ ಮನೆಗೆ ಹೋಗುವಾಗ ರಾಮನಾಗಿ ತೆರಳುತ್ತಾನೆ ರಾಮನ ಆರಾಧನೆಯನ್ನು ಯಮದೇವರು ಆ ಮಾಡಲಿಕ್ಕೆ ಶುರು ಮಾಡಿದರು ಅಂದರೆ ಇಲ್ಲಿ ವಿಚಿತ್ರ ಅಂದರೆ ಕೋಪ ಆಟೋಪಗಳು ಶುರು ಆಗ್ತವೆ ಅಂದರೆ ಅರ್ಥ ಮಾಡ್ಕೊಂಡು ಬಿಡೋಣ ಇವತ್ತು ಒಳಗೆ ಯಾಕೋ ಯಜಮಾನ್ರು ಭಾರಿ ಸಿಟ್ಟು ಮಾಡ್ತಿದ್ದಾರೆ ಅಂದರೆ ಬಿಂಬರೂಪಿ ಭಗವಂತ ದಕ್ಷಿಣ ದಿಕ್ಕಿಗೆ ಹೋಗಿದ್ದಾನೆ ಅಂತ ಅರ್ಥ ಹೀಗೆ ಬಿಂಬರೂಪಿ ಪರಮಾತ್ಮ ನೈಋತ್ಯ ದಿಕ್ಕಿನಲ್ಲಿ ಪ್ರವೇಶ ಮಾಡ್ತಾನೆ ಅಲ್ಲಿ ನಿವೃತ್ತಿಯಿಂದ ಆರಾಧಿಸ್ಕೊಳ್ತಾನೆ ನಿರುತಿ ಅಂತ ಒಬ್ಬ ಮಹಾನುಭಾವ ಅಲ್ಲಿ ಪ್ರವೇಶ ಮಾಡಿದ ಬಿಂಬ ಜನಾರ್ದನ ಅನ್ನೋ ರೂಪದಿಂದ ಇರ್ತಾನಂತೆ ಅವನ ಆರಾಧನೆಯಿಂದ ನಮ್ಮಲ್ಲಿ ಪಾಪ ಕೆಲಸಗಳು ನಡೆಯುವಂತಾಗ್ತಾವಂತೆ ಅದೇ ಬಿಂಬರೂಪಿ ಭಗವಂತ ವರುಣನ ಮನೆಗೆ ಬರ್ತಾನೆ ಅಲ್ಲಿರುವಾಗ ವರುಣ ಆರಾಧಿಸ್ತಾನೆ ಮತ್ಸ್ಯನಾಗಿ ವರುಣನಿಂದ ಪೂಜ್ಯನಾದ ಶ್ರೀಹರಿ ನಮ್ಮೊಳಗೆ ಯಾವಾಗಲೂ ವಿನೋದ ಹಾಸ್ಯವನ್ನು ಉಂಟು ಮಾಡಿಸ್ತಾನಂತೆ ಅದೇ ಬಿಂಬರೂಪಿ ಶ್ರೀಹರಿ ಅದರ ಮುಂದಿನ ದಿಕ್ಕಿನಲ್ಲಿ ಪ್ರವೇಶ ಮಾಡ್ತಾನೆ ಅಂದರೆ ವರುಣನ ನಂತರ ವಾಯವ್ಯ ಅಂತ ಕೋಣವಾಯು ವಾಯುವಿನಿಂದ ಆರಾಧಿಸ್ಕೊಳ್ತಾನೆ ಅವನು ಮುಖ್ಯವಾಯು ಅಲ್ಲ ಕೋಣವಾಯು ಅವನಿಂದ ಆರಾಧಿಸ್ಕೊಳ್ತಾನೆ ಹಯಗ್ರೀವ ಅನ್ನೋ ರೂಪದಿಂದ ಆವಾಗ ನಮ್ಮಿಂದ ಭಾಳ ಸಂಚಾರ ನಡೀಲಿಕ್ಕೆ ಶುರು ಆಗ್ತದೆ ಗಮನಾಗಮನಗಳು ಆಗುವುದು ಅಂತಂತಾರೆ ಅದೇ ಭಗವಂತ ಬಿಂಬ ಚಂದ್ರ ಮತ್ತು ಕುಬೇರನಿಂದ ಆರಾಧಿಸ್ಕೊಳ್ತಾನೆ ಉತ್ತರ ದಿಕ್ಕಿಗೆ ಬಂದಾಗ ಕಪಿಲ ಅನ್ನೋ ರೂಪದಿಂದ ಆರಾಧ್ಯನಾಗಿ ನಮ್ಮೊಳಗೆ ಧರ್ಮ ಬುದ್ಧಿಯನ್ನು ಜಾಗೃತ ಮಾಡಿಸ್ತಾನಂತೆ ಅದೇ ಪರಮಾತ್ಮ ಬಿಂಬ ಈಶಾನ್ಯ ದಿಕ್ಕಿನ ಕಡೆಗೆ ಬರ್ತಾನೆ ಈಶನಿಂದ ಆರಾಧಿಸ್ಕೊಳ್ತಾನೆ ಈಶಾ ಅಂದರೆ ಹೋಯ್ತಲ್ಲ ವೈಷ್ಣವಾಗ್ರೇ ಸರ ಅವನ ಆರಾಧನೆ ಮಾಡಲಿಕ್ಕೆ ಶುರು ಮಾಡಿದ ಅಂದರೆ ಗೋ ಕನ್ಯಾ ಧನ ಇವುಗಳ ದಾನ ಮಾಡುವ ಬುದ್ಧಿ ಬರ್ತದಂತೆ ದಾನದ ಬುದ್ಧಿ ಧರ್ಮದ ಬುದ್ಧಿ ಪುಣ್ಯ ಮಾಡುವ ಬುದ್ಧಿ ಇವುಗಳನ್ನು ನಡೆಸುವಂತ ದೇವರಲ್ಲಿ ಪ್ರಾರ್ಥಿಸಬೇಕು ಅಪ್ಪಿ ತಪ್ಪಿ ಭಗವಂತ ನೈಋತ್ಯ ದಿಕ್ಕಿನಲ್ಲಿ ಮತ್ತು ದಕ್ಷಿಣ ದಿಕ್ಕಿನಲ್ಲಿ ಹೆಚ್ಚು ಹೋಗಬೇಡ ಸ್ವಾಮಿ ನನ್ನ ಯೋಗ್ಯತೆಗೆ ಅನುಗುಣ ನೀನು ಪುಣ್ಯ ಮಾಡಿಸು ಶುಭಂ ಕಾರಯಸೆ ಪ್ರಭೋ ಅಂತ ಪ್ರಾರ್ಥನೆ ಮಾಡಬೇಕು ಇದು ಬಿಂಬಾನುಸಂಧಾನದ ವಿಶೇಷತೆ ಅಂತ ತಿಳಿಸಿ ನನ್ನ ಉಪನ್ಯಾಸದ ಸಮಯ ಇನ್ನೂ ಹೆಚ್ಚೇ ಆಯಿತು ಸ್ವಲ್ಪ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸದಲ್ಲಿ ಸಮಯ ಹೆಚ್ಚು ತಗೊಂಡಿದ್ದಕ್ಕೆ ಕ್ಷಮೆಯನ್ನು ಯಾಚಿಸಿ ಬಿಂಬ ಅಂದಾಗ ಮೈ ಮರೆಯೋದು ಸಹಜವೇ ಅದರಲ್ಲಿ ಏನು ಆಶ್ಚರ್ಯನೂ ಇಲ್ಲ ಏನಾದರೂ ನನ್ನ ಬಾಯಿಯಿಂದ ಒಳ್ಳೆಯ ಮಾತುಗಳು ನಾಲ್ಕು ಬಂದಿದ್ದಾವೆ ಅಂದರೆ ಅದು ಪೂಜ್ಯ ಶ್ರೀ ಸುವಿದ್ಯೇಂದ್ರ ತೀರ್ಥ ಶ್ರೀಪಾದಂಗಳವರ ಪರಮಾನುಗ್ರಹ ಅಂತ ನಾನು ಅವರ ಅಡಿದಾವರೆಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಏನಾದರೂ ದೋಷಗಳು ಬಂದಿದ್ದರೆ ಅದು ನನ್ನ ಬುದ್ಧಿಯಿಂದ ಬಂದದ್ದು ಹಾಗಾಗಿ ಅದನ್ನು ಮನ್ನಿಸ್ಬೇಕು ಅಂತ ಹಿರಿಯರಲ್ಲಿ ಪ್ರಾರ್ಥಿಸಿ ಪೂಜ್ಯ ಶ್ರೀಪಾದಂಗಳವರ ಸನ್ನಿಧಿಯಲ್ಲಿ ಈ ಬಿಂಬ ಪ್ರತಿಬಿಂಬ ಭಾವದ ಬಗ್ಗೆ ಮಾತನಾಡೋದೇ ಒಂದು ದೊಡ್ಡ ಭಾಗ್ಯ ನಾಲ್ಕು ಮಾತುಗಳನ್ನಾಡಿದ್ದೇನೆ ಅದು ಪೂಜ್ಯ ಶ್ರೀಪಾದಂಗಳವರು ಇಲ್ಲಿ ಆಲಿಸಿದ್ದಾರೆ ಕುಳಿತು ಅಂತಂದ್ರೆ ಅದು ನನ್ನನ್ನು ಅನುಗ್ರಹಿಸಲಿಕ್ಕೆ ಅಂತ ನಾನು ಅವರಲ್ಲಿ ಕೂಡ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಪರಿಮಳಾಚಾರ್ಯರು ಹಾಗೂ ಚಿತ್ರದುರ್ಗದ ಅನೇಕ ಭಕ್ತ ವರ್ಗ ಸೇರಿ ಈ ಒಂದು ದೊಡ್ಡ ರಾಘವೇಂದ್ರ ಸಪ್ತಾಹ ಮೂವತ್ತು ವರ್ಷಕ್ಕೂ ಮಿಗಿಲಾಗಿ ನಡೀತಾ ಇದೆ ಅಂದರೆ ಈಗಾಗಲೇ ಮೂವತ್ತು ವರ್ಷ ದಾಟಿದೆ ಅಂದರೆ ಯೌವನ ಯೌವನ ಅಂತಂತಿರ್ತೀವಿ ಬಾಲ್ಯ ಯೌವನ ವೃದ್ಧಾಪ್ಯ ಹಾಗೆ ಪ್ರಾತಃಸವನ ಮಧ್ಯಾಹ್ನ ಸವನ ಸಾಯಂ ಸವನ ನಮ್ಮ ಪರಿಮಳಾಚಾರ್ಯ ರಾಘವೇಂದ್ರ ಸಪ್ತಾಹ ಮಧ್ಯಾಹ್ನ ಇದೆ ಈಗ ಮಧ್ಯಾಹ್ನನೂ ಆಗಿದೆ ಮಧ್ಯಾಹ್ನ ಸವನ ಅಷ್ಟು ಮೂವತ್ತು ವರ್ಷ ಮೇಲ್ಪಟ್ಟು ನಡೆದಿದೆ ಅಂದರೆ ಈ ಸವನ ಬಹಳ ಅದ್ಭುತವಾಗಿ ನದಿ ನಡೀತಾ ಬಂದಿದೆ ಇದಕ್ಕೆ ಆ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ರೂಪಿ ಭಗವಂತನೇ ಪ್ರೇರಣೆ ಮಾಡಿ ಈ ಕಾರ್ಯವನ್ನು ನಡೆಸ್ತಿದ್ದಾನೆ ಅಂತ ನಾನು ಭಾವಿಸಿ ನಾನು ಈ ಸಂದರ್ಭದೊಳಗೆ ಚಿತ್ರದುರ್ಗದೊಳಗೆ ಸುಮಾರು ಎಂಟತ್ತು ವರ್ಷದ ನಂಟಸ್ಥಿಕೆ ಇಲ್ಲಿ ಪ್ರವಚನ ಇಲ್ಲಿ ಪಾಠಕ್ಕೆ ಬಂದೇ ಬರ್ತಿದ್ದೆ ನಮ್ಮ ಗೋವಿಂದ ಮೂರ್ತಿಯವರು ಕರೆಸೇ ಕರೆಸ್ತಿರ್ತಿದ್ರು ಈಗ ಈ ಕಾರ್ಯಕ್ರಮ ಮಾಡ್ತಿದ್ದಾರೆ ಅಂತ ಕೂಡಲೇ ನಾನು ಬರ್ತೇನೆ ಅಂತಂದು ಯಾಕೆ ಅಂದರೆ ಇದೆಲ್ಲ ರಾಯರು ಓಡಾಡಿದ ಜಾಗ ಯಾರ ಮೃತ್ಯಿಕೆ ಯಾರ ಪಾದದ ಮೃತ್ಯಿಕೆ ಇಲ್ಲಿ ಬಿದ್ದಿದೆ ಅಲ್ಲೇನೆ ಅವರ ಸಪ್ತಾಹ ನಡೀತಾ ಇದೆ ಅಂದರೆ ಅವರ ಅನುಗ್ರಹ ನಿಜವಾಗಲೂ ಕೂಡ ನಮ್ಮ ಮೇಲೆ ಹಾಗೆ ಆಗ್ತದೆ ಅಂತ ಅವರು ಓಡಾಡಿದ ಸ್ಥಳಗಳು ಕೆಲವೇ ಕೆಲವು ಅದರಲ್ಲಿಯೂ ಚಿತ್ರದುರ್ಗ ಅಂತ ನಾವು ಅವರ ಇತಿಹಾಸದೊಳಗೆ ಕೇಳ್ತೇವೆ ಬಹಳ ಪ್ರಸಿದ್ಧ ಆದ್ದರಿಂದ ನಿಜವಾಗಲೂ ಮಂತ್ರಾಲಯ ಪ್ರಭುಗಳ ಅನುಗ್ರಹ ಪಾತ್ರರಾಗಲಿಕ್ಕೆ ಇದೊಂದು ಸುಯೋಗ ಅಂತ ಭಾವಿಸಿ ಪೂಜ್ಯ ಶ್ರೀಪಾದಂಗಳವರನ್ನು ಮತ್ತೊಮ್ಮೆ ನಮಸ್ಕರಿಸಿ ಆಯೋಜಕರಿಗೆ ಧನ್ಯವಾದಗಳನ್ನು ತಿಳಿಸಿ ಪರಿಮಳಾಚಾರ್ಯರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸಿ ಆಫ್ಲೈನ್ ಆನ್ಲೈನ್ ಮೂಲಕವಾಗಿ ಕೇಳ್ತಾ ಇರುವ ಶ್ರೋತೃಗಳಿಗೆಲ್ಲ ನನಗೂ ಶ್ರೋತೃಗಳಿಗೂ ಕೂಡ ಆ ಬಿಂಬ ಪ್ರತಿಬಿಂಬ ಭಾವದ ತಿಳಿವಳಿಕೆಯನ್ನು ಮತ್ತಷ್ಟು ಜಾಗೃತ ಮಾಡಲಿ ಇಂಥ ದೇವರಲ್ಲಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ ಶ್ರೀಕೃಷ್ಣ ಅರ್ಪಣ ಮಸ್ತು ಹರೆಯೇ ನಮಃ ಹರೆಯೇ ನಮಃ ಹರೇ ಶ್ರೀನಿವಾಸ ಗುರು ರಾಘವೇಂದ್ರ ಗುರುಗಳು ಒಂದೇ ಒಂದು ನಿಮಿಷಕ್ಕೆ ಅವಕಾಶ ಕೊಡಬೇಕು ಅಂತ ಮನಸಾರ ಪ್ರಾರ್ಥನೆ ಮಾಡ್ತಾ ಅಳ್ವೇಕರ್ವರಲ್ಲಿ ವಿಜ್ಞಾಪನೆ ಅಷ್ಟೇ ಅಲ್ಲ ನನ್ನ ತಪ್ಪು ತಿಳುವಳಿಕೆ ಇರ್ಬೋದು ಅದರನ್ನು ಇವಾಗ ಅದಕ್ಕೆ ಆನ್ಸರ್ ಕೊಡೋದೇನು ಬೇಡ ಈಗ ನನ್ನ ನಾನು ದಾಸ ಸಾಹಿತ್ಯನ ಸ್ವಲ್ಪ ಸ್ವಲ್ಪ ನಿಮ್ಮಷ್ಟು ನೋಡಿಲ್ಲ ದೊಡ್ಡ ದೊಡ್ಡವರಷ್ಟು ನೋಡಿಲ್ಲ ಚೂರು ನೋಡಿದಾಗ ಅದರಲ್ಲಿ ನನಗೇನು ಗೋಚರ ಆಯಿತು ಅದನ್ನು ತಮ್ಮ ಮುಂದೆ ವಿಜ್ಞಾಪನೆ ಮಾಡಿಕೊತೀನಿ ಬಿಂಬ ಪ್ರತಿಬಿಂಬ ಭಾವದ ಬಗ್ಗೆ ಸಾಮಾನ್ಯವಾಗಿ ವೈ ವೇದಾಂತದ ಪ್ರಕಾರ ಸೂರ್ಯ ಕಾಮನ ಬಿಲ್ಲು ಮೋಡಗಳು ಹನಿಯ ನೀರಿನಿಂದ ಕೂಡಿದ ಮೋಡಗಳು ಉಪಾಧಿ ಮೋಡಗಳು ಪ್ರತಿಬಿಂಬ ಕಾಮನ ಬಿಲ್ಲು ಸೂರ್ಯ ಬಿಂಬ ಅದರಂತೆ ನಮ್ಮ ದೇಹಕ್ಕೆ ಅದನ್ನು ಸಮನ್ವಯ ಮಾಡಿಕೊಂಡಾಗ ಸ್ವರೂಪ ದೇಹನೇ ಪ್ರತಿಬಿಂಬ ಒಳಗಿರ್ತಕ್ಕಂಥ ಜೀವಿ ಆ ಆ ಸ್ವರೂಪದಿಂದ ಅಭಿನ್ನನಾಗಿರತಕ್ಕಂಥ ಜೀವಿ ಅವನು ಪ್ರತಿಬಿಂಬ ಬಿಂಬ ಅದೇ ಅಲ್ಲ ಸ್ವರೂಪ ದೇಹ ಉಪಾಧಿ ಜೀವಿ ಅವನಿಂದ ಸ್ವರೂಪದಿಂದ ಅಭಿನ್ನನಾದ ಜೀವಿ ಅವನು ಸ್ವತಃ ಪ್ರತಿಬಿಂಬ ಬಿಂಬರೂಪಿಯಾದ ಪರಬ್ರಹ್ಮ ಅವನ ಬಿಂಬ ಚೆನ್ನಗಾನ ಆದರೆ ನಾನು ವಿಜಯಪ್ರಭುಗಳು ಮತ್ತು ವ್ಯಾಖ್ಯಾನಕಾರರು ಕೆಲವು ದೃಷ್ಟಿಯಲ್ಲಿ ಅವರು ಹೇಳ್ತಾರೆ ನಮ್ಮ ಸಿದ್ಧಾಂತದ ಪ್ರಕಾರ ಪ್ರತಿಬಿಂಬ ಮತ್ತು ಉಪಾಧಿ ಇವೆರಡು ಬೇರೆ ಎಂದೆಂದಿಗೂ ಒಂದಾಗೋದಲ್ಲ ಪ್ರತಿಬಿಂಬ ಮತ್ತು ಉಪಾಧಿ ಒಂದಾಗಲಿಕ್ಕೆ ಸಾಧ್ಯನೇ ಇಲ್ಲ ಪ್ರತಿಬಿಂಬ ಬೇರೆ ಅದಕ್ಕೆ ಕಾರಣೀಭೂತವಾಗಿರತಕ್ಕ ಅದನ್ನು ತೋರಿಸಿರತಕ್ಕಂಥ ರಿಫ್ಲೆಕ್ಷ್ ಮಾಡಿರ್ತಕ್ಕಂಥ ಉಪಾಧಿ ಬೇರೆ ಮತ್ತು ಅಲ್ಲಿ ಮಾತ್ರ ಬೇರೆ ಇದ್ದು ನಮಗೆ ಪ್ರಸ್ತುತ ವೇದಾಂತಕ್ಕೆ ಸಂಬಂಧಪಟ್ಟರಲ್ಲಿ ಒಂದಾದರೆ ಹೇಗೆ ಅದಕ್ಕೆ ಒಂದು ಮಾತು ಹೇಳ್ತಾರೆ ಹಿರಿಯರು ವಾಸುದೇವೋಪಾಧಿ ಅಂತಕ್ಕಂಥದ್ದನ್ನು ನಾಮಕ ಪರಮಾತ್ಮನೇ ಉಪಾಧಿ ಸ್ವರೂಪೋಪಾ ಎನ್ನುವಾಗ ಸ್ವಶ್ದಚ್ಯನಾಗಿರ್ತಕ್ಕಂಥ ಸ್ವಸ್ಯ ರೂಪಂ ಸ್ವರೂಪಂ ವಾಸುದೇವ ರೂಪಂ ಸಯೇವ ಉಪಾಧಿ ಅವನೇ ಉಪಾಧಿ ಎನ್ನುವ ರೀತಿಯಲ್ಲಿ ಅಂದರೆ ಸ್ವರೂಪದೇಹನೇ ಉಪಾಧಿ ಅಲ್ಲ ಭಗವಂತನ ರೂಪನೇ ನಾಮಕ ಪರಮಾತ್ಮನ ರೂಪನೇ ಉಪಾಧಿ ಅಂತ ನನ್ನ ಸ್ವಲ್ಪ ಅದು ಸಂಹಿತ ಅಂತಕ್ಕಂಥ ಗ್ರಂಥದಲ್ಲಿ ಇದರ ಚಿಂತನೆ ಬರ್ತದೆ ಅಂತ ಹೇಳಿ ನಾನು ಕೇಳೀನಿ ನನಗಷ್ಟು ಜ್ಞಾನ ಇಲ್ಲ ಸುಮ್ ತಲೆಗೆ ಏನೋ ಬಂತಲ್ಲ ಅದು ಗುರುಗಳ ನಿಮ್ಮ ದ್ವಾರ ಗುರುಗಳಿಗೆ ವಿಜ್ಞಾಪನೆ ಮಾಡಿಕೊಂಡಾಗ ಎಂದಾದರೂ ಒಂದು ದಿವಸ ಅವರು ಯಾವಾಗ ಜನ್ಮದಲ್ಲಿ ನನ್ನ ಭಾಗ್ಯ ಇದ್ದಾಗ ಅವರು ಭೇಟಿ ಆದಾಗ ಅಥವಾ ನಿಮ್ಮ ಭೇಟಿ ಆದಾಗ ಅನುಗ್ರಹ ಮಾಡಿ ಇಲ್ಲಪ್ಪ ತಪ್ಪು ಹೀಗಲ್ಲ ಇದಕ್ಕೆ ಹೀಗೆ ಸಮನ್ವಯ ಮಾಡ್ಕೋಬೇಕು ಅಂತ ನೀವು ತಿಳಿಸ್ಕೊಟ್ರೆ ನನ್ನ ಜನ್ಮ ಧನ್ಯ ಆಗ್ತದೆ ಅಂಥೇಳಿ ಬಹಳ ಆಮೇಲೆ ತಾವು ಪ್ರಾರಂಭದಲ್ಲಿ ಒಂದು ಮಾತು ಸ್ವರೂಪ ಸ್ವರೂಪದೇಹ ಹೇಳುವಾಗ ಸ್ವರೂಪದೇಹದಲ್ಲಿ ಸುಷುಮನ ನಾಡಿ ಅಷ್ಟದಲ ಕಮಲ ಅಂದರೆ ನಾನು ಕೇಳಿದ್ರು ತಪ್ಪೇನು ನಂಗೆ ಗೊತ್ತಿಲ್ಲ ಅಂತ ಪರಪಾಟ ಆಗಿರ್ಬೋದು ನಂದು ಆಗಿರ್ಬೋದು ಅಲ್ಲಿ ವಾಯುದೇವರು ಕೂ ಇರ್ತಾರೆ ವಾಯುದೇವರ ಪಾದದಲ್ಲಿ ಸ್ಥೂಲ ಬಹುದಾಯ್ತದೆ ಸರ್ ಎಕ್ಸಲೆಂಟ್ ಆಗಿರತಕ್ಕಂಥ ಚಿಂತನೆ ಆಚಾರ್ಯರ ಕಮಲಗಳಿಗೂ ವಿಜಯರಾಯರು ಹೇಳಿರ್ತಕ್ಕಂಥ ಕಮಲಗಳಿಗೂ ವ್ಯತ್ಯಾಸ ಇದನ್ನು ಕೂಡ ಒಮ್ಮೆ ತಾವು ಚಿಂತನೆ ಕೊಡಬೇಕು ಅಂತ ಕೇಳ್ತೇನೆ ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಕಮಲಗಳೇ ಹೇಳ್ತಾರೆ ಯೋಗ್ಯತೆ ಇಲ್ಲ ಅಲ್ಲಿ ಅವರಿದ್ದಾರಲ್ಲ ಡಮಗೂ ದಿಕ್ಕು ಯಾರಿದ್ರೆ ಅವರೇ ದಿಕ್ಕು ಸೊ ಅವರು ಈ ಕಮಲಗಳ ಅಲ್ಲಿ ಅದು ಯಾವ ಸ್ವರ್ ದೇಹದ ವಿವಕ್ಷಾದಿಂದ ಬೇರೆ ಆಗಿದ ಯಾಕಂದರೆ ಒಂದು ಮಾತ್ರ ತಥ್ಯ ವಿಜಯಪ್ರಭಗಳು ಅಥವಾ ಜಗನ್ನಾಥದಾಸರಾಗಲಿ ಮಧ್ವರ ಚಿಂತನೆಗೆ ಭಿನ್ನವಾಗಿ ಹೇಳ್ತಕ್ಕಂಥವರೇ ಅಲ್ಲ ಕಮಲಗಳ ಬಗ್ಗೆ ಬೇರೆ 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 ಡಿಸೈನ್ಸ್ ಅವ ಬೇರೆ ಬೇರೆ ಕಲರ್ಸು ಬೇರೆ ಆಗ್ಯಾವೆ ಬೇರೆ ಬೇರೆ ಇನ್ನೊಬ್ಬರು ಹತ್ತು ಹತ್ತು ದಳದ ಕಮಲ ಅದ ಅಂತಾರೆ ಹನ್ನೆರಡು ದಳದ ಕಮಲ ಅಂತಾರೆ ಹದಿನಾರು ದಳದ ಕಮಲ ಅಂತಾರೆ ಸಾವಿರ ದ್ವಿದ ದ್ವಿದಳ ಇವೆಲ್ಲ ಈ ಇದು ಇದು ಯಾವ ವಿವಕ್ಷ ದೇಹಗಳ ವಿವಕ್ಷ ಆಚಾರ್ಯರ ಚಿಂತನೆ ಯಾವುದು ಇದನ್ನು ನಂದಾದರೂ ನಮಗೆ ತಿಳಿಸಿಕೊಟ್ಟು ನಮ್ಮನ್ನು ಉದ್ಧಾರ ಮಾಡಬೇಕು ನಮ್ಮ ಜ್ಞಾನ ಶುದ್ಧವಾಗುವಂತೆ ಅಂತ ಗುರುಗಳಲ್ಲಿ ವಾಳ್ವೇಕರ ದ್ವಾರ ವಿಜ್ಞಾಪನ ಮಾಡಿಕೊಂಡು ಕ್ಷಮ ಮಾಡಿರಿ ಏನಂತ ಸತ್ಯವಾಗಿ ಕೂಡ ನಾನೇನೋ ಒಂದು ಅಹಂಕಾರದಿಂದ ನಿಮ್ಮನ್ನು ಪ್ರಶ್ನೆ ಮಾಡಬೇಕಂತಲ್ಲ ನನಗೈ ತಲೆ ಕೆಟ್ಟಬಿಟ್ಟದ್ದು ಇದು ಅರ್ಥನೇ ಆಗಬಲ್ಲದು ನಿಮ್ಮಂಥವ್ರು ತಿಳಿಸ್ಕೊಡ್ತೀರಿ ಎಂಬ ಭಾವನೆ ಕೇಳಿದೆ ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ ಹರೇ ಶ್ರೀನಿವಾಸ ವಿಷಯ ಸ್ವಲ್ಪ ಗಹನವಾಗಿರ್ತಕ್ಕಂಥದ್ದೇ ಆದರೆ ಗಹನ 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 ಅಂತ ಅಟ್ಟದ ಮೇಲೆ ಆ ವಿಷಯನ ಕೊಡ್ತಿದರೆ ಅದು ನಮ್ಮ ತನಕ್ಕೆ ನಾವು ಬರೋದು ಹೇಗೆ ನಾವಾದರೂ ಅದರ ಎತ್ತರಕ್ಕೆ ಬೆಳಿಬೇಕು ಅದನ್ನಾದರೂ ನಮ್ಮ ತನಕ್ಕೆ ತಮ್ಮ ಪ್ರಯತ್ನ ಮಾಡಬೇಕು ಅಂಬೋ ಆ ಪ್ರಯತ್ನದಿಂದಲೇ ಇಂಥ ಒಂದು ವಿಷಯವನ್ನು ಅದು ಸಮರ್ಥವಾಗಿ ಸ ಸಮಗ್ರವಾಗಿ ಯಾರು ಸಾಧರವಾಗಿ ನೋಡ್ತಾರೋ ಹರೇ ಶ್ರೀನಿವಾಸ ಆದ ಕಾರಣದಿಂದ ಯಾರ ವಿಷಯ ಅನೇಕ ರೂಪವಾಗಿರ್ತದೆ ಒಬ್ಬೊಬ್ರು ಒಂದೊಂದು ರೀತಿಯಿಂದ ಹೇಳಿರ್ತಾರೆ ಅದು ಅದೇ ರೀತಿ ಇರ್ತದೆ ಆದರೆ ಅದನ್ನು ಪರಸ್ಪರ ಸಮನ್ವಯ ಮಾಡ್ತಕ್ಕಂಥಕ್ಕಂಥ ಸೌಜನ್ಯ ಇರ್ತಕ್ಕಂಥ ಒಂದು ವ್ಯಕ್ತಿಗಳು ನಮ್ಮ ಶ್ರೀಹರಿ ವಾಳ್ಬೇಕರ್ ಅಂತ ಹೇಳಿ ಉದ್ದೇಶದಿಂದಲೇ ಅವ್ರಿಗೆ ದಾಸ್ತಾಹಿತ್ಯದಲ್ಲಿ ಬಿಂಬ ಪ್ರತಿಬಿಂಬ ಭಾವ ಅಂತಕ್ಕಂಥ ವಿಷಯದಲ್ಲಿ ಉಪನ್ಯಾಸ ಮಾಡಬೇಕು ಅಂತ ಇದು ಮಾಡಿದ್ವಿ ಈಗ ಅವರು ಕೇಂದ್ರೀಯ ವಿದ್ಯಾಪೀಠ ಸಂಸ್ಕೃತ ಇದರಲ್ಲಿ ಆ ಪ್ರಾಧ್ಯಾ ವೈದ್ಯ ವೇದಾಂತ ಪ್ರಾಧ್ಯಾಪಕರಾಗಿ ಇರ್ತಕ್ಕಂಥವರಾಗಿದ್ದಾರೆ ನಮ್ಮ ಆಹ್ವಾನವೇನೆಗೆ ಬಂದು ಈ ಕಾರ್ಯಕ್ರಮ ನಡೆಸಿಕೊಟ್ಟಿರ್ತಕ್ಕಂಥ ವಾಳ್ವೇಕರ್ ಅವರಿಗೆ ಉಭಯ ಸಮಿತಿ ಪರವಾಗಿ ಅವರೊಂದು ರೀತಿಯಿಂದ ನಮ್ಮ ಸಪ್ತಾಹದ ಅಸ್ಥಾನ ವಿದ್ವಾಂಸರೆ ಪ್ರತಿ ವರ್ಷವೂ ಕೂಡ ಅವರ ಒಂದು ಉಪನ್ಯಾಸ ಇದ್ದೇ ಇರತಕ್ಕಂಥದ್ದು ಅವರಿಗೆ ಉಭಯ ಸಮಿತಿಗಳ ಪರವಾಗಿ ನಮನ ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದನ ಅರ್ಪಣೆ ಇದ್ದೇವೆ ಹರೇ ಶ್ರೀನಿವಾಸ ಕಾರ್ತಿಕ್ ಮೊನ್ನೆ ಬೆಳಗ್ಗೆ ಉಪನ್ಯಾಸ ಮಾಡಿರ್ತಕ್ಕಂಥ ಪಲಿಮಾರು ಮಠದ ಸುಧಾ ವಿದ್ಯಾರ್ಥಿಗಳು ಕಾರ್ತಿಕ್ ಭಟ್ ಅವರು ಗುರುರಾಜರ ಫಲಮಂತ್ರಾಕ್ಷರನ್ನು ಸ್ವೀಕಾರ ಮಾಡಬೇಕಾಗಿ ಪ್ರಾರ್ಥನೆ ಬನ್ರಿ ಸ್ವಾಮಿಳು ಉಪ್ ಉಪನ್ಯಾಸಕ್ಕೆ ಹೊತ್ತಾಯಿತು ಏನೋ ಮಾತಾಡಿದ್ರು ಅಂತಲ್ಲ ಈ ಸ್ವಾಮಿಗೂ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಆಗಿ ಸಬ್ಜೆಕ್ಟಲ್ಲೇ ಕಾಲ ವ್ಯವಹಾರ ಆಗಿದೆ ಅಲ್ಲಿ ಕಾಲ ಏನೋ ಇದಾಗಿದೆ ಅಂತ ಯಾರು ತಪ್ಪಾಗಿ ತಿಳ್ಕೊಳ್ಳಾರದೆ ಶ್ರೀಪಾದಂಗಳವರ ಅನುಗ್ರಹ ಸಂದೇಶ ನೀಡಬೇಕಾಗಿ ಗುರುಗಳಲ್ಲಿ ಪ್ರಾರ್ಥನೆ व्यास भवनाशाय श्रीशाय गुणराशय हृद्या शुद्ध विद्याय मध्वाय च नमो नम मुकोपि यदेन मुकुंदशयनाये राजतेघवेंद्र तमाश्रय ब्रह्मचर्य हरिप्रीति स्विद्या आवादशालिना इष्टदान कष्टहर्त्रेना हा, विद्या मन्यानुमनीन दुमा हा, आपादमुली परियंतम्, गुरुना माकर्तिमस्मरेत, तेन विक्ना हा प्रणशंति, सिद्धंतिचा मनोरता हा, समस्तग्रुभ्यो नमा हा। शेषा ಶ್ರೀಕಾಂತ ನಮೋ ನಮೋ ಶ್ರೀನಿವಾಸ ದಯಾನಿಧೆ ದಯಾನಿಧಿಯಾದ ಶ್ರೀನಿವಾಸ ದೇವರನ್ನು ಗುರುಶ್ರೀ ಶಠಲರು ಬಹಳ ಸುಂದರವಾಗಿ ವರ್ಣಿಸಿದ್ದಾರೆ ದೇವರು ಶೇಷಾಚಲ ನಿವಾಸ ಅಂತ ದೇವರನ್ನು ವರ್ಣಿಸಿದ್ದಾರೆ ಒಂದು ಪ್ರಶ್ನೆಯಲ್ಲಿ ಶೇಷಾಚಲ ನಿವಾಸ ಶೇಷನ ಬೆಟ್ಟದ ಮೇಲೆ ನಮ್ಮ ದೇವರು ನಿಂತಿದ್ದಾನೆ ಅಂತ ಶೇಷನನ್ನು ಬಹಳ ವರ್ಣಿಸಿದ ಹಾಗೆ ಆಯಿತು ಶೇಷನ ದೊಡ್ಡ ಸೌಭಾಗ್ಯ ಶೇಷನ ಮೇಲೆ ಅಚಲನಾಗಿ ಶೇಷಾದ್ರಿ ಪತಿಯಾಗಿ ನಮ್ಮ ದೇವರು ನಿಂತಿದ್ದಾನೆ ಅಂತ ಆದರೆ ಆ ಶೇಷನಿಗೆ ಅಷ್ಟು ಶಕ್ತಿ ಇದೆಯಾ ಅಂತ ಒಂದು ಪ್ರಶ್ನೆ ಬಂದಾಗ ದಾಸರದನ್ನು ಇನ್ನೊಂದು ರೀತಿಯಲ್ಲಿ ಇದನ್ನು ವಿವರಿಸಿದ್ದುಂಟು ಶೇಷನಿಗೆ ಆ ಶಕ್ತಿ ಬೇಕಲ್ಲ ದೇವರನ್ನು ಹೊರುವ ಶಕ್ತಿ ಬೇಕಲ್ಲ ಶ್ರೀ ಮಧ್ವೇಜಯದಲ್ಲಿ ಒಂದು ಕಡೆ ಹೇಳ್ತಾರೆ ಆಚಾರ್ಯರು ಒಂದು ಪುಟ್ಟ ಮಾನವಕನ ಮೇಲೆ ಹೆಗಲ ಮೇಲೆ ಕೂತು ಪರಿಯಿತೋ ನೃಸಿಂಹಗೇಹಂ ನೃಸಿಂಹದೇವರ ಮಂದಿರದ ಸುತ್ತ ಪ್ರದಕ್ಷಿಣೆ ಬಂದರು ಅಂತ ಹೇಳ್ತಾರೆ ಆಚಾರ್ಯರ ದೇಹ ಸಕಲ ಲಕ್ಷಣ ಸಂಪನ್ನವಾದ ಮೂವತ್ತೆರಡು ಲಕ್ಷಣಗಳಿಂದ ಕಂಗೊಳಿಸುವ ಬೃಹತ್ ಶರೀರ ಆಚಾರ್ಯರದ್ದು ಒಂದು ಪುಟ್ಟ ಹುಡುಗನ ಮೇಲೆ ಕೂತು ಇಡೀ ಪ್ರದಕ್ಷಿಣೆ ಬಂದರು ಅಂತಂದರೆ ಅದು ಯಾರ ವೈಭವ ಅದು ಹುಡುಗನ ವೈಭವನ ಆಚಾರ್ಯರ ವೈಭವನ ಅದು ಆಚಾರ್ಯರಿಗೆ ಅಂತಹ ಶಕ್ತಿ ಇದೆ ಅವರಿಗೆ ಅಣಿಮಾದಿ ಶಕ್ತಿಗಳಿವೆ ಹಾಗಾಗಿ ನಮ್ಮ ಆಚಾರ್ಯರು ಪ್ರದಕ್ಷಿಣೆ ಬಂದರು ಅಂತ ಹೇಳ್ತಾರೆ ಶೇಷಾಚಲ ನಿವಾಸ ಅಂತ ಹೇಳುವಾಗ ಆ ಶೇಷಾಚಲನಿಗೆ ಶೇಷನಿಗೆ ಆ ದೇವರನ್ನು ಹೊರುವ ಶಕ್ತಿ ಬರಬೇಕಲ್ಲ ಅದು ಹೇಗೆ ಬಂತು ನೋಡಿ ನಾವು ನಿತ್ಯ ಪೂಜೆ ಮಾಡುವವರು ಪೂಜೆ ಮಾಡುವಾಗ ನಾವು ಪೀಠ ಪೂಜೆಯನ್ನು ನಾವು ಮಾಡ್ತೇವೆ ಸಲ ನಾವು ಅನುಸಂಧಾನ ಮಾಡಿದರೆ ಶೇಷಾಚಲ ನಿವಾಸ ಅಂದರೆ ಏನು ಅಂತ ಅರ್ಥ ಆಗ್ತದೆ ನಮಗೆ ದೇವರೂ ಶೇಷ ಹೊತ್ತಿದ್ದಾನೆ ಶೇಷನನ್ನು ಯಾರು ಒದುತ್ತಿದ್ದಾರೆ ಆಧಾರ ರೂಪಿಣ್ಣೆ ಈ ಶಕ್ತಿ ನಮಃ ಕೂರ್ಮಾಯ ನಮಃ ಅನಂತಾಯ ನಮಃ ಪೃಥಿವಿಯ ನಮಃ ಇಡೀ ಬ್ರಹ್ಮಾಂಡವನ್ನು ಶೇಷ ಹೊತ್ತಿದ್ದಾನೆ ಆದರೆ ಶೇಷನಿಗೆ ಆಧಾರಭೂತನಾಗಿ ನಮ್ಮ ದೇವರಿದ್ದಾರೆ ವಾಯುಕೂರ್ಮ ದೇ ವಿಷ್ಣುಕೂರ್ಮ ಎರಡೂ ಆಧಾರಭೂತವಾಗಿ ಇದೆ ಹಾಗಾಗಿ ಆ ಶೇಷ ಪೃಥಿವಿಯನ್ನು ಹೊತ್ತ ಅಷ್ಟೇ ಅಲ್ಲ ಶ್ವೇತದ್ವೀಪ ನಮಃ ಅನಂತಾಸನ ಅದರ ಮೇಲೆ ನಾವು ಮತ್ತೆ ಪೂಜೆ ಪೂಜೆಯನ್ನು ನಾವು ಮುಂದುವರಿಸ್ತೇವೆ ಭಗವಂತನ ಅನರ್ಘ್ಯವಾದ ಮಂಟಪ ಅದರಲ್ಲಿ ಭಗವಂತ ಇದ್ದಾನೆ ಅಂತ ಮತ್ತೆ ನಾವು ಪೂಜೆ ಮಾಡ್ತೇವೆ ಆದರೆ ಶೇಷಾಚಲ ನಿವಾಸ ಅಂತ ಆಗಬೇಕಾದ್ರೆ ಶೇಷನಿಗೆ ಆಧಾರಭೂತನಾಗಿ ಹರಿವಾಯುಗಳಿದ್ದಾರೆ ಅವರು ಶೇಷನನ್ನು ಹೊತ್ತುಕೊಂಡಿರ್ತಾರೆ ಅವನ ಮೇಲೆ ನಮ್ಮ ದೇವರು ಕೂತಿದ್ದಾನೆ ಈ ಸಮುದ್ರ ಮತನೆ ಮಾಡುವಾಗ ಒಂದು ಒಳ್ಳೆಯ ರೋಚಕವಾದ ಒಂದು ಪ್ರಸಂಗ ಮಂದರ ಪರ್ವತ ಅನ್ನು ಹೊತ್ತು ತಂದ ನಮ್ಮ ದೇವರು ಗರುಡನ ಮೇಲೆ ಇಟ್ಟ ತಾನೂ ಆ ಗರುಡನ ಮೇಲೆ ಕೂತ ಪ್ರಯಾಣ ಮಾಡಿದ ಹೆಸರು ದೇವತೆಗಳು ಸಮುದ್ರ ಮತನೇ ಮಾಡ್ತಾರೆ ಅಂತ ಅದು ಮತನೆ ಮಾಡಬೇಕಾದ್ರೆ ಮಂದರ ಪರ್ವತ ಬೇಕು ಆ ಮಂದರ ಪರ್ವತ ಒಂದು ತರಬೇಕು ತರಬೇಕಾದ್ರೆ ನಮ್ಮ ದೇವರು ಗರುಡನ ಮೇಲಿಟ್ಟು ಮಂದರ ಪರ್ವತವನ್ನು ತಂದ ಉಳಿದ ದೇವತೆಗಳಿಗೆ ಸ್ವಲ್ಪ ಥರ ಅನ್ನಿಸ್ತಂತೆ ಏನಿದು ಅಂತ ಕೊನೆಗೆ ದೇವರು ಇಟ್ಟಂತೆ ಅವರ ದೇವತೆಗಳ ಮೇಲೆ ಎಲ್ಲ ನುಜ್ಜುಗುಜ್ಜಾದರು ಕೊನೆಗೆ ನಮ್ಮ ದೇವರೇ ಅವರಿಗೆ ಶಕ್ತಿಯನ್ನು ಕೊಟ್ಟು ಎಬ್ಬಿಸಿದ ಮತ್ತು ಗರುಡನ ಮೇಲೆ ಆ ಮಂದರ ಪರ್ವತವನ್ನು ಇಟ್ಟ ಪ್ರಶ್ನೆ ಇಲ್ಲಿ ಬೇರೆಯವರಿಗೆ ಹೊರಲಿಕ್ಕಾಗಲಿಲ್ಲ ಆಗಲಿಲ್ಲ ಗರುಡನಿಗೆ ಹೊರಲಿಕ್ಕಾಯಿತು ಯಾಕೆ ಸಾಧ್ಯ ಆಯಿತು ಅಂತಂದರೆ ಭಗವಂತನೇ ಗರುಡನ ಒಳಗೆ ಒಂದು ರೂಪದಿಂದ ಪ್ರವೇಶ ಮಾಡಿದ ಗರುಡನಿಗೆ ಶಕ್ತಿ ಬಂತು ಮಂದರ ಪರ್ವತವನ್ನೂ ಹೊತ್ತ ಅಲ್ಲ ಆ ಮಂದರ ಪರ್ವತವನ್ನು ಹೊರಲಿಕ್ಕೆ ಬೇಕಾದ ವ್ಯವಸ್ಥೆ ಮಾಡಿದ ಭಗವಂತನನ್ನೂ ಹೊತ್ತ ಹಾಗಾಗಿ ದೇವರು ಒಳಗೆ ಕೂತದ್ರಿಂದ ಗರುಡನಿಗೆ ದೇವರನ್ನು ಹೊರುವ ಶಕ್ತಿ ಅಲ್ಲಿ ಬಂತು ಹಾಗಾಗಿ ಗರುಡ ಮಂದರ ಪರ್ವತವನ್ನು ಹೊರಬೇಕಾದರೆ ದೇವರು ಪ್ರವೇಶ ಮಾಡಬೇಕು ಅಂತಾದರೆ ದೇವರನ್ನೂ ಹೊರಬೇಕಾದ್ರೆ ಮತ್ತೆ ಭಗವಂತ ಮಂದರ ಪರ್ವತೊಳಗೆ ಪ್ರವೇಶ ಮಾಡಬೇಕಾಯ್ತು ಶೇಷಾಚಲ ನಿವಾಸ ಅಂತಂದರೆ ಶೇಷನನ್ನು ಹೊತ್ತವ ಭಗವಂತ ಅಂತ ನಾವು ಅನುಸಂಧಾನ ಮಾಡಿದರೆ ಶೇಷ ಅದು ಅಚಲ ಇಲ್ಲದ್ರೆ ಛಲ ಸಾಧ್ಯ ಇಲ್ಲದಕ್ಕೆ ಆ ಶಕ್ತಿ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಈ ಮಂದರ ಪರ್ವತವನ್ನು ಇಟ್ಟು ಮತನೇ ಮಾಡ್ತಾರೆ ಸಮುದ್ರ ಮತನೇ ಮತನೇ ಮಾಡಿದರೆ ಮಂದರ ಪರ್ವತ ಕುಸೀಲಿಕ್ಕೆ ಆರಂಭ ಆಯಿತು ನಮ್ಮ ದೇವರು ಕೂರ್ಮನಾಗಿ ತನ್ನ ಬೆನ್ನನ್ನು ಕೊಟ್ಟ ಹೇಳ್ತಾರೆ ಆಚಾರ್ಯರು ಅದು ಬರೀ ಅದಕ್ಕೆ ಆಧಾರವಾಗಿ ಅಷ್ಟೇ ಅಲ್ಲ ಅದರ ಮೇಲೂ ಒಂದು ರೂಪದಿಂದ ನಿಂತ ಒಳಗೂ ಪ್ರವೇಶ ಮಾಡಿದಂತೆ ಮೇಲೆ ಯಾಕೆ ನಿಂತ ಅಂತಂದರೆ ಅದು ಹಾರಿ ಹೋಗಬಾರದು ಅಂತ ಅದರ ಒಳಗೆ ಅಂತ ದೇವರು ಅದಕ್ಕೆ ಶಕ್ತಿ ಕೊಡಬೇಕು ಅಂತ ಹಾಗೆ ನಮ್ಮ ದೇವರು ಅದರ ಒಳಗೆ ಪ್ರವೇಶ ಮಾಡಿ ಅದಕ್ಕೆ ಶಕ್ತಿಯಾದಾನವನ್ನು ಮಾಡ್ತಾನೆ ಅಂತ ಶೇಷಾಚಾರ ನಿವಾಸ ಅಂದರೆ ಎರಡು ಅನುಸಂಧಾನವನ್ನು ನಾವು ಇಟ್ಟುಕೊಳ್ಬೇಕು ಶೇಷಾಚರದಲ್ಲಿ ಭಗವಂತ ನಿವಾಸ ಮಾಡಿದ್ದಾನೆ ಒಂದು ಅನುಸಂಧಾನ ದೊಡ್ಡದಾಯಿತು ಶೇಷನಿಗೆ ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದಾನೆ ಭಗವಂತ ಅಂತ ಇನ್ನೊಂದು ಶೇಷಾಚಲ ನಿವಾಸ ಅಂತಂದರೆ ಶೇಷ ಅಚಲದಲ್ಲಿ ತಾನೇ ನಿವಾಸ ಮಾಡಿದ್ದಾನೆ ಆಧಾರಭೂತನಾಗಿ ಅದರ ಮಧ್ಯದಲ್ಲಿ ಅದರ ತೃತಿಯಲ್ಲಿ ಸರ್ವತ್ರ ಭಗವಂತ ನಿವಾಸ ಮಾಡಿದ್ದಾನೆ ಹಾಗಾಗಿ ಶೇಷ ಭಗವಂತನಿಗೆ ನಿವಾಸ ಆಗಬೇಕಾದ್ರೆ ಭಗವಂತ ಶೇಷನಲ್ಲಿ ನಿವಾಸ ಮಾಡಿದ್ದಾನೆ ಎರಡೂ ಚಿಂತನೆ ನಾವು ಮಾಡಬೇಕಾದ್ದು ಶೇಷ ಭಗವಂತನಿಗೆ ನಿವಾಸ ಸ್ಥಾನ ಹೇಗೋ ಹಾಗೆಯೇ ಭಗವಂತ ಶೇಷನಿಗೆ ನಿವಾಸ ಸ್ಥಾನ ಅದನ್ನೂ ನಾವು ಮರಿಬಾರ್ದು ಹಾಗಾಗಿ ಭಗವಂತ ಶೇಷಾಚಲದ ಒಳಗೆ ನಿವಾಸ ಮಾಡಿ ಅದರ ಮೇಲೆ ನಿಂತು ಶೇಷನಿಗೆ ನಿವಾಸ ಆಧಾರವನ್ನು ಆಧಾರತ್ವವನ್ನು ಕೊಟ್ಟ ದೊಡ್ಡ ಅನುಗ್ರಹ ಮಾಡಿದ ಅಂತ ನಾವು ಚಿಂತನೆ ಮಾಡಬೇಕಾದ್ದು ಶೇಷಾಚಲ ನಿವಾಸ ಅನ್ನುವುದರಿಂದ ಶೇಷನಿಗೆ ಭಾರೀ ಮಹತ್ವ ಬಂದದ್ದಲ್ಲ ಸ್ವೇ ಮಹಿಮನೇ ಪ್ರತಿಷ್ಠಿತ ಭಗವಂತ ತನ್ನ ಮಹಿಮೆಯಲ್ಲಿರ್ತಾನೆ ಹೊರತು ಇನ್ನೊಬ್ಬರ ಮಹಿಮೆಯಲ್ಲಿ ಅಲ್ಲ ಹಾಗಾಗಿ ಭಗವಂತ ತಾನು ಅದರ ಒಳಗೆ ನಿಂತು ಭಗವಂತ ಎಲ್ಲ ಶಕ್ತಿಯನ್ನು ಅದಕ್ಕೆ ಕೊಟ್ಟಿದ್ದಾನೆ ಈ ತಟ್ಟಿರಾಯ ಇರ್ತಾನೆ ನೋಡಿ ಹಾಗೆ ತಟ್ಟಿರಾಯ ಹೋಗ್ತಾ ಇರ್ತಾನೆ ಹೋಗಬೇಕಾದರೆ ಅದರ ಒಳಗೆ ಒಬ್ಬ ಇರಬೇಕು ಇದ್ದರೆ ಮಾತ್ರ ಅದು ಹೋಗಲಿಕ್ಕೆ ಸಾಧ್ಯ ಹಾಗೆ ಶೇಷನಿಗೆ ಆ ಭಗವಂತನ ನಿವಾಸ ಸ್ಥಾನತ್ವ ಬರಲಿಕ್ಕೆ ಕಾರಣಭೂತವಾದ್ದು ಅದರ ಒಳಗೆ ಅಂತರ್ ಬಹಿಷ್ಠತ ಸರ್ವ ಒಳಗೆ ಹೊರಗೆ ನಮ್ಮ ದೇವರು ತುಂಬಿದ್ದರಿಂದ ಆ ಶೇಷನಿಗೆ ಅಂತಹ ಶಕ್ತಿ ಬಂತು ಅಂತ ನಾವು ಅನುಸಂಧಾನ ಮಾಡಬೇಕು ಹಾಗಾಗಿ ಶೇಷಾಚಲ ನಿವಾಸ ಅಂತ ಹೇಳುವಾಗ ಎರಡು ಚಿಂತನೆ ನಾವು ಇಲ್ಲಿ ಮಾಡಲಿಕ್ಕೆ ಆಗ್ತದೆ ಶೇಷಾಚಲ ಶೇಷ ಅವನು ಅಚಲ ಭಗವಂತನ ನಿವಾಸಕ್ಕೆ ಆಶ್ರಯನಾದವ ಇದು ಒಂದು ಅರ್ಥ ಇನ್ನೊಂದು ಅದರ ಹಾಗೆ ಇನ್ನೊಂದು ಅರ್ಥ ಏನು ಅಂದರೆ ಶೇಷನಲ್ಲಿ ಮೇಲೆ ಕೆಳಗೆ ಒಳಗೆ ಹೊರಗೆ ಎಲ್ಲ ನಿವಸತಿ ಎರಡೂ ಅನುಸಂಧಾನವನ್ನು ಇಟ್ಟುಕೊಂಡಾಗ ಶೇಷಾಚಲ ನಿವಾಸ ಅಂತ ನಾವು ಇದನ್ನು ಅನುಸಂಧಾನ ನಿತ್ಯ ನಾವು ಮಾಡಬೇಕು ನಾವು ಯಾಕೆ ಮಾಡಬೇಕು ಅಂತಂದರೆ ದೇವರು ನಮ್ಮಿಂದ ಚಿಕ್ಕ ಚಿಕ್ಕ ಕೆಲಸಗಳನ್ನು ಮಾಡಿಸ್ತಾನೆ ನಾನೇ ಮಾಡಿದೆ ಅಂತ ನಮಗೆ ಭ್ರಮೆ ಬರ್ತದೆ ಆ ಸಂದರ್ಭದಲ್ಲೆಲ್ಲ ಈ ಶೇಷಾಚಲ ನಿವಾಸ ತನ್ನ ಅನುಸಂಧಾನ ಮಾಡಿದಾಗ ಆ ಶೇಷನಿಗೆ ನಿತ್ಯ ವಾಸ ಯೋಗ್ಯತ್ವವನ್ನು ಕೊಟ್ಟ ನೋಡಿ ಎಲ್ಲಿ ಕೂಡಬೇಕಾದರೂ ಶೇಷ ಬರಬೇಕು ಅವನಿಗೆ ಕೂಡಿ ದೇವರು ಕೂಡುವುದಿಲ್ಲ ಮಲಗಬೇಕಾದರೆ ಶೇಷ ಬೇಕು ಇಂಥ ಪುಣ್ಯವನ್ನು ಕೊಟ್ಟ ಇಂಥ ದೊಡ್ಡ ಸೌಭಾಗ್ಯವನ್ನು ಕೊಟ್ಟ ಯಾಕೆಂದರೆ ದೇವರೇ ಅವನೊಳಗೆ ಪ್ರವೇಶ ಮಾಡಿ ಅವನಿಗೆ ಶಕ್ತಿಯನ್ನು ಕೊಟ್ಟ ಅಂತ ಹಾಗೆ ನಮಗೂ ಕೂಡ ಅಂತಹ ಶಕ್ತಿ ಬರಬೇಕಾಗಿದ್ದರೆ ಆ ಶೇಷಾಚಾರ ನಿವಾಸ ನಮ್ಮೊಳಗೆ ಪ್ರವೇಶ ಮಾಡಬೇಕು ನಮ್ಮೊಳಗೆ ಕೂತ ಅಂತಾದರೆ ನಮಗೂ ಅಂತಹ ಶಕ್ತಿ ಬಂದದ್ದು ನಮ್ಮ ಶಕ್ತಿ ಅಲ್ಲ ಆ ಒಳಗೆ ಕೂತ ಆ ಸ್ವಾಮಿಯ ಶಕ್ತಿ ನಮಗೆ ಇಂತಹದ್ದನ್ನು ಕೊಂಟಿತು ಅಂತ ನಾವು ನಾವು ಚಿಂತನೆ ಮಾಡಬೇಕಾದ್ದು ಶೇಷಾಚಲ ನಿವಾಸ ದೋಷ ದೂರನೆ ಇದು ಶಾಸ್ತ್ರದಲ್ಲಿಯೂ ಹೇಳ್ತಾರೆ ದೋಷ ಅತಿ ದೂರಂಸದ ಅಂತ ಶಾಸ್ತ್ರದಲ್ಲಿಯೂ ಈ ಶಬ್ದವನ್ನು ಬಳಸ್ತಾರೆ ಇದು ದೊಡ್ಡ ಸಮಸ್ಯೆ ಇದು ಶೇಷ ದೂರ ಶೇ ದೋಷ ದೂರನೆ ಅಂತ ಹೇಳ್ತಾರೆ ಇದು ಹೇಗೆ ಕೂಡಿಸ್ಬೇಕು ದೋಷ ದೂರ ಆಗುವುದು ಹೇಗೆ ದೇವರು ಸಾಮಾನ್ಯವಾಗಿ ನಮಗೇನಿರ್ತದೆ ಅಂದರೆ ಅಲ್ಲಿ ದೋಷ ಇರ್ತದೆ ದೇವರು ಅಲ್ಲಿಗೆ ಬರುವುದಿಲ್ಲ ಇಲ್ಲಿ ಕಷ್ಮಲ ಇದೆ ದೇವರು ಹೇಗೆ ಬರ್ತಾನೆ ಡ್ರೈನೇಜ್ ಇರ್ತದೆ ಅಲ್ಲಿ ದೇವಸ್ಥಾನ ಕಟ್ಟಿದರೆ ವಾಸ್ತು ಸರಿ ಇರುವುದಿಲ್ಲ ದೇವರು ಬರುವುದಿಲ್ಲ ದೋಷಕ್ಕೆ ದೂರನಾಗಿದ್ದಾನೆ ಅಂತ ನಾವು ಹೇಳ್ತೇವೆ ಇದು ಹೇಗೆ ಕೂಡಿಸ್ಬೇಕು ಪ್ರಾಕ್ಟಿಕಲ್ ಹೇಗೆ ಸಾಧ್ಯ ಇದು ಯಾಕೆಂತಂದರೆ ನಮ್ಮ ಹಾಗಾದರೆ ದೇವರು ಹಾಗೆ ದೋಷ ಇದ್ದಲ್ಲಿ ಇರುವುದಿಲ್ಲ ಅಂತ ಹೇಳ್ಬೋದು ನಮ್ಮ ಹಾಗಲ್ಲ ದೇವರು ಅಣು ಅಷ್ಟೇ ಅಲ್ಲ ದೇವರು ಸರ್ವತ್ರ ವ್ಯಾಪ್ತನಾದವ ದೇವರು ಇಲ್ಲದೇ ಇರತಕ್ಕಂತಹ ಜಾಗವೇ ಇಲ್ಲ ದೇವರು ಎಲ್ಲ ಕಡೆ ಇರ್ತಾನೆ ಹಾಗಾಗಿ ದೋಷಕ್ಕೆ ದೂರ ಅಂತಂದರೆ ಇಲ್ಲಿ ದೋಷ ಇದೆ ದೇವರು ಇಲ್ಲಿಲ್ಲ ಅಲ್ಲಿದ್ದಾನೆ ಅಂತಂದರೆ ದೇವರ ಆ ಸರ್ವತ್ರ ವ್ಯಾಪ್ತಿಯೇ ಸ್ವಲ್ಪ ಚಿಂತನೆ ಮಾಡಬೇಕಾಗ್ತದೆ ದೋಷ ದೂರನೇ ಅಂದರೆ ದೇವರು ದೋಷಕ್ಕೆ ದೂರನಾಗಿದ್ದಾನೆ ದೋಷದಲ್ಲಿ ದೇವರು ಇಲ್ಲ ದೋಷ ಉಳ್ಳವರಲ್ಲಿ ದೇವರಿಲ್ಲ ದೇವರ ಸರ್ವತ್ರ ವ್ಯಾಪ್ತಿಗೆ ತುಂಬ ತೊಂದರೆ ಆಗ್ತದೆ ನೋಡಿ ನಮ್ಮ ಆಚಾರ್ಯರು ಎಷ್ಟು ಹೇಳ್ತಾರೆ ಅಂತಂದರೆ ಈ ದುರ್ಯೋಧನ ಮಹಾದುಷ್ಟ ಕಲಿ ಅವನಿಗಿಂತ ದುಷ್ಟ ಇನ್ನೊಬ್ಬ ಇಲ್ಲ ಆ ದುರ್ಯೋಧನನ ಬಗ್ಗೆ ಹೇಳ್ತಾ ಆಚಾರ್ಯರು ಒಂದು ಮಾತು ಹೇಳ್ತಾರೆ ದುರ್ಯೋಧನನಿಗೆ ಇಂಥ ಶಕ್ತಿ ಹೇಗೆ ಬಂತು ಇಷ್ಟು ಅನ್ಯಾಯ ಮಾಡಬೇಕಾಗಿದ್ದರೆ ಅವರಿಗೆ ಶಕ್ತಿ ಬೇಡವಾ ಭೀಮ ದ್ರಿವ್ಯ ಆ ದೃಷ್ಟಿಯಿಂದ ಕೆಂ ಕೆಂಗಣ್ಣಿನಿಂದ ಕೋಪವನ್ನು ಕಾರಿದ ಆ ದ್ರೌಪದಿಯ ಮುಡಿಗೆ ಕೈ ಹಾಕಿದಾಗ ಮಡಿಗೆ ಕೈ ಹಾಕಿದಾಗ ಅವ್ರು ಕೊಲ್ತೇನೆ ಅಂತ ನೆದ್ದು ನಿಂತ ಮತ್ತೆಲ್ಲ ಭೀಷ್ಮ ದ್ರೋಣ ಸಮಾಧಾನ ಮಾಡಿದರು ಮತ್ತೆ ಪುನಃ ರೇಗಿಸಲಿಕ್ಕೆ ಪ್ರಾರಂಭ ಮಾಡ್ತಾನೆ ಇಂಥದ್ದು ಶಕ್ತಿ ಆ ದುರ್ಯೋಧನಿಗೆ ಹೇಗೆ ಬಂತು ಅಂತ ಪ್ರಶ್ನೆ ಮಾಡಿಕೊಂಡು ಅದಕ್ಕೆ ಹೀಗೆ ಉತ್ತರ ಕೊಟ್ಟಿದ್ದಾರೆ ದುರ್ಯೋಧನನಿಗೂ ಕೂಡ ದೇವರು ಒಳಗೆ ಕೂತು ಆ ಶಕ್ತಿಯನ್ನು ಕೊಟ್ಟ ಅಂತ ದುರ್ಯೋಧನನ ಒಳಗೂ ದೇವರು ತುಂಬಿದ್ದಾನೆ ಅಂತ ದೇವರು ಒಳಗೆ ಕೂತದ್ದಕ್ಕೆ ಭೀಮಸೇನ ದೇವರು ವಾಯುದೇವರಾಗಿ ಒಳಗೆ ಕೂತದ್ದಕ್ಕೆ ದುರ್ಯೋಧನನಿಗೆ ಅನ್ಯಾಯ ಮಾಡಲಿಕ್ಕೆ ಬೇಕಾದಷ್ಟು ಆ ಶಕ್ತಿ ಬಂತು ಧೈರ್ಯ ಬಂತು ಅಂತ ದೇವರು ಇಲ್ಲದಿದ್ದರೆ ದುರ್ಯೋಧನ ಏನು ಮಾಡ್ತಿದ್ದ ದೇವರು ವಾಪಸ್ ಇಲ್ಲ ನಿನ್ನೊಟ್ಟಿಗೆ ನಾನು ಇರುವುದಿಲ್ಲ ದೋಷ ದೂರ ಅಂತ ವಾಪಸ್ ಬಂದಿದ್ದರೆ ದುರ್ಯೋಧನ ಬೀಳ್ತಿದ್ದ ಏನಿಲ್ಲ ಮಾಡಲಿಕ್ಕೆ ಏನೂ ಮಾಡಲಿಕ್ಕೆ ಆಗ್ತಿರಲಿಲ್ಲ ದೇವರು ಇದ್ದಾನೆ ಅಲ್ಲಿ ಮತ್ತು ದೋಷ ದೂರನೇ ದೇವರು ದೋಷಕ್ಕೆ ದೋಷಿಗಳಿಗೆ ದೂರ ಅಂತ ಇಟ್ಕೊಂಡ್ರೆ ಇದನ್ನು ಹೇಗೆ ಕೂಡಿಸ್ಬೇಕು ದೋಷ ದೂರನೇ ಅದಕ್ಕೆ ಉತ್ತರ ಕೊಡ್ಬೋದು ಸುಲಭ ಇದೆ ಉತ್ತರ ಅದಕ್ಕೆ ದೋಷ ದೂರ ಅಂತಂದರೆ ನಮ್ಮ ಶಾಸ್ತ್ರೀಯ ಭಾಷೆಯಲ್ಲಿ ದೋಷ ಅತ್ಯಂತ ಅಭಾವ ದೋಷ ಇಲ್ಲದಿದ್ದವ ಅಂತ ಇಷ್ಟೇ ಅರ್ಥ ಅದಕ್ಕೆ ದೋಷದಿಂದ ದೂರ ಅಂತಂದರೆ ದೋಷ ಇಲ್ಲಿರ್ತದೆ ದೇವರು ಅಲ್ಲಿರ್ತಾನೆ ದೋಷಿಯಲ್ಲಿ ದೇವರಿಲ್ಲ ಅದಲ್ಲ ಅದು ಕಾನ್ಸೆಪ್ಟ್ ಹಾಗೆ ಅಲ್ಲ ಅದಕ್ಕೆ ದೋಷ ದೂರ ಅನ್ನೋದಕ್ಕೆ ದೋಷ ಯಾವುದೂ ಇಲ್ಲ ನಿರ್ದೋಷನಾದವ ಅಂತ ಅದಕ್ಕೆ ಅರ್ಥ ದೋಷ ದೂರನೆ ಅಂದರೆ ಯಾವ ದೋಷವೂ ಇಲ್ಲದೆ ಇದ್ದವ ಹೀಗೆ ನಾವು ಉಪಾಸನೆ ಮಾಡಬೇಕಾದ್ದು ಸಾಮಾನ್ಯವಾಗಿ ನಾವು ನಮಗೆ ಎಲ್ಲಿ ಸಮಸ್ಯೆ ಬಂತು ಎಲ್ಲ ದೇವರ ತಲೆ ಮೇಲೆ ಹಾಕಿಬಿಡ್ತೇವೆ ನಾನು ಎಲ್ಲಿಯಾದರೂ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿ ನಾವು ಸೋತ್ರೆ ಈ ಭಜನೆ ಮಂಡಳಿಗಳ ಸ್ಪರ್ಧೆಗಳೆಲ್ಲ ಇರ್ತದೆ ರಸಪ್ರಶ್ನೆಗಳೆಲ್ಲ ಇರ್ತದೆ ಚೆನ್ನಾಗಿ ನಾವು ಅಧ್ಯಯನ ಮಾಡಿರ್ತೇವೆ ಪರಿ ಅಪ್ಪಣ್ಣ ಥರ ಪರೀಕ್ಷೆಯಲ್ಲಿ ಆಗಿಬಿಟ್ರು ಮಾರ್ಕ್ ಕೊಡಲಿಲ್ಲ ಸಿಟ್ಟು ಬಂತು ಯಾರ ಮೇಲೆ ಸಿ ರೇಗುವುದು ಯಾರ ಮೇಲೂ ರೇಗಲಿಕ್ಕಾಗೋಲ್ಲ ದೇವರ ಮೇಲೆ ರೇಗಿಬಿಡ್ತೇವೆ ನಾವು ಅಯ್ಯೋ ದೇವರು ಅನ್ಯಾಯ ಮಾಡಿದ ದೇವರ ಇಷ್ಟು ಓದಿದರೂ ನಮ್ಮ ಪಾಸ್ ಮಾಡಲಿಲ್ಲ ವೈಷಮ್ಯ ನೈರ್ಗಿಣ್ಯ ಇಂತಹ ದೋಷಗಳನ್ನೆಲ್ಲ ದೇವರ ಮೇಲೆ ಹಾಕಿಬಿಡ್ತೇವೆ ನಾವು ಹಾಗೆ ಇಲ್ಲ ದೇವರು ದೋಷ ಉಳ್ಳವ ಅಲ್ಲ ಅವರವರ ಯೋಗ್ಯತೆ ಅವರವರ ಸ್ವಭಾವ ಅದಕ್ಕನುಗುಣವಾಗಿ ಭಗವಂತ ಕರ್ಮವನ್ನು ಮಾಡಿಸಿ ಫಲ ಕೊಡುವವ ದೇವರಲ್ಲಿ ದೋಷ ಅಂಬುದು ಇಲ್ಲವೇ ಇಲ್ಲ ದೋಷ ದೂರನಾದವ ಹೀಗೆ ನಾವು ಉಪಾಸನೆ ದೋಷ ದೂರ ಅಂತಂದರೆ ದೋಷ ಯಾವ ದೋಷನೂ ಇಲ್ಲದಿದ್ದವ ಅಂತ ಅದಕ್ಕೆ ಆ ಚಿಂತನೆಯನ್ನು ನಾವು ಮಾಡಬೇಕಾದ್ ಈ ದೋಷ ಇಲ್ಲದಿದ್ದವ ಅಂತ ಒಂದು ಚಿಂತನೆ ಆಯಿತು ಇನ್ನೊಂದೇನು ಅಂತಂದರೆ ದೋಷ ಅಂತಂದರೆ ಇನ್ನೊಂದು ದೋಷಗಳಿವೆ ಅದು ಏನು ಅಂತಂದರೆ ಎಲ್ಲರಲ್ಲಿಯೂ ಇರುವಂಥದ್ದು ದೇವರನ್ನೊಂದು ಬಿಟ್ಟರೆ ಎಲ್ಲರಲ್ಲಿಯೂ ದೋಷ ಇರ್ತದೆ ಯಾಕೆ ದೋಷ ಇಲ್ಲ ಅನ್ನೋದು ದೇವರ ಲಕ್ಷಣ ಅಂತ ಆದರೆ ಉಳಿದವರಲ್ಲಿ ದೋಷ ಇರಲೇಬೇಕು ಲಕ್ಷ್ಮೀದೇವಿಯಿಂದ ಪ್ರಾರಂಭ ಮಾಡಿ ಎಲ್ಲರಲ್ಲಿಯೂ ಒಂದಲ್ಲ ಒಂದು ರೀತಿಯಾದ ದೋಷ ಇದೆ ಲಕ್ಷ್ಮೀದೇವಿಯಲ್ಲಿಯೂ ದೋಷ ಇದೆ ಅಪೂರ್ಣತ್ವ ಅನ್ನೋದೊಂದು ದೋಷವೇ ಅದು ಇದೆ ಇಲ್ಲಿ ದೋಷ ದೂರನೇ ಅನ್ನೋದರಿಂದ ಆ ದೋಷವನ್ನು ಇಟ್ಟುಕೊಂಡಿಲ್ಲ ಪ್ರತಿಯೊಬ್ಬರಲ್ಲಿಯೂ ದೋಷ ಇದ್ದ ಮೇಲೆ ದೋಷ ದೂರ ಆಗುವುದು ಹೇಗೆ ದೇವರು ಯಾಕೆ ಅಪೂರ್ಣತ್ವ ದೋಷ ಲಕ್ಷ್ಮೀದೇವಿಯಲ್ಲಿದೆ ಲಕ್ಷ್ಮೀ ದೇವಿಯಿಂದ ಭಗವಂತ ದೂರನಾಗಿರ್ತಾನೆ ವಾಯುದೇವರಲ್ಲಿಯೂ ದೋಷ ಇದೆ ಅವರಲ್ಲಿ ಏನೂ ಇಲ್ಲ ಅವರಲ್ಲಿ ಅವರಲ್ಲಿಯೂ ಈ ದೇಹಗಳಿವೆ ಹಾಗಾಗಿ ದೋಷ ದೂರ ಅಂತಂದರೆ ಅವರಿಂದ ದೂರ ಅಂತ ಅರ್ಥನ ಹಾಗಾಗಿ ದೋಷ ದೂರ ಅನ್ನುವುದರಿಂದ ಭಗವಂತನಲ್ಲಿ ಯಾವ ದೋಷ ಇಲ್ಲ ಅಂತ ಹೇಳುವಾಗ ಯಾವ ದೋಷವನ್ನು ಇಟ್ಟುಕೊಂಡಿದ್ದೇವೆ ಅಂಥ ದೋಷವುಳ್ಳವರಿಗೆ ದೂರನಾದವ ಅಂತ ಅರ್ಥ ಅಲ್ಲ ದೋಷಗಳು ಅಂತಂದರೆ ಅದು ಶಾಸ್ತ್ರ ನಿಷಿದ್ಧವಾದ ಕರ್ಮ ಮಾಡುವುದೇ ದೋಷಗಳು ಅಂಥ ದೋಷವುಳ್ಳವರಿಗೆ ಭಗವಂತ ದೂರನಾಗಿದ್ದಾನೆ ಅಂತ ಅರ್ಥ ದೇವರ ಪೂರ್ಣತ್ವವನ್ನೇ ಅಲ್ಲಗಳೆಯುವವರು ವಾಯುದೇವರ ಜೀವೋತ್ತಮತ್ವವನ್ನೇ ನಿರಾಕರಣೆ ಮಾಡುವವರು ಇದೆಲ್ಲ ದೋಷಗಳ ಸಾಲಲ್ಲಿ ಬರುವಂಥದ್ದು ನಮಗೆ ಕರ್ತವ್ಯ ಇದೆ ಅದನ್ನು ನಾವು ಬಿಟ್ಟರೆ ಅದೆಲ್ಲ ದೋಷಗಳು ಅಸಂಪ್ರಜ್ಞಾತ ಸಮಾಧಿ ಅದೆಲ್ಲ ಬೇರೆ ಆದರೆ ನಮಗೆ ಅಂಥ ಸಮಾಧಿಗೆ ನಾವು ಹೋದವರಲ್ಲ ನಾವು ಅಂತಹ ಕರ್ತವ್ಯಗಳನ್ನು ನಾವು ಬಿಟ್ಟಿರ್ತೇವೆ ನಾವು ಕೆಲವು ಸಲ ಅನಿವಾರ್ಯವಾಗಿ ಬಿಟ್ಟಿರ್ತೇವೆ ಅದು ಬಿಡಿ ಅದು ಅಪವಾದಗಳು ನಮಗೆ ಸಾಧ್ಯ ಆದಾಗಲೂ ನಾವು ಬಿಡ್ತೇವಲ್ಲ ಇದೆಲ್ಲ ದೋಷಗಳಲ್ಲಿ ಸೇರುವಂಥದ್ದು ಅದಕ್ಕಿಂತಲೂ ಒಳಗಿನ ದೋಷಗಳು ರಾಗದ್ವೇಷಾದಿಗಳು ಕಾಮಕ್ರೋಧಾದಿಗಳು ಮೋಹಗಳು ಇದೆಲ್ಲ ದೋಷಗಳು ಇಂಥ ದೋಷ ಇದ್ದಾಗ ಭಗವಂತ ನಮ್ಮ ಪಕ್ಷಕ್ಕೆ ಬರುವುದಿಲ್ಲ ಉದಾಹರಣೆಗೆ ನಾನು ನಿನ್ನೆ ಹೇಳಿದ್ದೆ ದುರ್ಯೋಧನನ ಪಕ್ಷಕ್ಕೆ ನಮ್ಮ ದೇವರು ನಿಲ್ಲ ಅದು ದೋಷ ದೋಷ ಅಂತಂದರೆ ಸ್ವಾರ್ಥ ಕೇಂದ್ರಿತವಾದಂಥ ರಾಜಕೀಯ ಅಲ್ಲಿ ಭಗವಂತ ಇರುವುದಿಲ್ಲ ದೋಷ ಅಂತ ಹೇಳುವಾಗ ಎರಡು ರೀತಿಯಾದ ದೋಷಗಳನ್ನಿಟ್ಟುಕೊಂಡು ಒಂದು ದೋಷ ಅದಕ್ಕೆ ಹತ್ತಿರನೇ ಇರ್ತಾನೆ ನಮ್ಮ ದೇವರು ಲಕ್ಷ್ಮಿಯಾದಿಗಳಲ್ಲಿ ದೋಷ ಅದಕ್ಕಿಂತ ದೂರ ಅಲ್ಲ ದೋಷ ಅಂತಂದರೆ ನಮಗೇ ನಾವು ಹೇಯರಾಗ್ತೇವಲ್ಲ ಅಂತಹ ದೋಷಗಳು ಅಂತಹ ದೋಷವುಳ್ಳವರಲ್ಲಿ ದೂರನಾದ ಅಥವಾ ಕಾಮಕ್ರೋಧಾದಿಗಳು ಲೋಭಮೋಹಾದಿಗಳು ಇಂಥ ದೋಷಗಳು ವಿಪರೀತ ಜ್ಞಾನ ಸಂಶಯ ಇಂಥ ದೋಷವುಳ್ಳವರಿಗಿಂತ ಭಗವಂತ ದೂರದಲ್ಲಿ ನಿಂತಿರ್ತಾನೆ ಭಕ್ತಿಗೆ ವಿರೋಧಿಯಾಗಿರತಕ್ಕಂತಹ ನವವಿಧವಾದ ದ್ವೇಷಗಳು ಈ ದೋಷಗಳು ಆ ದೋಷ ಇದ್ದಲ್ಲಿಂದ ಭಗವಂತ ದೂರ ಸರಿದು ನಿಂತಿರ್ತಾನೆ ಅಂತ ಈ ಚಿಂತನೆ ಮಂತನೆಗಳು ಈ ಬಿಂಬ ಪ್ರತಿಬಿಂಬವಾದ ಅನುಸಂಧಾನಗಳು ಇದೆಲ್ಲ ಯಾಕೆ ಅಂತಂದರೆ ನಮ್ಮ ಒಳಗಿದ್ದ ಈ ಕಶ್ಮಲ ಈ ದೋಷ ಇದನ್ನು ದೂರ ಮಾಡಲಿಕ್ಕೋಸ್ಕರವಾಗಿಯೇ ಇಂತಹ ಮನನೆಗಳನ್ನು ನಾವು ವಿಶೇಷವಾಗಿ ನಾವು ಮಾಡ್ತೇವೆ ನಾವು ಹಾಗಾಗಿ ದೋಷ ದೂರ ಅಂತ ಹೇಳುವಾಗ ದೋಷ ಅಂತ ಹೇಳುವಾಗ ಶ್ರೇಯವಾದ ಶಾಸ್ತ್ರ ನಿಷಿದ್ಧವಾದ ಭಗವಂತನನ್ನು ದೂರ ಇಡ್ತಕ್ಕಂತಹ ದೋಷಗಳನ್ನು ಇಲ್ಲಿ ಇಟ್ಟುಕೊಂಡು ದಾಸರು ಭಾಳ ಚೆನ್ನಾಗಿ ದೋಷ ದೂರ ಎರಡು ಅನುಸಂಧಾನ ದೋಷ ದೂರ ಅಂತಂದರೆ ಭಗವಂತನಲ್ಲಿ ದೋಷ ಇಲ್ಲವೇ ಇಲ್ಲ ಅನ್ನೋದು ಒಂದು ದೋಷ ದೂರ ಅನ್ನುವ ಶಬ್ದಕ್ಕೆ ಅರ್ಥ ಇನ್ನೊಂದು ದೋಷಗಳು ಅಂತಂದರೆ ರಾಗಾದಿ ದೋಷಗಳು ಅಜ್ಞಾನಾದಿ ದೋಷಗಳು ಇಂತಹ ಸಕ್ರಿಯ ತ್ಯಾಗಗಳು ಇಂಥ ದೋಷಗಳಿಗೆ ದೂರನಾಗಿ ನಿಂತವ ನಾವು ಹೇಳೋದುಂಟು ನಾನು ದೇವಸ್ಥಾನಕ್ಕೆ ಬಂದಿದ್ದೇನೆ ಎಲ್ಲ ಬಿಟ್ಟರೂ ತೊಂದರೆ ಇಲ್ಲ ಅಂತ ಅದಾಗುವುದಿಲ್ಲ ಕರ್ತವ್ಯ ಲೋಪ ಅನ್ನುವ ದೋಷ ಅದಕ್ಕೆ ದೂರನಾಗಿ ನಿಂತವ ಅನ್ನೋದನ್ನು ನಾವಿಲ್ಲಿ ಚಿಂತನೆ ಮಾಡಬೇಕಾಯ್ತು ಎರಡು ಅನುಸಂಧಾನಗಳನ್ನು ಅಲ್ಲಿ ಇಟ್ಟುಕೊಳ್ಳಬೇಕು ದೋಷ ದೂರನೇ ಅನ್ನೋದರಿಂದ ಇನ್ನೊಂದು ವಿಶೇಷಣ ಕೊಟ್ಟಿದ್ದಾರೆ ಭಕ್ತ ಪೋಷಕ ಅಂತ ಭಕ್ತರನ್ನು ಪೋಷಣೆ ಮಾಡುವವ ಭಕ್ತ ಪೋಷಕ ಸ್ಪಷ್ಟವಾಗಿದೆ ಇದರಲ್ಲಿ ಭಕ್ತರನ್ನು ಭಗವಂತ ಪೋಷಣೆ ಮಾಡ್ತಾನೆ ಅಂತ ಇಲ್ಲೂ ಎರಡು ಅನುಸಂಧಾನಗಳನ್ನು ಇಟ್ಟುಕೊಳ್ಬೇಕು ಭಕ್ತ ಪೋಷಕ ಅಂತಂದರೆ ಭಕ್ತರನ್ನು ಭಗವಂತ ಪೋಷಣೆ ಮಾಡ್ತಾನೆ ಇದು ಹೌದು ನೋಡಿ ಇದಕ್ಕೆ ಉದಾಹರಣೆ ಬೇಕಾದಷ್ಟಿದೆ ಪಾಂಡವರು ಭಕ್ತರು ಅವರನ್ನು ಪೋಷಣೆ ಮಾಡಿದ್ದಾನೆ ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂತಂದರೆ ನಮ್ಮ ದೇವರು ದುರ್ಯೋಧನನ ಆಸ್ಥಾನದಲ್ಲಿ ಊಟ ಮಾಡು ಅಂತ ಹೇಳ್ತಾನೆ ನಮ್ದೆಲ್ಲ ಒಂದು ಕ್ರಮ ನೋಡಿ ಊಟ ಮಾಡು ಅಂತ ದೇವರು ಹೇಳ್ದ ಊಟ ಮಾಡೋದಿಲ್ಲ ಅಂತ ಹೇಳಿದರು ನಾವು ನಾವಾದರೆ ಇಲ್ಲ ಹಸಿವಿಲ್ಲ ಏನಾದರೂ ಹೇಳು ದೇವರು ನೇರ ಹೇಳ್ತಾನೆ ನಿನ್ನ ಮನೆಯಲ್ಲಿ ಊಟ ಮಾಡುವುದಿಲ್ಲ ಅಂತ ಹೇಳ್ತಾನೆ ಯಾಕೆ ಊಟ ಮಾಡುವುದಿಲ್ಲ ದ್ವಿಷದನ್ನಂ ನಬುಂಜೀತ ದ್ವಿಷಂತಂದು ನೈವ ಭೋಜಯೇತು ಅಂತ ದೇವರು ನೇರ ಹೇಳ್ತಾನೆ ದುರ್ಯೋಧನ ಯಾರು ದ್ವೇಷ ಮಾಡ್ತಾರೆ ಅವರ ಊಟ ಮಾಡಬಾರದು ಅಂತ ದುರ್ಯೋಧನ ಸುಮ್ಮನೆ ಇರ್ತಾನೆ ಅವನು ಹೇಳ್ದ ಕೃಷ್ಣ ನಿನ್ನ ದ್ವೇಷ ನಾನೇನು ಮಾಡಿದ್ದೇನೆ ಅಂತ ಕೃಷ್ಣ ಮುಂದುವರಿಸಿ ಹೇಳ್ದ ದೇವರು ಹೇಳ್ದ ಪಾಂಡವಾನ್ ದ್ವಿಷತೆ ರಾಜನ್ ರಾಜ ದುರ್ಯೋಧನ ನೀನು ಪಾಂಡವರನ್ನು ದ್ವೇಷ ಮಾಡಿದ್ದೀಯ ಹೌದು ಹೇಳ್ದ ಪಾಂಡವರನ್ನು ದ್ವೇಷ ಮಾಡಿದ್ದೇನೆ ಅವರು ಊಟ ಮಾಡೋದು ಬೇಡ ನೀನು ಊಟ ಮಾಡು ನಿನ್ನನ್ನು ನಾನು ದ್ವೇಷ ಮಾಡಲಿಲ್ಲ ಅಂತ ಕೃಷ್ಣ ಮುಂದುವರಿಸಿ ಹೇಳ್ತಾನೆ ಮಮ ಪ್ರಾಣಾಹಿ ಪಾಂಡವಾಹ ಪ್ರಾಣ ಪಾಂಡವರು ನನ್ನ ಪ್ರಾಣ ಅಂತ ನನ್ನ ಉಸಿರು ಅಂತ ನೀನು ಪಾಂಡವರನ್ನು ದ್ವೇಷ ಮಾಡ್ತೀಯ ಅಂತಂದರೆ ನನ್ನನ್ನೇ ದ್ವೇಷ ಅಂತಾಯಿತು ನಾನು ದ್ವೇಷ ಮಾಡಿದ್ದೀನಿ ಅಂತಂದರೆ ನಿನ್ನ ಮನೆಯಲ್ಲಿ ನಾನು ಹೇಗೆ ಊಟ ಮಾಡಲಿ ನಿನ್ನ ಮನೆಯಲ್ಲಿ ಊಟ ಮಾಡುವುದಿಲ್ಲ ಇದು ಭಕ್ತ ಪೋಷಕ ಅಂತ ಇದನ್ನು ಹೇಳುವ ಮಾತು ಎಷ್ಟು ದೊಡ್ಡ ಮಾತು ನೋಡಿ ಇದಕ್ಕಿಂತ ದೊಡ್ಡ ಮಾತು ಬೇಡ ಪ್ರಾಣ ಪಾಂಡವರ ಮೇಲೆ ಯಾಕಂದರೆ ಪಾಂಡವರು ನನ್ನ ಪ್ರಾಣ ಅಂತ ಹೇಳುವಷ್ಟರ ಮಟ್ಟಿಗೆ ಭಗವಂತ ಪಾಂಡವರನ್ನು ಪೋಷಣೆ ಮಾಡಿದ್ದಾನೆ ಪಾಂಡವರ ಪಕ್ಷದಲ್ಲಿ ನಿಂತು ರಾಯಭಾರಿಯನ್ನು ಮಾಡಿದವ ನಮ್ಮ ದೇವರು ಎಂಥ ಪ್ರೇಮ ಭಕ್ತ ಪೋಷಕ ಅಂದರೆ ಹೀಗಿರ್ತದೆ ನೋಡಿ ಒಂದು ಆನೆ ಆ ಆನೆಯ ಕಾಲು ಹಿಡಿಯಿತು ಮೊಸಳೆ ಕಾಲನ್ನು ಎಳೆಯಿತು ಹೇಗಿರ್ಬೋದು ಅಂತ ಒಂದು ಸಲ ಆಲೋಚನೆ ಮಾಡಿ ಒಂದು ಕುರು ಒಂದು ಗಾಯ ಕಾಲಿಗೆ ಆದರೆ ಎಷ್ಟು ಕಷ್ಟಪಡ್ತೇವೆ ಎಷ್ಟು ಒದ್ದಾಡ್ತಾ ಇರ್ತೇವೆ ಒಂದು ದಿನ ಎರಡು ದಿನ ಇದ್ದರೂ ನಾವು ಒದ್ದಾಡ್ತಾ ಇರ್ತೇವೆ ಒಂದು ಸಾವಿರ ವರ್ಷ ಕಾಲು ಎಳೆದರೆ ಹೇಗಿರ್ಬೋದು ಒಂದು ಸಲ ಆಲೋಚನೆ ಮಾಡಿ ಎಷ್ಟು ಏಕಾದಶಿ ಎಷ್ಟು ಜಯಂತಿ ಎಷ್ಟು ಉಪವಾಸಗಳು ಆನೆಯ ಸ್ಥಿತಿ ಹೇಗಿರ್ಬೋದು ಆನೆ ಭಗವಂತನ ಭಕ್ತ ಯಾಕೆಂತಂದರೆ ಯಾವುದೇ ಶಿಬಿರಕ್ಕೆ ಹೋಗದೆ ಯಾವುದೇ ಕೋರ್ಸ್ ಮಾಡದೆ ದೇವರ ಪೂಜೆ ಮಾಡಲಿಕ್ಕೆ ಪ್ರಾರಂಭ ಮಾಡಿತ್ತು ಕೈ ಇಲ್ಲ ಕಾಲಿಲ್ಲ ನಮಗೆಲ್ಲ ವ್ಯವಸ್ಥೆ ಕೊಟ್ಟಿದ್ದಾನೆ ಪೂಜೆ ಮಾಡಲಿಕ್ಕೆ ಆಗಲ್ಲ ರೀ ನನಗೆ ಆಗೋಲ್ಲ ಕೈಯೆಲ್ಲ ಆಗಲ್ಲ ಕೈ ಕೊಟ್ಟಿದ್ದಾನೆ ಕೈಯೆಲ್ಲ ಆಗೋಲ್ಲ ಅಂತ ನಾವು ಹೇಳ್ತೇವೆ ನಾವು ಅಲ್ಲಿ ಕೈಯೇ ಇಲ್ಲ ಎಂಥ ಪೂಜೆ ಪೂಜೆಗೆ ಪರಿಕರ ಇಲ್ಲ ಸಾಮಗ್ರಿಗಳಿಲ್ಲ ಏನಿಲ್ಲ ಅಲ್ಲಿ ಇದ್ದದ್ದನ್ನೇ ಇಟ್ಟುಕೊಂಡು ಆ ಗಜೇಂದ್ರ ಪೂಜೆ ಮಾಡಿದ ಎಂತಹ ಭಕ್ತ ದೇವರು ಪೋಷಕ ದೇವರು ಪೋಷಣೆ ಮಾಡಿದ ಗಜೇಂದ್ರನನ್ನು ರಕ್ಷಣೆ ಮಾಡಿದ ಅಲ್ಲ ಅಷ್ಟು ಸಮಯ ಯಾಕೆ ತಗೊಂಡ ನೋಡಿ ಅವನ ಕರ್ತವ್ಯವನ್ನು ಅವನ ಥರ ಮಾಡಿಸಿ ಭಗವಂತ ಪೂಜೆಯನ್ನು ಸ್ವೀಕಾರ ಮಾಡಿ ಅನುಗ್ರಹವನ್ನು ಮಾಡಿದ ಭಕ್ತ ಪೋಷಕ ಅಂತ ಸಮಸ್ಯೆ ಏನು ಅಂತಂದರೆ ನಾವು ಆದರೆ ಏನಾದರೂ ಪರಿಹಾರ ಕೊಡ್ಬೋದು ದೇವರಿಗೆ ತುಂಬ ಕಷ್ಟ ಯಾಕೆಂದರೆ ಅವನು ಭಕ್ತ ಪೋಷಕ ಗಜೇಂದ್ರ ಹೇಗೆ ಭಕ್ತ ಮೊಸಳೆಯೂ ಭಕ್ತನೇ ದೇವರದೇ ಭಕ್ತ ಗಂಧರ್ವರಿಬ್ಬರು ಜಗಳಾಡ್ತಾ ಇದ್ದಾರೆ ಇಬ್ಬರೂ ದೇವರನ್ನು ಹೊಗಳುವವರೇ ಇಬ್ಬರೂ ಭಕ್ತರು ನಮ್ಮ ದೇವರು ಭಕ್ತ ಪೋಷಕ ಹಾಗೆ ಏನು ಮಾಡಬೇಕು ಅಭಿವೃದ್ಧಿ ಇಟ್ಟುಕೊಂಡಿದ್ದಾನೆ ಒಂದು ವೇಳೆ ಆನೆಯ ಪಕ್ಷಕ್ಕೆ ಹೋದರೆ ಮೊಸಳೆಗೆ ಅನ್ಯಾಯ ಮೊಸಳೆ ಪಕ್ಷದಲ್ಲಿ ನಿಂತರೆ ಆನೆ ಅನ್ಯಾಯ ಇಬ್ಬರೂ ಕೋರ್ಟಿಗೆ ಹೋಗುವವರೇ ದೇವರು ಏನು ಮಾಡಬೇಕು ನಮಗೆ ಇಬ್ ನೋಡಿ ಒಂದು ವೇಳೆ ಕೆಲಸ ಹಾಗೆ ಆಗ್ತದೆ ಇಬ್ಬರೂ ನಮಗೆ ಬೇಕಾದವರು ಇರ್ತಾರೆ ಇಬ್ಬರೂ ಕಚ್ಚಾಡಿ ನಮ್ಮನ್ನು ಹೇಳ್ಕೊಂಡು ಬಂದರೆ ನಾವೇನು ಮಾಡಬೇಕು ಯಾರ ಪಕ್ಷಕ್ಕೆ ನಾವು ನಿಲ್ಲಬೇಕು ಈ ಪಕ್ಷಕ್ಕ ಆ ಪಕ್ಷಕ್ಕ ತುಂಬ ಸಮಸ್ಯೆಗಳು ನಮ್ಮ ದೇವರಿಗೆ ಹಾಗಾಯಿತು ಭಕ್ತ ಇಬ್ಬರೂ ಭಕ್ತರಾದಾಗ ಇಂತಹ ಸಮಸ್ಯೆಗಳು ಹಾಗಾಗಿ ಮೊದಲು ಮೊಸಳೆಯ ಪಕ್ಷದಲ್ಲಿ ನಿಂತ ಅದಕ್ಕೆ ಏನಿದೆ ಒಳಗಿನ ಸೆಟ್ ಸೇಡು ಎಲ್ಲ ತೀರಿಸು ಅಂತ ಹೇಳಿದ ಅದಕ್ಕೆ ಕೊನೆಗೆ ನಮ್ಮ ದೇವರು ಅವನ ಕಾಲ ಪಕ್ವವಾದಾಗ ಗಜೇಂದ್ರನ ಮೂಲಕ ಆರಾಧನೆಯನ್ನು ಸ್ವೀಕಾರ ಮಾಡಿ ಭಗವಂತ ಧರೆಗಿಳಿದು ಬಂದು ಚಕ್ರೇಣ ನಕ್ರವದನಂ ವಿನಿಪಾಠ್ಯ ಅವನ ಬಾಯನ್ನು ಕತ್ತರಿಸಿದ ಮೊಸಳೆಯನ್ನು ಗಂಧರ್ವ ಮೂಲ ಮೂಲರೂಪಕ್ಕೆ ಸೇರಿಸಿದ ಆನೆಯನ್ನು ತನ್ನ ಕೈಯಲ್ಲಿ ಎತ್ತಿ ಅವನು ಉದ್ಧಾರ ಮಾಡಿದ ಉಜ್ಜಾರ ಉದಾರ ಅವನು ಎತ್ತಿ ಉದ್ಧಾರ ಮಾಡಿದ ನೋಡಿ ಭಕ್ತ ಪೋಷಕ ಅಂದರೆ ಹೀಗೆ ಮೊದಲು ಸಮಸ್ಯೆ ಬಂತು ಸಮಸ್ಯೆ ಬಂದರೆ ದೇವರ ಅಷ್ಟಕ್ಕೆ ಬಿಡಲಿಲ್ಲ ಸಮಸ್ಯೆ ಬಂದ ಮೇಲೆ ಕೊನೆಗೆ ಅವನನ್ನು ಉದ್ಧಾರ ಮಾಡಿದ ನಮ್ಮ ದೇವರು ಎಷ್ಟು ಸಮಸ್ಯೆ ಜಾಸ್ತಿ ಕೊಡ್ತಾನೆ ಅಷ್ಟು ಅನುಗ್ರಹ ಜಾಸ್ತಿ ಮಾಡ್ತಾನೆ ಅಂತ ಅರ್ಥ ನಮಗೆ ಸಮಸ್ಯೆ ತುಂಬ ಬಂತು ನಮ್ಗೆ ಖುಷಿ ಪಡಬೇಕಂತೆ ಅಂತಂದರೆ ನನಗೆ ದೇವರು ಅನುಗ್ರಹ ತುಂಬ ಮಾಡ್ತಾನೆ ಅಂತ ಇನ್ನೊಬ್ಬನಿಗೆ ಸಮಸ್ಯೆ ಸ್ವಲ್ಪನೇ ಕೊಟ್ಟ ನಾವು ಖುಷಿ ಪಡಬೇಕು ನೋಡಿ ಅವನ ಸಮಸ್ಯೆ ಸ್ವಲ್ಪನೇ ಕೊಟ್ಟಿದ್ದಾರೆ ಹಾಗಾಗಿ ಅನುಗ್ರಹ ಕಡಿಮೆ ಹೀಗೆ ನಾವು ಚಿಂತನೆ ಮಾಡಬೇಕಾದ್ದು ಗಜನಿಗೆ ಗಜೇಂದ್ರನಿಗೆ ತುಂಬ ಶ್ರಮ ಕೊಟ್ಟ ತುಂಬ ಸಮಸ್ಯೆ ಕೊಟ್ಟ ಆದರೆ ಅನುಗ್ರಹ ತುಂಬ ಕೈಯಲ್ಲಿ ಎತ್ತಿ ಮುದ್ದಾಡಿಸಿದ ಅಂತಂದರೆ ಎಷ್ಟು ಅನುಗ್ರಹ ಮಾಡಿದ ಆನೆಯ ಮೇಲೆ ಕೂತು ಹೋಗಬೇಕಾದವ ಆನೆಯನ್ನು ಎತ್ತಿ ಹಿಡಿದ ಉಜ್ಜಹಾರ ಅಂತ ಹೇಳಬೇಕಾದರೆ ಭಕ್ತ ಪೋಷಕ ನಮ್ಮ ಭಕ್ತರನ್ನು ಪೋಷಣೆ ಮಾಡ್ತಾನೆ ಎಂದೂ ಕೈ ಬಿಡುವುದಿಲ್ಲ ಕೈಯಲ್ಲಿ ಹಿಡಿದು ಉದ್ಧಾರ ಮಾಡ್ತಾನೆ ಮೊಸಳೆಯನ್ನೂ ಉದ್ಧಾರ ಮಾಡಿದ ಗಜೇಂದ್ರನನ್ನೂ ಉದ್ಧಾರ ಮಾಡಿದ ಎರಡು ಭಕ್ತರಿಗೂ ಕೂಡ ಅನ್ಯಾಯ ಮಾಡಲಿಲ್ಲ ದೇವರು ಭಕ್ತ ಪೋಷಕನೇ ಭಕ್ತರನ್ನು ಪೋಷಣೆ ಮಾಡುವ ಕ್ರಮ ಅಂದರೆ ಹೀಗೆ ನಾವೆಲ್ಲ ಇದನ್ನು ತಿಳ್ಕೊಳ್ಬೇಕಾದ ನಮಗೆ ಸಮಸ್ಯೆ ಬಂದರೆ ನಾವು ದೇವರಿಗೆ ಬೈತೇವೆ ನಾವು ನೋಡಿ ಪಕ್ಕದ ಮನೆ ಎಷ್ಟು ಆರಾಮವಾಗಿದ್ದಾನೆ ನನಗೆ ಮಾತ್ರ ಇಂಥ ಸಮಸ್ಯೆ ಯಾಕೆ ಕೊಟ್ಟಿ ಅಂತ ಅದಕ್ಕೆ ನೀನು ಭಕ್ತ ಅಂತ ದೇವರು ಹೇಳ್ತಾನೆ ಅಂತ ನಿನಗೆ ಸಮಸ್ಯೆ ಕೊಟ್ಟಿದ್ದೇನೆ ಅಂತಂದರೆ ನಿನಗೆ ಭಕ್ತ ಮೇಷ್ಟ್ರು ಹೋಮ್ವರ್ಕ್ ಜಾಸ್ತಿ ಕೊಟ್ಟರೆ ಒಳ್ಳೆಯ ಮೇಸ್ಟ್ರು ಅಂತ ಅರ್ಥ ರೀ ನಮ್ಮ ಮೇಷ್ಟ್ಟ್ರು ಹೋಮ್ವರ್ಕೇ ಕೊಡಲಿಲ್ಲ ಒಳ್ಳೆಯವರು ಅಂತ ಹೇಳಬೇಡಿ ಹೋಮ್ವರ್ಕ್ ಕೊಡಲಿಲ್ಲ ಅಂತಂದರೆ ನಿಮಗೆ ಫ್ರೇಮ್ ವರ್ಕ್ ಚೆನ್ನಾಗಿ ಆಗೋದಿಲ್ಲ ಅಂತ ಅರ್ಥ ಹಾಗಾಗಿ ಎಷ್ಟೆಷ್ಟು ಶ್ರಮ ಪಡ್ತೇವೆ ಅಷ್ಟು ಫಲಗಳು ಜಾಸ್ತಿ ಹಾಗಾಗಿ ಗಜೇಂದ್ರನಿಗೆ ತುಂಬ ಶ್ರಮ ಕೊಟ್ಟ ತುಂಬ ಅನುಗ್ರಹ ಮಾಡಿದ ಭಕ್ತ ಪೋಷಕನೇ ಎಷ್ಟೆಷ್ಟು ಭಕ್ತಿ ಶ್ರಮ ಬಂದಾಗ ಅದು ಭಕ್ತಿಯಲ್ಲಿ ಪರ್ಯವಸಾನ ಆಗಬೇಕು ಸಮಸ್ಯೆ ಬಂದಾಗ ಭಕ್ತಿ ನಮಗೆ ಅದು ಪರ್ಯವಸಾನ ಆಯಿತು ಅಂತಾದಾಗ ಭಗವಂತ ಆ ಭಕ್ತಿಯ ಮಾಧ್ಯಮವನ್ನು ಇಟ್ಟುಕೊಂಡು ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಹಾಗಾಗಿ ಭಕ್ತ ಪೋಷಕ ಇಲ್ಲಿ ಪೋಷಣೆ ಅಂದರೆ ಏನು ಅಂತಂದರೆ ಈ ಭಕ್ತ ಅನ್ನುವ ಶಬ್ದಕ್ಕೆ ಸಂಸ್ಕೃತದಲ್ಲಿ ಇನ್ನೊಂದು ಅರ್ಥ ಇದೆ ಕಾಲ ಕಾಲಕ್ಕೆ ನಮಗೆ ಏನು ಬೇಕೋ ಅದನ್ನು ಕೊಟ್ಟು ಭಗವಂತ ನಮ್ಮನ್ನು ಪೋಷಣೆ ಮಾಡ್ತಾನೆ ಅಂತ ನಮಗೆ ಪೋಷಣೆ ಆಗಬೇಕು ಅಂತಾದರೆ ನಮಗೆ ಅನ್ನ ಆಹಾರಾದಿಗಳು ಬೇಕು ಅನ್ನ ಆಹಾರಾದಿಗಳು ನಮಗೆ ಬೇಕು ಅಂತಾದರೆ ಅದಕ್ಕೆ ಉದ್ಯೋಗ ಬೇಕು ಉದ್ಯೋಗ ಬೇಕು ಅಂತಾದರೆ ಅದಕ್ಕೆ ವಿದ್ಯೆ ಬೇಕು ಅದೆಲ್ಲ ಭಕ್ತ ಅಂತ ಅದನ್ನು ಬದುಕಬೇಕಾದರೆ ಏನೆಲ್ಲ ಬೇಕೋ ಅದೆಲ್ಲ ಮಾಧ್ಯಮವನ್ನು ಕರುಣಿಸಬೇಕು ಅದಕ್ಕೆ ಭಕ್ತ ಪೋಷಕ ಪೋಷಕ ಅಂತಂದರೆ ಪೋಷಕರು ಅಂತ ನಾವು ಹಾಕ್ತೇವೆ ನಮ್ಮ ದೇವರು ಮುಖ್ಯ ಪೋಷಕ ಅಂದರೆ ದೇವರು ನಮಗೆ ಏನು ಬೇಕೋ ಅದೆಲ್ಲವನ್ನೂ ಕೊಡ್ತಾನೆ ಭಕ್ತ ಪೋಷಕ ಭಕ್ತರಿಗೆ ಪೋಷಣೆ ಮಾಡ್ತಾನೆ ಶೇಖ್ ಪೋಷಣೆ ಮಾಡ್ತಾನೆ ಅಂತಂದರೆ ಭಕ್ತವನ್ನು ಕೊಟ್ಟು ಪೋಷಣೆಯನ್ನು ಮಾಡ್ತಾನೆ ಅಂತೆ ಭಕ್ತ ಅಂತಂದರೆ ನಾವು ಕನ್ನಡದಲ್ಲಿ ಭತ್ತ ಅಂತ ಹೇಳ್ತೇವೆ ನೋಡಿ ಸಂಸ್ಕೃತದಲ್ಲಿಯೂ ಆ ಅರ್ಥ ಇದೆ ಭಕ್ತ ಅಂದರೆ ಅನ್ನ ಅಂತ ಅರ್ಥ ಇದೆ ಭಕ್ತರಿಗೆ ದೇವರು ಭಕ್ತ ಅಂದರೆ ಅನ್ನವನ್ನು ಕೊಟ್ಟು ಅನ್ನವನ್ನು ಅಂದರೆ ಬರೀ ಅನ್ನ ಅಂತ ಅರ್ಥ ಅಲ್ಲ ಬೇಯಿಸಿದ ಅನ್ನ ಅಂತ ಅರ್ಥ ಅಲ್ಲ ಅನ್ನದ ಆಚೆ ಈಚೆ ಇದನ್ನೆಲ್ಲ ಇಟ್ಟುಕೊಳ್ಳಿ ಅದಕ್ಕೆ ಬೇಕಾದ ಉದ್ಯೋಗಾದಿಗಳು ಅವನಿಗೆ ಸಾಧನೆಗಳು ವಿದ್ಯೆಗಳು ಅದೆಲ್ಲ ಭಕ್ತಾನ ಭಕ್ತೇನ ಪೋಷಕ ಭಕ್ತರಿಗೆ ಪೋಷಕ ಹೇಗೆಂದರೆ ಭಕ್ತದ ಮೂಲಕ ಬಿಸಾಸ್ತ್ರೀ ಭಕ್ತಂ ಅಂದೋ ನಮ್ಮ ಕೋಶದಲ್ಲಿ ಭಕ್ತ ಎಂಬ ಶಬ್ದಕ್ಕೆ ಅನ್ನ ಅಂತ ಅರ್ಥ ಹೇಳಿದ್ದಾರೆ ಹಾಗಾಗಿ ಭಕ್ತರಿಗೆ ಭಕ್ತವನ್ನು ಕೊಟ್ಟು ಅನ್ನವನ್ನು ಕೊಟ್ಟು ಅನ್ನದ ಅಂದರೆ ಅನ್ನಾದಿಗಳನ್ನು ಕೊಟ್ಟು ನಮ್ಮ ದೇವರು ಪೋಷಣೆ ಮಾಡ್ತಾನೆ ನಮಗೆ ಯಾವ ಕಾಲಕ್ಕೆ ಏನು ಕೊಡಬೇಕೋ ಅದೆಲ್ಲವನ್ನು ಕೊಡುವವ ಅವನು ಭಕ್ತ ಪೋಷಕ ನಾವು ಹೇಳ್ತೇವೆ ನೋಡಿ ಯಾರಾದರೂ ದೊಡ್ಡವರು ಸಿಕ್ಕಿದರೆ ಸಿರಿ ನಿಮ್ಮಿಂದ ಅನ್ನ ತಿಂತಿದ್ದೇನೆ ಅಂತ ನಾವು ಹೇಳ್ತೇವೆ ಅದಕ್ಕೆ ಎಷ್ಟು ಬೇಕಾದರೂ ವ್ಯಾಖ್ಯಾನವನ್ನು ನಾವು ಮಾಡಬಹುದು ಹಾಗೆ ಭಕ್ತರಿಗೆ ಭಕ್ತರ ಭಕ್ತಗಳ ಮೂಲಕ ಪೋಷಕ ಅನುಗ್ರಹವನ್ನು ಮಾಡುವವ ಅಂತ ನಾವು ಚಿಂತೆ ಒಂದು ಒಂದು ಚಿಂತನೆ ಹೀಗಿದರೆ ಇನ್ನೊಂದು ಏನು ಅಂತಂದರೆ ಭಕ್ತರಿಗೆ ದೇವರು ಪೋಷಣೆ ಮಾಡ್ತಾನೆ ರೀ ನನಗೆ ದೇವರು ಪೋಷಣೆ ಮಾಡಲೇ ಇಲ್ಲ ಅಂತ ಅಂತಂದರೆ ನಾವು ದೇವರನ್ನು ಪೋಷಣೆ ಮಾಡಿದರೆ ದೇವರು ನಮ್ಮನ್ನು ಪೋಷಣೆ ಮಾಡ್ತಾರೆ ಇದು ಪರಸ್ಪರ ಮ್ಯೂಚುವಲ್ ಒನ್ ವೇ ಟ್ರಾಫಿಕ್ ಆಗಬಾರ್ದು ದೇವರು ಮಾ ನಮ್ಮನ್ನೇ ಪೋಷಣೆ ಮಾಡಬೇಕು ಅಂತಂದರೆ ಹಾಗಾಗುವುದಿಲ್ಲ ನಾವು ದೇವರನ್ನು ಪೋಷಣೆ ಮಾಡಬೇಕು ದೇವರು ನಮ್ಮನ್ನು ಪೋಷಣೆ ಮಾಡಬೇಕು ಎರಡೂ ಪರಸ್ಪರವಾಗಿರಬೇಕು ಭಕ್ತ ಪೋಷಕ ಅಂತಂದರೆ ಅದು ಬಹುರಿ ಸಮಾಸ ಇಟ್ಟುಕೊಂಡ್ರೆ ಭಕ್ತರು ಯಾರಿಗೆ ಪೋಷಕನೋ ಅವನು ಭಕ್ತ ಪೋಷಕ ಅಂತ ಗೌರಿ ಸಮಾಸ ಮಾಡಿದಾಗ ಭಕ್ತರು ಭಗವಂತನನ್ನು ಪೋಷಣೆ ಮಾಡಿದರೆ ಭಗವಂತ ಭಕ್ತರನ್ನು ಪೋಷಣೆ ಮಾಡ್ತಾನೆ ಇದು ಎರಡೂ ಇರಬೇಕು ನಮ್ಮಲ್ಲಿ ನಾವು ಭಗ ಭಕ್ತರು ಭಗವಂತನನ್ನು ಪೋಷಣೆ ಮಾಡುವುದಂದರೆ ಏನು ಭಗವಂತನ ಪೋಷಣೆ ಅಂತಂದರೆ ನೋಡಿ ಉಪನಯನದ ದಿವಸ ನಮಗೆ ಹೇಳಿರ್ತಾರೆ ಜಪ ಮಾಡಬೇಕು ಗಾಯತ್ರಿ ಜಪ ಮಾಡಬೇಕು ಅಂತ ಹೇಳಿರ್ತಾರೆ ಚಿಕ್ಕ ಮಕ್ಕಳಾಗಿರುವಾಗ ಹಾಡು ಹೇಳಬೇಕು ಅಂತ ಹೇಳಿರ್ತಾರೆ ಅದೆಲ್ಲ ನಾವು ಮಾಡ್ತೇವೆ ಮೊದಲು ಮೊದಲೆಲ್ಲ ಭಾರೀ ಜಪ ಸಾವಿರ ಗಾಯತ್ರಿ ಮಾಡ್ತೇವೆ ಸಾವಿರ ಗಾಯತ್ರಿ ಅಂದರೆ ಗಾಯತ್ರಿಯ ತ್ರಿಗುಣಂ ವಿಷ್ಣುಂ ಧ್ಯಾಯನ್ ಅಷ್ಟಾಕ್ಷರಂ ಜಪ ಮೂರು ಸಾವಿರ ಅಷ್ಟಾಕ್ಷರ ಮಂತ್ರ ಏನು ಜಪ ಏನು ಭಾರೀ ಖುಷಿ ಏನು ರೀ ಹುಡುಗ ಭಾರೀ ಜಪ ಮಾಡ್ತಾನೆ ಅಂತ ಇದು ಹೆಚ್ಚು ಕಾಲ ಹೋಗಲೇ ಇಲ್ಲ ಸ್ವಲ್ಪ ಕಾಲ ಹೋಯಿತು ಅದು ಸಾವಿರದಿಂದ ಇಳಿತಾ ಬಂತು ಎಲ್ಲಿವರೆಗೆ ಇಳೀತು ಬಂತು ಅಂದರೆ ಕೊನೆಗೆ ಅವನಿಗೆ ಎಷ್ಟು ಅಂದರೆ ದಶಾವರಾಮ್ ಅಷ್ಟು ನೆನಪುಳಿ ಇತ್ತು ಆಮೇಲೆ ದಶನೂ ಉಂಟಾಯಿಲ್ವ ಗೊತ್ತಿರುವುದಿಲ್ಲ ನಮ್ದೆಲ್ಲ ಹೇಗಿರ್ತದೆ ಅಂದರೆ ಜಪಾನ್ ಅಂತ ಮೊದಲು ತುಂಬ ಇರ್ತದೆ ಆಮೇಲೆ ಕಡಿಮೆ 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 ಆಗ್ತದೆ ನಮ್ಮದು ಹಾಗಾಗಬಾರದು ನಮ್ಮದು ಗಂಗೆ ಹಾಗಾಗಬೇಕು ಬದರಿಯಲ್ಲಿ ಆ ಗಂಗೆ ಹೇಗಿರ್ತಾಳೆ ನೋಡಿ ಇಷ್ಟೇ ಇರುತ್ತ ಅದು ಹರಿದ್ವಾರಕ್ಕೆ ಬರುವಾಗ ಅಖಂಡವಾಗಿರ್ತಾಳೆ ಪ್ರಯಾಗಕ್ಕೆ ಬರುವಾಗ ಇನ್ನಷ್ಟು ವಿಶಾಲ ಗಂಗಾ ಸಾಗರ ಸಂಗಮಕ್ಕೆ ಹೋಗಬೇಕು ಕಣ್ಣೇ ಸಾಕಾಗುವುದಿಲ್ಲ ಎಲ್ಲಿ ನೋಡಿದರೂ ಗಂಗೆ ಹಾಗಿರ್ಬೇಕಂತೆ ಸಾಧನೆ ಅಂದರೆ ಹೇಗಿರಬೇಕು ಅಂತಂದರೆ ಮೊದಲು ಅಲ್ಪ ಆಗಿ ಅದು ಬೆಳೀತಾ 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 ಬಲೀಬೇಕು ಗಟ್ಟಿ ಆಗಬೇಕು ನಮ್ಮದು ಭಗವಂತನ ಆರಾಧನೆ ಅಂದರೆ ಹೇಗಿರಬೇಕು ಅಂದರೆ ಹೀಗಿರಬೇಕಂತೆ ಅಲ್ಪದಿಂದ ಆರಂಭವಾಗಿ ಅದು ಅನಂತವಾಗಿ ಹೋಗ್ತಾ ಇರಬೇಕು ಅಖಂಡವಾಗಿ ಹರಿತಾ ಇರಬೇಕು ಹಾಗೆಯೇ ಭಕ್ತ ಪೋಷಕ ನಾವು ಭಕ್ತಿ ಮೂಲಕ ಭಗವಂತನನ್ನು ಪೋಷಣೆ ಮಾಡಬೇಕು ದೇವರನ್ನು ಪೋಷಣೆ ಮಾಡಲಿಕ್ಕೆ ದೇವರು ವ್ಯಾಪ್ತ ಅವನೇನೇನು ನಿರ್ವಿಕಾರ ಅವನು ದೇವರ ಪೋಷಣೆ ಅಂತ ಅಂದರೆ ದೇವರ ಭಕ್ತಿಯ ಪೋಷಣೆ ಅದು ಮಾಡಿದರೆ ನಾವು ಭಕ್ತಿಯ ಮೂಲಕ ಭಗವಂತನನ್ನು ಪೋಷಣೆ ಮಾಡಿದರೆ ಭಗವಂತ ನಮ್ಮನ್ನು ಪೋಷಣೆ ಮಾಡ್ತಾನೆ ದಾಸರು ಎರಡೂ ಮುಖವನ್ನು ಇಲ್ಲಿ ಹೇಳ್ತಾರೆ ಭಕ್ತ ಪೋಷಕ ಭಕ್ತರಿಗೆ ನೀನು ಪೋಷಕ ನಿನಗೆ ಭಕ್ತರು ಪೋಷಕರು ಅಲ್ವಾ ದೇವರ ಬಗ್ಗೆ ಯಾರಾದರೂ ಬೈದರೆ ನಾವು ಅದಕ್ಕೆ ಮಾತಾಡಬೇಕು ನಾವು ಮಾತಾಡಿ ಆ ಭಗವಂತನ ಅಸ್ತಿತ್ವವನ್ನು ಸಮರ್ಥನೆ ಮಾಡಬೇಕು ನಮಗೆ ಭಾರಿ ವೈರಾಗ್ಯ ದೇವರ ಬಗ್ಗೆ ಇಲ್ಲಿ ಅವನ ಯೋಗ್ಯತೆ ಹಾಗೆ ಸುಮ್ಮನೆ ಇರ್ತೇವೆ ನಮಗೆ ಬೈದರೆ ಸುಮ್ಮನೆ ಇರ್ತೇವಾ ರೀ ನನಗೆ ಬೈದಾ ಊರಿಡೀ ಹೇಳಿಕೊಂಡು ಬರ್ತೇವೆ ನಾವು ನಮ್ಮ ದೇವರ ಬಗ್ಗೆ ಭಕ್ತಿ ಅಂತಂದರೆ ದೇವರ ಬಗ್ಗೆ ಏನಾದರೂ ಆಕ್ಷೇಪ ಮಾಡಿದರೆ ಉತ್ತರ ಕೊಡಬೇಕು ಹಾಗೆ ಭಕ್ತ ಪೋಷಕರು ನಾವು ಅಂತ ಹಾಗಾಗಿ ದೇವರನ್ನು ಬಿಟ್ಟು ಕೊಡುವ ಕೆಲಸ ನಾವು ಮಾಡಬಾರ್ದು ನೋಡಿ ಬೇರೆ ಧರ್ಮಗಳಲ್ಲಿವೆ ಆ ಬೇರೆ ಬೇರೆ ಧರ್ಮಗಳಲ್ಲಿ ನೋಡಿ ಅವರ ದೇವರ ಬಗ್ಗೆ ಒಂದು ಮಾತಾಡಿ ಊರಿಡೀ ಬೆಂಕಿ ಹಾಕಿ ಬಿಡ್ತಾರೆ ಅವರು ಎಷ್ಟು ಭಕ್ತ ಪೋಷಕ ಅಂತಂದರೆ ಹೀಗೆ ಊರಿಡಿ ಸುಡುವುದೇ ಭಕ್ತ ಪೋಷಕ ನಮ್ಮದು ಏನು ಅಂತಂದರೆ ಊರಿಡಿ ಬೆಂಕಿ ಕೊಡುವ ಕೆಲಸ ಬೇಡ ನಾವು ಏನು ಮಾಡಬೇಕು ಅಂತಂದರೆ ನಮ್ಮ ದೇವರ ಬಗ್ಗೆ ನಮ್ಮ ಧರ್ಮದ ಬಗ್ಗೆ ನಮ್ಮ ಆಚಾರ್ಯರ ಬಗ್ಗೆ ನಮ್ಮ ಗುರುಗಳ ಬಗ್ಗೆ ಏನಾದರೂ ಮಾತಾಡಿದರೆ ತಕ್ಷಣ ಈ ಹೊರಗಿನ ಬೆಂಕಿ ಅಲ್ಲ ಒಳಗಿನ ಬೆಂಕಿ ಜಾಜ್ವಲ್ಯಮಾನ ಆಯಿತು ಅಂತಂದರೆ ಇದು ಭಕ್ತ ಪೋಷಕ ಅನ್ನುವಂಥದ್ದು ನಮ್ಮ ಚಿಂತನೆ ಇತ್ತು ಹಾಗೆ ಭಕ್ತ ಪೋಷಣೆ ಮಾಡಿದರೆ ಭಗವಂತನನ್ನು ಭಗವಂತ ಭಕ್ತರನ್ನು ಪೋಷಣೆ ಮಾಡ್ತಾನೆ ದಾಸರು ಎರಡೂ ಮುಖವನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ ಭಕ್ತಾನಾಂ ಭಕ್ತೈ ಪೋಷಕ ಭಕ್ತಾ ಪೋಷಕಾ ಯಸ್ಯ ಹೀಗೆ ಎರಡೂ ಇಟ್ಟುಕೊಂಡರೆ ಭಕ್ತ ಪೋಷಕ ಶ್ರೀಕಾಂತನೆ ನಮೋ ನಮೋ ಶ್ರೀನಿವಾಸ ದಯಾನಿದೆ ಭಗವಂತನ ಆ ದಯೆಯನ್ನು ದಾಸರು ಇಲ್ಲಿ ಹಾಡಿದ್ದಾರೆ ಆ ದೇವರ ದಯೆ ನಮ್ಮ ಮೇಲೆ ಇರಲಿ ಇಂಥ ಪ್ರಾರ್ಥನೆ ಮಾಡ್ತಾ ಕೃಷ್ಣಾರ್ಪಣ ಮಸ್ತು ಹರೇ ಶ್ರೀನಿವಾಸ ಭಗವಂತನ